ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ನಮ್ಮ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಇದು ಇಂದು ನಿನ್ನೆಯದಲ್ಲ, ಬಹಳ ವರ್ಷಗಳಿಂದ ಅಥವಾ ಕೆಲವು ದಿನಗಳ ಹಿಂದೆ ಹಲವು ದಿನಗಳ ಹಿಂದಿನ ವಿಚಾರವೂ ಕೂಡ ಹೌದು. ಇನ್ನು ಮುಂದಕ್ಕೆ ಈ ಒಂದು ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ವಾದ ವಿವಾದ ಜೊತೆಗೆ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಜೊತೆಗೆ ವಿವಾದವನ್ನ ಸೃಷ್ಟಿ ಮಾಡಿರುವಂತ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಕರಾವಳಿ ಭಾಗದಲ್ಲಿ ಈ ಒಂದು ಬ್ಯಾನರ್ ಪದೇ ಪದೇ ದೈವ ದೇವಸ್ಥಾನಗಳ ಜಾತ್ರಾ ಮಹೋತ್ಸವ ಆಗ್ತಾ ಇರುವಂತ ಸಂದರ್ಭಗಳಲ್ಲಿ ದೈವ ದೇವಸ್ಥಾನಗಳ ಜಾತ್ರಾ ಮಹೋತ್ಸವದ ಸ್ಥಳಗಳಲ್ಲಿ ಈ ಒಂದು ಬ್ಯಾನರ್ ರಾರಾಜಿಸ್ತಾ ಇದೆ ಅನ್ನುವಂತದ್ದು, ಈ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ತಾವೆಲ್ಲರೂ ಕೂಡ ನೋಡ್ತೇವೆ, ಜಾತ್ರಾ ಮಹೋತ್ಸವ ಅಂತ ಬಂದಾಗ ಆ ಭಾಗಗಳಲ್ಲಿ ವ್ಯಾಪಾರ ವಹಿವಾಟುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಈ ಹಿಂದಿನದು ಕೂಡ ಅದೇ ಸಂಪ್ರದಾಯದಿಂದ ಆಚಾರ ವಿಚಾರಗಳಿಂದ ನಾವುಗಳು ಜಾತ್ರಾ ಮಹೋತ್ಸವದಲ್ಲಿ ವ್ಯಾಪಾರ ವಹಿವಾಟವನ್ನ ಮಾಡ್ತಾ ಇರ್ತೇವೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬ್ಯಾನರ್ ಜಾತ್ರಾ ಮಹೋತ್ಸವಗಳ ಸ್ಥಳಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ವಿವಾದವನ್ನ ಸೃಷ್ಟಿಸಿರುವಂತ ಬ್ಯಾನರ್, ಕೋಮು ಸಾಮರಸ್ಯವನ್ನ ಕದಡುವಂತ ಬ್ಯಾನರ್ ಆಗ್ತಾ ಇದೆ ಅನ್ನುವಂತದ್ದು ಹೇಳ್ತಾ ಇರುವಂತ ಒಂದು ವರ್ಗ ಇದ್ರೆ ಇಲ್ಲ, ಇದು ಸರಿಯಾದ ದಾರಿಯಲ್ಲಿ ನಾವುಗಳು ಹೋಗ್ತಾ ಇದ್ದೇವೆ ಅನ್ನುವಂತ ವಿಚಾರವನ್ನ ಇನ್ನೊಂದು ವರ್ಗ ಹೇಳ್ತಾ ಇದೆ. ಒಟ್ಟಿನಲ್ಲಿ ಈ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿರುವಂತದ್ದು, ಯಾವ ಬ್ಯಾನರ್ ಏನಾಗಿದೆ ಅದರಿಂದ ಏನಾಗ್ತಾ ಇದೆ ಏನಾಗಬಹುದು ಇನ್ನು ಮುಂದಕ್ಕೆ ಸಂಕ್ಷಿಪ್ತವಾಗಿರುವಂತ ಚರ್ಚೆಯನ್ನ ಮಾಡಬಹುದು ಮಾಡಬೇಕಾಗುತ್ತೆ. ಬ್ಯಾನರ್ ವ್ಯಾಪಾರ ವಿಶೇಷ ಕಾರ್ಯಕ್ರಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಬ್ಯಾನರ್ ವ್ಯಾಪಾರ ಅನ್ನುವಂತಹ ಟೈಟಲ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿ ಬ್ಯಾನರ್ ನಿಂದ ಯಾರು ವ್ಯಾಪಾರವನ್ನ ಮಾಡ್ತಾ ಇಲ್ಲ, ಆದ್ರೆ ವ್ಯಾಪಾರದ ಬಗ್ಗೆ ಹಾಕಿರುವಂತಹ ಬ್ಯಾನರ್ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಈ ಹಿಂದಿನಿಂದಲೂ ಕೂಡ ಒಂದು ಜಾತ್ರಾ ಮಹೋತ್ಸವ ಆಗುತ್ತೆ ಅಂತ ಬಂದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಬ್ಯಾನರ್ಗಳು ಇದು. ಆ ಬ್ಯಾನರ್ಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಜೊತೆಗೆ ಇಲ್ಲಿ ಬರುವಂತಹ ನೇರವಾಗಿರುವಂತಹ ಪ್ರಶ್ನೆ, ವ್ಯಾಪಾರ ವಹಿವಾಟನ್ನ ಧರ್ಮದ ಮಾನದಂಡದ ಮೇಲೆ ಅಳೆಯಬಹುದಾ ಅನ್ನುವಂಥದ್ದು ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆಯ ಮೂಲಕ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅಷ್ಟು ಕೂಡ ಅನೇಕ ಬ್ಯಾನರ್ಗಳು ಜಾತ್ರಾ ಮಹೋತ್ಸವಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸ್ಥಳಗಳಲ್ಲಿ, ಅಂಥದ್ದೇ ಆಗಿರುವಂತಹ ಬ್ಯಾನರ್ಗಳು. ಈ ಒಂದು ಬ್ಯಾನರ್ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಮಂಗಳೂರಿನ ಶಾಸಕರು ಯು ಟಿ ಖಾದರ್ ಅವರು ಇದರ ಬಗ್ಗೆ ಧ್ವನಿಯನ್ನ ಕೂಡ ಎತ್ತಿದ್ದಾರೆ. ಹಾಗಾಗಿ ಇವತ್ತಿನ ಚರ್ಚೆ ಮಾತನಾಡಬೇಕು ಅನೇಕ ವಿಚಾರಗಳ ಬಗ್ಗೆ. ಮೊದಲದಾಗಿ ಯಾವ ಬ್ಯಾನರ್ ಏನಾಗಿದೆ ಎಲ್ಲಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಬೇಕು. ಎಸ್, ಇದು
इंत ब्यानर नम तुणुनाडिन दैव देवस्थान जात्रा स्थल ना बहुत का नोड़े कूड़ा सोशल मीडिया इंत ब्यानर हरदाड़ता है जो नेर बरियंत शब्द तवेलू कमनबू व्यापार दैव देवर पावित्रते हाड़ अपहास्य समाज के आगदी देवर पूजी हिंदू बांधवे आगली ಈ ನೆಲದ ದೈವ ದೇವರುಗಳನ್ನು ಪೂಜಿಸುವವರಿಗೆ ಮಾತ್ರ ಇಲ್ಲಿ ವ್ಯಾಪಾರ ಮಾಡಲು ಅವಕಾಶ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀ ವೈದ್ಯನಾಥ ಛತ್ರಪತಿ ಶಾಖೆ ಉಳ್ಳಾಲಬೈಲ್ ಅವರು ಹಾಕಿರುವಂತ ಈ ಒಂದು ಬ್ಯಾನರ್ ಗಳನ್ನು ತಾವು ಗಮನಿಸಿದ್ದೀರಾ ಈ ಒಂದು ಬ್ಯಾನರ್ ಉಳ್ಳಾಲಬೈಲ್ ನಲ್ಲಿ ಅಳವಡಿಸಿರುವಂತ ಬ್ಯಾನರ್ ಜೊತೆಗೆ ಮತ್ತೊಂದು ಬ್ಯಾನರ್ ಇದೆ ಎಸ್ ಇನ್ನೊಂದು ಬ್ಯಾನರ್ ಕೂಡ अदे रीतियदे आगिरुवंत ब्यानर यस सेम इली नेलद दैव देवरु पूजिसुवरिगे मात्र इली व्यापार माडलु अवकाश हिंदू बांधवरु उल्लाल भाई इदु हाकिरुवंत ब्यानर यस इदु चर्चिगे ग्रासवागिरुवंत ब्यानर जोतेगे विवादवन्न सृष्टि माडिरुवंत ब्यानर इंत हलवु ब्यानर ई हिंदे हलवु जात्रा महोत्सवगळल्लि नावुगळेल्लवू कूड नोडिद्देवे जोतेगे ಧರ್ಮದ ಆಧಾರದ ಮೇಲೆ ತಾವುಗಳು ವ್ಯಾಪಾರವನ್ನು ಮಾಡಬೇಕು ಧರ್ಮದ ಆಧಾರದ ಮೇಲೆ ತಾವುಗಳು ವಹಿವಾಟವನ್ನು ಮಾಡಬೇಕು ಇವರುಗಳ ಈ ಧರ್ಮದ ಅಂಗಡಿಯವರಿಂದ ತಾವುಗಳು ಖರೀದಿಸಿ ಈ ಧರ್ಮದ ಅಂಗಡಿಯವರಿಂದ ತಾವುಗಳು ಖರೀದಿಸಬೇಡಿ ಅನ್ನುವಂತ ಅನೇಕ ಇಂತಹ ಪೋಸ್ಟರ್ಗಳು ಸೋಶಿಯಲ್ ಮೀಡಿಯಾಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಇದು ಇಂದು ನಿನ್ನೆಯದಲ್ಲ ಅನೇಕ ಸಮಯಗಳಿಂದ ಈ ಒಂದು ಚರ್ಚೆ ಗ್ರಾಸವಾಗ್ತಾ ಇದೆ ಚರ್ಚೆ ಹುಟ್ಟು ಹಾಕ್ತಾನೆ ಇದೆ ಜೊತೆಗೆ ಈ ಬಾರಿ ಸ್ವತಃ ಶಾಸಕರೊಬ್ಬರು ಧ್ವನಿಯನ್ನ ಎತ್ತಿದ್ದಾರೆ ಇದು ಆಗಬಾರದಿತ್ತು ಅನ್ನುವಂತದ್ದು ಇದು ನಿಜವಾಗ್ಲೂ ಕೂಡ ನಮ್ಮ ಸಮಾಜದಲ್ಲಿ ಜಾತಿ ಧರ್ಮ ಮತ ಪಂಥಗಳ ನಡುವೆ ವಿಷ ಬೀಜ ಬಿತ್ತುವಂತ ಕೃಕೃತ್ಯ ಅನ್ನುವಂತದ್ದು ಜೊತೆಗೆ ಇಂತಹ ಕಿಡಿಗೇಡಿಗಳಿಗೆ ಸುಮೋಟೋ ಕೇಸ್ ದಾಖಲಾಗಬೇಕು ಅನ್ನುವಂತದ್ದು ಯಾರು ಈ ಒಂದು ಬ್ಯಾನರ್ ಗಳನ್ನು ತಯಾರು ಮಾಡ್ತಾರೆ ಬರಿಸುವಂತವರು ಮಾತ್ರ ಅಲ್ಲ ತಯಾರು ಯಾರು ಮಾಡ್ತಾರೆ ಅಂತವರ ಮೇಲೂ ಕೂಡ ಕೇಸ್ ದಾಖಲಾಗಬೇಕು ಇದು ಸಹಿಸಲ್ಲ ಅನ್ನುವಂತ ವಿಚಾರ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತ ವಿಚಾರವನ್ನ ಶಾಸಕರು ಯುಟಿ ಕಾದರ್ ಅವರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತಿನ ಚರ್ಚೆ ಕಾದರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೂಡ ಇನ್ನು ಮುಂದಕ್ಕೆ ನಾವು ತೋರಿಸುತ್ತೇವೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಬೇಕು ಈ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇರುವಂತ ವಿಚಾರ ವಾಯ ಅನ್ನುವಂತ ಪ್ರಶ್ನೆ ಧರ್ಮದ ಮಾನದಂಡಗಳ ಮೇಲೆ ವ್ಯಾಪಾರ ವಹಿವಾಟನ್ನು ಮಾಡಬೇಕನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಈ ರೀತಿಯ ವಿಚಾರಗಳು ಬರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ ಎಸ್ ನೇರವಾಗಿ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮೊದಲನೆಯದಾಗಿ ಗುರುಪ್ರಸಾದ್ ಉಳ್ಳಾಲ ಅವರು ಜಿಲ್ಲಾ ಸಹ ಸಂಚಾಲಕರು ಬಜರಂಗದಳ ಆತ್ಮೀಯವಾಗಿರುವಂಥ ಸ್ವಾಗತ ಗುರುಪ್ರಸಾದ್ ಉಳ್ಳಾಲ ಅವರಿಗೆ ನಮಸ್ತೆ ಅದೇ ರೀತಿ ನಮ್ಮ ಜೊತೆ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರಿದ್ದಾರೆ ಆತ್ಮೀಯವಾಗಿರುವಂಥ ಸ್ವಾಗತ ಧರ್ಮೇಂದ್ರ ಅವರಿಗೆ ನಮಸ್ತೆ ಸರ್ ಅದೇ ರೀತಿ ನಮ್ಮ ಜೊತೆ ಮುಸ್ಲಿಂ ಯೂತ್ ಲೀಗ್ ಎಂ ಕೆ ಹಿದಾಯತ್ ಮಾರಿಪಳ್ಳ ಅವರಿದ್ದಾರೆ ಆತ್ಮೀಯವಾಗಿರುವಂತಹ ಸ್ವಾಗತ ಎಂ ಕೆ ಹಿದಾಯತ್ ಮಾರಿಪಳ್ಳ ಅವರಿಗೆ ನಮಸ್ತೆ ಸರ್ ಈ ಹಿಂದಿನಲ್ಲೂ ಕೂಡ ನಾವು ಗಮನಿಸಿದ್ದೇವೆ ಧರ್ಮದ ಆಧಾರಗಳ ಮೇಲೆ ಬಿಸಿನೆಸ್ ಗಳನ್ನ ವ್ಯಾಪಾರಗಳನ್ನ ಈ ಹಿಂದೆ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ ಜೊತೆಗೆ ಇಲ್ಲಿ ಧ್ವನಿ ಎತ್ತಿರುವಂತವರು ಶಾಸಕರು ಯುಟಿ ಕಾದರ್ ನಾನು ಮೂವರು ಗಣ್ಯ ವ್ಯಕ್ತಿಗಳನ್ನ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿದ್ದೇನೆ ಜೊತೆಗೆ ಒಂದು ಸೀಟ್ ಖಾಲಿ ಕಾಣ್ತಾ ಇದೆ ಒಂದು ಕುರ್ಚಿ ಖಾಲಿ ಕಾಣ್ತಾ ಇದೆ ಅದು ಕಾಂಗ್ರೆಸ್ ವಕ್ತಾರರಿಗೋಸ್ಕರ ಕಾಂಗ್ರೆಸ್ ವಕ್ತಾರರು ಬಹುಶಃ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ ಅನ್ನುವಂತದ್ದು ನನ್ನ ಭಾವನೆ ಯಾಕಂದ್ರೆ ಈ ಒಂದು ಚರ್ಚೆ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್ ಬಹುಶಃ ಶಾಸಕ ಯುಟಿ ಕಾದರ್ ಅವರು ಹೇಳಿರುವಂತ ಹೇಳಿಕೆ ಯಾರೊಬ್ಬರು ಕೂಡ ಈ ಬಗ್ಗೆ ಇಷ್ಟರ ತನಕ ಇಂತಹ ವಿವಾದ ಸೃಷ್ಟಿಯಾದಾಗ ಯಾರೊಬ್ಬರು ಕೂಡ ಧ್ವನಿ ಎತ್ತಲಿಲ್ಲ ಶಾಸಕರು ಯುಟಿ ಕಾದರ್ ಅವರು ಧ್ವನಿ ಎತ್ತಿದ್ದಾರೆ ಒಬ್ಬರೇ ಒಬ್ಬರು ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತವರು ಕಾಂಗ್ರೆಸ್ ನಿಂದ ಹಾಗಾಗಿ ಆ ಶಾಸಕರು ಎತ್ತಿರುವಂತಹ ಧ್ವನಿ ಕಾಂಗ್ರೆಸ್ ನಿಂದ ನಾನು ಕರೆದಿದ್ದೇನೆ ಅತಿಥಿಗಳನ್ನು ಪ್ಯಾನೆಲ್ ಗೆ ಕರೆದಿದ್ದೇನೆ ಅಂದ್ರೆ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾವುಗಳು ಕಾಯ್ತಾ ಇರ್ತೇವೆ ತಾವುಗಳು ಹುಟ್ಟು ಹಾಕಿರುವಂತಹ ಚರ್ಚೆ ತಾವುಗಳು ಉತ್ತರ ಕೊಡದೆ ನುಣಿಚಿಕೊಂಡ್ರೆ ಏನಿದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ನಾನು ನೇರವಾಗಿ ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ ಅದಕ್ಕಿಂತ ಮೊದಲೇದಾಗಿ ಶಾಸಕರು ವಿ ಆರ್ ವೇಟಿಂಗ್ ಫಾರ್ ಯು ಕಾಂಗ್ರೆಸ್ ಪೀಪಲ್ ನಿಜವಾಗ್ಲೂ ಕೂಡ ನಾನು ಮೊದಲೇದಾಗಿ ಅದನ್ನ ಹೇಳ್ತಾ ಇದ್ದೇನೆ ಯಾಕಂದ್ರೆ ಎಸ್ ಇನ್ನು ಮುಂದಕ್ಕೆ ಮಾತನಾಡ್ತೇನೆ ಜೊತೆಗೆ ಶಾಸಕರು ಯುಟಿ ಕಾದರ್ ಅವರು ಏನು ಹೇಳಿದ್ದಾರೆ ಅವರು ಹೇಳಿರುವಂತ ಹೇಳಿಕೆ ತದನಂತರ ಚರ್ಚೆನ ಪ್ರಾರಂಭ ಮಾಡ್ತೇನೆ ನೋಡ್ಕೊಂಡು ಬನ್ನಿ
दक्षिण कन्नड मत्तु करावली जिले ಕೆಲವು ಸಮಯಗಳಿಂದ ಅಲ್ಲಲ್ಲಿ ದ್ವೇಷೋಟಿಸುವಂತದ್ದು ಮತ್ತು ವಿಭಾಗ ಮಾಡುವಂತ ಒಂದು ಬೇರೆ ಬೇರೆ ರೀತಿಯ ಪ್ರಯತ್ನ ಅತ್ಯು ನಡೆಯುವಂತದ್ದು ಉದಾಹರಣೆಗೆ ನಾನು ನಿನ್ನೆ ನಮ್ಮ ಉಲ್ಲಾಲ ಬೈಲ್ನಲ್ಲಿ ಅಲ್ಲಿ ಪ್ರತಿವರ್ಷ ಕೂಡ ಆ ಧಾರ್ಮಿಕ देवस्थान केंद्र अत्युत्तम पवित्र कार्य हमिकलू कूड़ा भागवस वातावरण एलू कूड़ा प्रीति विश्वास प्रदेश आज निन्े रात्रि किगेड़ी यारू इल समय ब्यनर हाकि ब्यनरन बर इंतवर्गी मतवकाश बेरे यार व्यापार माबार्दू रीति ಧರ್ಮಗಳ ಮಧ್ಯೆ ವೈಮನಸ್ಸು ಹುಟ್ಟಿಸುವಂತ ಕೆಲವು ಬ್ಯಾನರ್ಗಳನ್ನು ಹಾಕಿದ್ದಾರೆ ಅದನ್ನ ಪೊಲೀಸರು ನೋಡಿಕೊಂಡು ತತ್ಕ್ಷಣ ಮಧ್ಯರಾತ್ರಿ ಅವರ ಸಂಘಟಕ ಅದನ್ನು ತೆಗೆದುಕೊಳ್ಳಿಯೋತು ಹಾಕಿದ್ದಾರೆ ನಾನು ಇವತ್ತು ಇಲಾಖೆ ಬರೆ ಉಲ್ಲ ಒಂದು ಪ್ರದೇಶ ಮಾತ್ರ ಅಲ್ಲ ಈ ರೀತಿ ಕೆಲವೊಂದು ಮನೋಭಾವದ ಕಿಡಿಗೇಡಿಗಳು ಯಾರಿದ್ದರೂ ಕೂಡ ಅವರು ಪತ್ತೆ ಹಚ್ಚಿ ಅಂತವರಿಗೆ ಕಠಿಣವಾದ ಕ್ರಮ ತೆಗೆದುಕೊಳ್ಳುವ ಕೆಲಸ ಇವತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕು ಅದು ಎಲ್ಲಿ ಬೇಕಾದಿರಲಿ ಅದು ಯಾವ ಬೇಕಾದಿರಲಿ ನಾನು ಇವತ್ತು ಇಲಾಖೆ ಬರೆ ಉಲ್ಲ ಒಂದು ಪ್ರದೇಶ ಮಾತ್ರ ಅಲ್ಲ ಈ ರೀತಿ ಕೆಲವೊಂದು ಮನೋಭಾವದ ಕಿಡಿಗೇಡಿಗಳು ಯಾರಿದ್ದರೂ ಕೂಡ ಅವರು ಪತ್ತೆ ಹಚ್ಚಿ ಅಂತವರಿಗೆ ಕಠಿಣವಾದ ಕ್ರಮ ತೆಗೆದುಕೊಳ್ಳುವ ಕೆಲಸ ಇವತ್ತು ಪೊಲೀಸ್ ಇಲಾಖೆಯವರು ಮಾಡಬೇಕು ಅದು ಎಲ್ಲಿ ಬೇಕಾದಿರಲಿ ಅದು ಯಾವ ಬೇಕಾದಿರಲಿ ಘಟನೆ ಎಲ್ಲಿ ನಡೆದರೂ ಕೂಡ ಅದಕ್ಕೆ ಅವರು ಕಂಪ್ಲೇಂಟ್ ಕೊಡಬೇಕು ಇವರು ಕಂಪ್ಲೇಂಟ್ ಕೊಡಬೇಕು ಅಂತ ಪೊಲೀಸ್ನ ಅದಕ್ಕೆ ಕಾಯಬಾರದು ಸೋ ಮೂಟೋ ಕೇಸ್ ತಕೊಳ್ಳಬೇಕು ಅದನ್ನು ತನಿಖೆ ಮಾಡಿಸಿ ಯಾರು ಹಾಕಿದ್ದಾನೆ ಅಂತರಿಗೆ ಒಂದಿಬ್ರಿಗೆ ಅದು ಯಾರು ಯಾವುದೇ ವರ್ಗ ಯಾವುದೇ ಪ್ರದೇಶ ಎಲ್ಲಿ ಇರಲಿ ಒಮ್ಮೆ ಕರೆಕ್ಟ್ ಆಗಿ ಹಿಡಿದು ಬಿಟ್ರೆ ಮತ್ತೆ ಯಾರು ಕೂಡ ಅಂತ ಬ್ಯಾನರ್ ಗಳನ್ನು ಎಲ್ಲಿ ಕೂಡ ಹಾಕಲಿಕ್ಕೆ ಹೋಗೋದಿಲ್ಲ ಇನ್ಕ್ಲೂಡಿಂಗ್ ಯಾರು ಫ್ಲೆಕ್ಸ್ ಆ ಪ್ರಿಂಟ್ ಮಾಡಿದಾನೆ ಅವನ ಫ್ಲೆಕ್ಸ್ ಪ್ರಿಂಟಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಬೇಕು ಒಮ್ಮೆ ಕರೆಕ್ಟ್ ಆಗಿ ಹಿಡಿದು ಬಿಟ್ರೆ ಮತ್ತೆ ಯಾರು ಕೂಡ ಅಂತ ಬ್ಯಾನರ್ ಗಳನ್ನು ಎಲ್ಲಿ ಕೂಡ ಹಾಕಲಿಕ್ಕೆ ಹೋಗೋದಿಲ್ಲ ಇನ್ಕ್ಲೂಡಿಂಗ್ ಯಾರು ಫ್ಲೆಕ್ಸ್ ಆ ಪ್ರಿಂಟ್ ಮಾಡಿದಾನೆ ಅವನ ಫ್ಲೆಕ್ಸ್ ಪ್ರಿಂಟಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಬೇಕು ಯಾರು ಅದು ಪ್ರಿಂಟ್ ಮಾಡಿ ಕೊಟ್ಟಿದ್ದಾನೆ ಅವರು ಕೂಡ ಜವಾಬ್ದಾರಿ ಬರೆ ದುಡ್ಡು ಕೊಡ್ತಾರೆ ಅಂತ ಹೇಳಿಕೊಂಡು ಅಥವಾ ಆಕಿ ಚಂದ ನೋಡ ಅಂತ ಹೇಳಿಕೊಂಡು ಯಾರು ಪ್ರಥಮವಾಗಿ ಆರೋಪಿಯನ್ನು ಮಾಡಿದ್ರು ಫ್ಲೆಕ್ಸ್ ಪ್ರಿಂಟ್ ಮಾಡಿ ಯಾರು ಕೊಡ್ತಾನೆ ಅವನೇ ಫಸ್ಟ್ ಇದಕ್ಕೆ ಆರೋಪಿಯನ್ನು ಮಾಡಬೇಕು ಅಥವಾ ಆಕಿ ಚಂದ ನೋಡ ಅಂತ ಹೇಳಿಕೊಂಡು ಯಾರು ಪ್ರಥಮವಾಗಿ ಆರೋಪಿಯನ್ನು ಮಾಡಿದ್ರು ಫ್ಲೆಕ್ಸ್ ಪ್ರಿಂಟ್ ಮಾಡಿ ಯಾರು ಕೊಡ್ತಾನೆ ಅವನೇ ಫಸ್ಟ್ ಇದಕ್ಕೆ ಆರೋಪಿಯನ್ನು ಮಾಡಬೇಕು ಸೊ ಇದೊಂದು ಎಕ್ಸಾಂಪಲ್ ಆಗಿ ತಕೊಳ್ಬೇಕಂತ ಪೊಲೀಸ್ ಇಲಾಖೆ ನಾನು ಒತ್ತೆ ನಾನು ಇತ್ತಪಡಿಸ್ತಿದ್ದೇನೆ ಅಲ್ಲಿರುವಂತ ಕಾರ್ಯಕ್ರಮದ ಸಂಘಟಕರೆಲ್ಲ ಪ್ರೀತಿ ವಿಶ್ವಾಸಿದ್ದಾರೆ ಅವರೆಲ್ಲ ಜೊತೆಯಲ್ಲಿದ್ದಾರೆ ಸುತ್ತಮುತ್ತ ಎಲ್ಲ ಪ್ರೀತಿ ವಿಶ್ವಾಸಿದ್ದಾರೆ ಯಾರು ಹೊರಗಿನವರು ಬಂದು ಈ ರೀತಿ ಮಾಡಿದ ಪ್ರಯತ್ನವದು ಏನಂತ ಬಹುಶಃ ಮಾಡಬೇಕು ಇದು ಇಲ್ಲಿ ಅಂತಲ್ಲ ಎಲ್ಲ ಕಡೆದನ್ನು ಕೊನೆಗೊಳಿಸುವಂತ ಕೆಲಸ ಇವತ್ತು ಇಲಾಖೆ ಮತ್ತು ಸರ್ಕಾರದ ಮುಖಾಂತರ ಆಗಬೇಕಂತ ನಾನು ಇವತ್ತು ಒತ್ತಾಯಪಡಿಸ್ತೇನೆ ಎಸಿದು ಶಾಸಕರು ಯುಟಿ ಕಾದರವರು ಹೇಳಿರುವಂತಹ ಹೇಳಿಕೆ ಇದು ಉಳ್ಳಾಲ ಬೈಲ್ಗೆ ಸಂಬಂಧಪಟ್ಟಿರುವಂತಹ ವಿಚಾರ ಮಾತ್ರ ಅಲ್ಲ ಇನ್ನಿತರ ಜಾತ್ರಾ ಮಹೋತ್ಸವದ ಸ್ಥಳಗಳಲ್ಲಿ ಇಂಥದ್ದೇ ಬ್ಯಾನರ್ ಇರುತ್ತೆ ಅನ್ನುವಂಥದ್ದು ಕೆಲವು ಕಡೆಗಳಲ್ಲಿ ಬಾವುಟಗಳು ಕೂಡ ರಾರಾಜಿಸ್ತಾ ಇರುತ್ತೆ ಜೊತೆಗೆ ಬ್ಯಾನರ್ಗಳನ್ನು ಕೂಡ ಶಾಪ್ಗಳಲ್ಲಿ ಅಳವಡಿಸಲಾಗುತ್ತೆ ಜೊತೆಗೆ ಇಲ್ಲಿಂದಲೇ ವ್ಯಾಪಾರಗಳನ್ನು ಮಾಡಬೇಕು ಅನ್ನುವಂತಹ ವಿಚಾರಗಳು ಕೂಡ ನಾವು ಹಿಂದೆಂದು ಕೂಡ ಕೇಳಿಕೊಂಡು ಬರ್ತಾ ಇದೆ ಜೊತೆಗೆ ಶಾಸಕರು ಯುಟಿ ಕಾದರವರು ಕಾಂಗ್ರೆಸ್ನ ಮುಖಂಡರು ಧ್ವನಿಯನ್ನ ಎತ್ತಿದ್ದಾರೆ ಹಾಗಾಗಿ ಮಾತಾಡಬೇಕು ನಮ್ಮ ಜೊತೆ ಕಾಂಗ್ರೆಸ್ ಅವರು ಧ್ವನಿಯನ್ನ ಎತ್ತಿದ್ದಾರೆ ಅದರಲ್ಲೂ ಕೂಡ ಶಾಸಕರು ಧ್ವನಿಯನ್ನ ಎತ್ತಿದ್ದಾರೆ ಅದರಲ್ಲೂ ಕೂಡ ಸಚಿವರಾಗಿದ್ದವರು ಧ್ವನಿಯನ್ನ ಎತ್ತಿದ್ದಾರೆ ಯುಟಿ ಕಾದರವರು ಆದರೆ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಸಮರ್ಥನೆ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಜನಗಳಿಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಾಗಿ ತಮಗೋಸ್ಕರ ಖಾಲಿಯಾಗಿರುವಂತಹ ಒಂದು ಚಾರನ್ನ ಬಿಟ್ಟಿದ್ದೇವೆ ಯಾರು ಬರ್ತೀರಾ ಅಥವಾ ಯಾರು ಮಾತಾಡ್ತಾರೆ ಯಾರು ಸಮರ್ಥನೆ ಮಾಡ್ತಾರೆ ಏನ್ ವಿಚಾರ ಅನ್ನುವಂಥದ್ದು ಸ್ಪಷ್ಟೀಕರಣ ಬೇಕಪ್ಪ ಜನತೆಗೆ ಸೊ ಅದನ್ನ ಒಂದು ಕೊಡು ಮಾಡ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಕಳಕಳಿ ವಿನಂತಿ ಕೂಡ ಹೌದು ಜನತೆಗೆ ಸ್ಪಷ್ಟ ಸಂದೇಶ ಕೊಡಬೇಕು ಏನೋ ಒಂದು ಮಾತನಾಡ್ತೇವೆ ತದಂತರ ಬಿಡ್ತೇವೆ ಅನ್ನೋದು ಬೇಡ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಬ್ಯಾನರ್ ಅಳವಡಿಸಿರುವಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಮುಖಂಡರು ಗುರುಪ್ರಸಾದ್ ಉಳ್ಳಾಲ ಅವರ ಜೊತೆ ನಾನು ನೇರವಾಗಿ ಕೇಳ್ತಾ ಇದ್ದೇನೆ ಧರ್ಮದ ಮಾನದಂಡದಲ್ಲಿ ವ್ಯಾಪಾರ ವಹಿವಾಟು ಮಾಡಬೇಕೆನ್ನುವುದು ಎಷ್ಟು ಸರಿ ಅನ್ನೋದಕ್ಕಿಂತ ಮೊದಲೇದಾಗಿ ಫಸ್ಟ್ ರಿಯಾಕ್ಷನ್ ಈ ಒಂದು ಬ್ಯಾನರ್ ಬಗ್ಗೆ ತಮ್ಮ ಕಡೆ ನಿತಿನ್ರೆ ನೀವು ಮಾತಾಡಬೇಕಾದ್ರೆ ಧರ್ಮದ ಆಧಾರದಲ್ಲಿ ವ್ಯಾಪಾರವನ್ನು ಮಾಡುವುದು ಎಷ್ಟು ಸರಿ ಅಂತೇಳಿ ಪ್ರಶ್ನೆಯನ್ನು ಎತ್ತಿದ್ದೀರಿ ಕಳೆದ ಹಲವಾರು ವರ್ಷಗಳಿಂದ
जिले हिंदू समाज विरुद्ध नड़ीतिवंत घटने हिंदू धार्मिक भावने धक्न तरबु आ मुखातर हिंदू जनर धार्मिक भावन के उद्देश्य हलवर घटने जिले नड़दे नानी नेप प्रयत्न इडी तुलुनाडिन जनते आराधन ताई कटिलेश्वरिया भावचित्र के अपमान एसगिदंत प्रसंग इरबहुदु ताई चामुंडेश्वरिया भावचित्र के अपचार एसगिदंत प्रसंग इरबहुदु ई तुलुनाडिन वीर पुरुषरादंत कोटि चेन्नय्यर ताई देवी वैदेदिय आ ओंदु प्रतिमेय मेले कालिन शूवन्नु हाकि कालन्नु इट्टु अदरल्ली भावचित्रवन्नु तेगेदु ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂತ ಪ್ರಸಂಗ ಇರಬಹುದು ಮೊನ್ನೆ ಇಡೀ ಸಮಸ್ತ ಹಿಂದೂ ಬಾಂಧವರು ಅತ್ಯಂತ ಭಕ್ತಿಯಿಂದ ಆರಾಧನೆಯನ್ನು ಮಾಡಿಕೊಂಡು ಬರ್ತಿರುವಂತ ಸ್ವಾಮಿ ಕೊರಗಜ್ಜರ ವೇಷಧಾರಣೆಯನ್ನ ಮಾಡಿ ಅಗತ್ಯ ಇಲ್ಲದಿದ್ದರೂ ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಕೆಲಕಲೇಬೇಕು ಅನ್ನುವಂತ ಉದ್ದೇಶದೊಂದಿಗೆ ಆ ಕೊರಗಜ್ಜನ ವೇಷಧಾರಣೆಯನ್ನ ಮಾಡಿ ಆ ಮದುವೆಯ ಮದುಮಗ ವಧುವಿನ ಮನೆಗೆ ಬರಬೇಕಾದರೆ ಬರ್ತಾರೆ ಇಷ್ಟೆಲ್ಲ ಘಟನೆಗಳು ನಡೆಯಬೇಕಾದರೆ ಹಿಂದೂ ಸಮಾಜ ಸುಮ್ಮನೆ ಇರಬೇಕಾ ಯಾರು ಈ ಕೃತ್ಯವನ್ನ ಮಾಡುತ್ತಾ ಇದ್ದಾರೆ ಹಿಂದೂ ವಿರೋಧಿ ಕೃತ್ಯವನ್ನ ಮಾಡುತ್ತಾ ಇದ್ದಾರೆ ಲವ್ ಜಿಹಾದಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾಣಿಕೆ ಹುಂಡಿಗೆ ಬೇಡದ ವಸ್ತುಗಳನ್ನು ಹಾಕ್ತಾ ಇದ್ದಾರೆ ಒಟ್ಟಿನಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಯಾರು ಹಿಂದೂ ವಿರೋಧಿ ಕೃತ್ಯವನ್ನ ನಡೆಸುತ್ತಾ ಇದ್ದಾರೋ ಅವರ ಬಲಿ ನೀವು ವ್ಯಾಪಾರವನ್ನ ಮಾಡಬೇಡಿ ಅಂತ ಹೇಳಿ ಮಾಡುವುದು ಸರಿಯಲ್ಲ ಅಂತ ಹೇಳಿ ಹಿಂದೂ ಸಮಾಜಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಹಿಂದೂ ಸಂಘಟನೆಗಳು ಹಲವಾರು ಸಮಯಗಳಿಂದ ಮಾಡುತ್ತಾ ಬರ್ತಿದೆ ಅದರ ಒಂದು ತುನಿಕೆ ಮೊನ್ನೆ ಉಲ್ಲಾಳದಲ್ಲಿ ಹಾಕಿದಂತ ಬ್ಯಾನರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ ಓಕೆ ತಾವುಗಳು ಇದನ್ನ ಸಮರ್ಥಿಸ್ತೀರಾ ತಾವು ಮಾಡಿರುವಂತ ಕೆಲಸ ಒಳ್ಳೆಯ ಕೆಲಸ ಅಂತ ತಾವು ಹೇಳ್ತಾ ಇದ್ದೀರಾ ಹಾಗಾದ್ರೆ ಖಂಡಿತ 100% ಒಳ್ಳೆಯ ಕೆಲಸವನ್ನ ತಾವು 100% ಇವತ್ತು ಅಲ್ಲಿ ಹಿಂದೂ ಬಾಂಧವರು ಸೇರಿಕೊಂಡು ಯಾವ ಕೆಲಸವನ್ನ ಇವತ್ತು ಮಾಡಿದಾರೋ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದರು 100% ಇದು ಒಳ್ಳೆಯ ಕೆಲಸ ಓಕೆ ಇದು ಗುರುಪ್ರಸಾದ್ ಅವರ ಫಸ್ಟ್ ರಿಯಾಕ್ಷನ್ ಎಸ್ ಸರ್ ಅದೇ ರೀತಿ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು ಫಸ್ಟ್ ರಿಯಾಕ್ಷನ್ ಸರ್ ಎಸ್ ಸರ್ ಇದು ಟೋಟಲಿ ಆಗಿ ಪೊಲಿಟಿಕಲ್ ಗಿಮಿಕ್ ಇದು 100% ಏನು ಡೌಟ್ ಇಲ್ಲ ಯಾತಕ್ಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನಮ್ಮ ಮಿತ್ರರು ಕೆಲವೊಂದು ಉಲ್ಲೇಖನವನ್ನು ತೆಗೆದರು ಬಜರಂಗದಳ ಇನ್ನೂ ಈ ಥರ ಅಂತ ನಾನು ಕೇಳ್ತಾ ಇರೋದು ಭಾರತೀಯ ಜನತಾ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಘಟಕ ಇದೆಯಾ ಇಲ್ವಾ ಅದು ಅಲ್ಪಸಂಖ್ಯಾತ ಘಟಕದಲ್ಲಿ ಮುಸ್ಲಿಮರು ಇದ್ದಾರಾ ಇಲ್ವಾ ಇದ್ದಾರಂತ ಹೇಳಿದರೆ ಇಂಥದ ಕೆಲ ಉತ್ತರಗಳು ಏನು ಎಂಬುದನ್ನು ಅವರು ಕೊಡಬೇಕಾಗತ್ತೆ ಒಂದು ಓಕೆ ಎರಡನೇದಾಗಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಜಾಗರಣ ವೇದಿಕೆ ಅಥವಾ ಸಂಘ ಭಾರತೀಯ ಜನತಾ ಪಕ್ಷ ಎಲ್ಲದರ ಕಡಿವಾಣ ಹಿಡಿತವನ್ನಿಟ್ಟುಕೊಂಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇಸಾಯಿ ಮಂಚು ಕೂಡ ಇದೆ ಮತ್ತು ಮುಸ್ಲಿಂ ಮಂಚು ಕೂಡ ಇದ್ದಾರೆ ಅದರೊಳಗೂ ಕೂಡ ಮುಸಲ್ಮಾನರಿದ್ದಾರೆ ಹಾಗಾದರೆ ಈ ಶಬ್ದಗಳು ಈ ಮಾತುಗಳು ಅವರಿಗೆ ಅಪ್ಲೈ ಆಗುತ್ತಾ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಕೇವಲ ಮುಸಲ್ಮಾನರನ್ನೇ ಟಾರ್ಗೆಟ್ ನೀವು ಮಾಡ್ತಾ ಇರೋದ್ರೆ ನಿಮ್ಮಲ್ಲಿರುವ ಅಲ್ಪಸಂಖ್ಯಾತ ಘಟಕವನ್ನು ವಿಸರ್ಜಿಸಿ ಬೇಕಾಗಿಲ್ಲ ಇವರು ಹೇಳಬೇಕು ನಾಯಕರುಗಳಿಗೆ ಅದರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಮುಸಲ್ಮಾನರಿಂದ ನೀವು ಅದನ್ನ ವಿಸರ್ಜನೆ ಮಾಡಿ ಆ ಘಟಕ ಇರಕೂಡ್ದು ಮತ್ತೆ ಎರಡನೇದಾಗಿ ಸಂಘ ಪರಿವಾರಕ್ಕೆ ಕೂಡ ಸಂಘಕ್ಕೆ ಇನ್ನೊಂದು ಅತ್ಯಂತ ಪ್ರಮುಖ ಏನಂದ್ರೆ ಕೇವಲ ಜಿಲ್ಲೆ ಎಂಬುದನ್ನು ನಾವು ತಗೊಂಡ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಬಜರಂಗ ದಳಕ್ಕೆ ಏನಂತ ಪ್ರಾಮುಖ್ಯತೆ ರಾಷ್ಟ್ರ ಮಟ್ಟದಲ್ಲಿ ಇಲ್ಲ ವಿಶ್ವ ಹಿಂದೂ ಪರಿಷತ್ ಅನ್ನು ತಗೊಂಡ್ರೆ ಯಾಕೆಂದ್ರೆ ನಾನು ಕೂಡ ಪರಿವಾರದಲ್ಲಿ ಕೆಲಸ ಮಾಡಿಕೊಂಡು ಬಂದವ ನಮ್ಗೆ ಗೊತ್ತಿರುವುದು ವಿಚಾರವನ್ನು ನಾನು ಮಾತಾಡ್ತಾ ಇದ್ದೇನೆ ಈಗ ಜಿಲ್ಲೆಯ ಮಟ್ಟವನ್ನು ತಗೊಳ್ಳೋದಿದ್ರೆ ನಾನು ಹೇಳ್ತಾ ಇದ್ದೇನೆ ಅನೇಕ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ತಿನ ಅಥವಾ ಜಾಗರಣ ವೇದಿಕೆಯ ಸಂಘದ ಭಾರತೀಯ ಜನತಾ ಪಕ್ಷದ ದೊಡ್ಡ ಮಟ್ಟದ ನಾಯಕರು ಅಥವಾ ಸಣ್ಣ ಮಟ್ಟದ ನಾಯಕರನ್ನ ತಿಳ್ಕೊಳ್ಳೋ ಯಾರಿಗೆಲ್ಲ ಮುಸಲ್ಮಾನರ ಜೊತೆಯಲ್ಲಿ ಸಂಪರ್ಕ ಇಲ್ಲ ವ್ಯವಹಾರಗಳ ಸಂಬಂಧಗಳಿಲ್ಲ ಹೇಳಿ ನೋಡೋಣ ಈ ಮಾತನ್ನು ನಾನು ಒಪ್ಪಿಕೊಳ್ತೇನೆ ಇವರ ಮಾತನ್ನು ಹೌದು ಆದ್ರೆ ಒಂದು ನಿಮಿಷ ಹೌದು ನಾನು ಒಪ್ಪಿಕೊಳ್ತೇನೆ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದಂತ ಇವರ ಜೊತೆಯಲ್ಲಿ ವ್ಯವಹಾರ ಮಾಡುವುದನ್ನು ನಾನು ಕೂಡ ವಿರೋಧಿಸ್ತೇನೆ
ಆದ್ರೆ ಈ ಮಾತನ್ನ ಬಜರಂಗ ದಳದವರಾಗ್ಲಿ ವಿಶ್ವ ಅಥವಾ ಇಡೀ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರ ಅವರಿಗೆ ಹೇಳುವ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಆದ್ರೆ ಈ ಬ್ಯಾನರ್ ಹಾಕಿದ್ದಾರೆ, ಒಂದ್ ವೇಳೆ ಗ್ರಾಮದ ಸದನ ಹಿಂದೂಗಳಾಗಿದ್ರೆ ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲಿಸ್ತೇನೆ. ಒಂದ್ ವೇಳೆ ಅದು ಬಜರಂಗ ದಳದ್ದು ವಿಶ್ವ ಹಿಂದೂ ಪರಿಷತ್ ಆಗಿರೋದ್ರಿಂದ ಆ ನೈತಿಕತೆ ಇಲ್ಲದ ವ್ಯಕ್ತಿಗಳು ಅದನ್ನು ಹಾಕುವುದಕ್ಕೆ ನಾನು ಒಪ್ಪುವಂತ ವಿಶ್ವ ಹಿಂದೂ ಪರಿಷತ್ ಹಾಕಿರುವಂತಹ ಬ್ಯಾನರ್ಗಳು, ಅದಕ್ಕೆ ನಾನು ಉತ್ತರವನ್ನು ನಿಮ್ಗೆ ಕೊಟ್ಟೆ. ನಾನು ಇದೆಯಾ ಇದನ್ನು ವಿಸರ್ಜಿಸುವಂತ ಅಥವಾ ಬಜರಂಗ ದಳ ಆಗ್ಲಿ ಬಜರಂಗ ದಳದ ಯಾರೇ ಇರಲಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಥವಾ ಯಾರೇ ಇರಲಿ, ಸಂಘದ ನಾಯಕರುಗಳಿಗೆ ನಿಮ್ಮಲ್ಲಿರುವ ಮುಸಲ್ಮಾನ ಮಂಚವನ್ನು ವಿಸರ್ಜನೆ ಮಾಡಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳುವ ಎದೆಗಾರಿಕೆ ಇವರಲ್ಲಿ ಇದೆಯಾ ಅಥವಾ ಇವರಿಗೆ ಆ ನೈತಿಕತೆ ಇದೆಯಾ? ಆ ಪ್ರಶ್ನೆಯ ಮೇಲೆ ಈ ಬ್ಯಾನರ್ ಅಳವಡಿಸುವುದಕ್ಕೆ ಸೂಕ್ತತೆಯನ್ನು ನಾನು ನೋಡ್ತೇನೆ. ಮತ್ತೆ ಇನ್ನೊಂದು, ಇದು ಯಾಕೋಸ್ಕರ ಆಯಿತು, ಇದರ ಮೂಲಗಳು ಏನು, ಇದರ ಹಿನ್ನೆಲೆಗಳು ಏನು, ಇದನ್ನು ಪರಿಶೀಲಿಸಬೇಕು. ಖಾದರ್ ಒಂದು ಮಾತನ್ನು ಹೇಳಿದರು, ಖಂಡಿತವಾಗಿ ಇದು ಸರಿ ಇದೆ, ಯಾರು ಇದನ್ನು ಮಾಡಿದ್ದಾರೆ ಅವರನ್ನು ಸೋಮೋಟು ಕೇಸಿನ ಮೇಲೆ ಅವರ ಮೇಲೆ ಶಿಕ್ಷೆಯನ್ನು ಇದು ಕ್ರಮವನ್ನು ಕೈಗೊಳ್ಳಿ ಅಂತ. ಯಾಕೆಂದರೆ ಇದರೊಳಗೆ ಈ ಪರಿಸರದಲ್ಲಿ ವಾತಾವರಣ ಹಾಳಾಗುತ್ತೆ. ಆದ್ದರಿಂದ ಬ್ಯಾನರ್ ಅಲ್ಲ, ಯಾರು ಅವರ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾರೆ ಅವರನ್ನು ಬಹಿಷ್ಕರಿಸೋದು ವಿಚಾರ ಅವನವನಿಗೆ ಬಿಟ್ಟಿರುವಂಥದ್ದು. ಸಮಾಜದಲ್ಲಿ ವ್ಯವಸ್ಥೆಯನ್ನು ಕದೋಡುವುದಲ್ಲ. ಆದರೆ ನಾನು ಆದರೂ ಕೂಡ ನಾನು ಇದನ್ನು ಬೆಂಬಲಿಸ್ತೇನೆ. ಹೌದು, ಒಬ್ಬ ಹಿಂದೂ ಇಂಥ ಘಟನೆಗಳಿಗೆ ಪೂರಕವಾಗಿರುವಂಥ ಯಾರೇ ಇರಲಿ, ನೋಡಿ ಈಗ ನಾವು ನೋಡ್ತಾ ಇದ್ದೇವೆ ಉಗುಳುವುದು ತೂಕು ಹಲಾಲ್ ಅಂತ ಹೇಳ್ತಾ ಇದ್ದೇವೆ. ಇಂಥ ಎಲ್ಲ ಘಟನೆಗಳಲ್ಲಿ ನಮ್ಮ ಆ ಹೂವಿಗೆ ಉಗುಳುಬಿಟ್ಟು ಆ ಒಂದು ಪವಿತ್ರತೆಯನ್ನು ನಾವು ದೇವರ ಮಡಿಲಿಗೆ ಹಾಕುವಂಥ ಘಟನೆಗಳನ್ನು ನಾವು ನೋಡಿದಾಗ ಇಂಥ ನೀಚರ ಹತ್ರ ನಾವು ವ್ಯವಹಾರವನ್ನು ಮಾಡಬೇಕು, ಇಂಥ ನೀಚರಿಗೆ ಬೆಂಬಲಿಸಬೇಕೆಂಬ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆಗಿರೋದ್ರಿಂದ ಈಗ ಇದು ಯಾರು ಊರ ಪರವಾಗಿ ಗ್ರಾಮಸ್ಥರ ಪರವಾಗಿ ಆ ಬ್ಯಾನರ್ ಹಾಕಿದ್ರೆ ಖಂಡಿತವಾಗಿ ಸಹ ಹಿಂದೂ ಮಹಾಸಭಾ ಅದ್ರ ಜೊತೆಯಲ್ಲಿರುತ್ತೆ. ಓಕೆ ಓಕೆ, ಎಸ್ ಎಸ್, ಇದು ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತರ ಮಾತುಗಳು. ಎಸ್ ಸರ್, ಅದೇ ರೀತಿ ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಮುಸ್ಲಿಂ ಯೂತ್ ಲೀಗ್ ಎಂ ಕೆ ಹಿದಾಯತ್ ಮಾರಿಪಾಲ್ ಅವರ ಜೊತೆ ಬರ್ತೇನೆ. ಬಿಫೋರ್ ದಟ್ ಒನ್ಸ್ ಅಗೇನ್ ನಾವು ಕರಿತಾ ಇದ್ದೇವೆ, ರಿಮೈಂಡರ್ ಅನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಕಾಂಗ್ರೆಸ್ ವಕ್ತಾರರು ನಮ್ ನಿಮ್ಗೋಸ್ಕರ ಕುರ್ಚಿಯನ್ನ ಖಾಲಿ ಇಟ್ಟಿದ್ದೇವೆ. ತಾವುಗಳು ಈ ಚರ್ಚೆಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡವರು ತಾವುಗಳು, ಯಾಕಂದ್ರೆ ಈ ವಿಚಾರವನ್ನ ಯುಟಿಕಾದವರು ಎತ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ ಅಂತ ಬಂದಾಗ ತಾವುಗಳು ಇದರ ಬಗ್ಗೆ ಮಾತಾಡಬೇಕಾಗಿತ್ತು. ಖಾದರ್ ಅವರು ಏನ್ ಹೇಳಿದ್ದಾರೆ, ಎಸ್, ಈ ಒಂದು ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅನ್ನೋದು ಹೇಳಬೇಕಾಗಿತ್ತು. ಬಹುಶಃ ಈ ಚರ್ಚೆ ತಾವುಗಳು ಕೂಡ ಗಮನಿಸಿರಬಹುದು, ಬಹುಶಃ ನಿತಿನ್ ಅವರು ಕರೆದಿರಲಿಲ್ಲ ಅನ್ನುವಂಥದ್ದು. ಎಸ್, ನಾನು ಕರೆದಿದ್ದೇನೆ. ಈ ಚರ್ಚೆ ಮಾಡಬೇಕು ಅಂತ ಬಂದಾಗ ಪ್ರಥಮವಾಗಿರುವಂತಹ ಕಾಲ್ ಹೋಗಿರುವಂಥದ್ದೇ ಕಾಂಗ್ರೆಸ್ ಮುಖಂಡರಿಗೆ, ಕಾಂಗ್ರೆಸ್ ನಾಯಕರಿಗೆ. ಹಾಗಾಗಿ ಕಾಂಗ್ರೆಸ್ನವರು ಬರ್ತಾರೆ ಅನ್ನುವಂಥದ್ದು. ತದನಂತರ ಎಲ್ಲರೂ ಕೂಡ ಆಗಮಿಸಿದ್ದಾರೆ, ಎಸ್, ಈ ವಿಚಾರದ ಬಗ್ಗೆ ನಮ್ಗಳಿಗೆ ಬದ್ಧತೆ ಇದೆ, ನಾವುಗಳು ಮಾತನಾಡಬೇಕು ಅನ್ನೋದು. ಅಂದ್ರೆ ಬದ್ಧತೆ ಕಾಂಗ್ರೆಸ್ಗೆ ಇದೆಯಾ ಇಲ್ವಾ, ಅಥವಾ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಎಸ್, ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಸರ್, ಮುಸ್ಲಿಂ ಯೂತ್ ಲೀಗ್ ಎಂ ಕೆ ಹಿದಾಯತ್ ಮಾರಿಪಾಳ್ ಅವರು. ಎಸ್ ಸರ್, ನೋಡಿ ಈಗ ನೀವು ಹೇಳಿದ್ರಿ ಯು ಟಿ ಖಾದರ್ ಸಾಹೇಬ್ ಅವರು ಧ್ವನಿ ಎತ್ತಿದ್ರು ಈ ಬಗ್ಗೆ, ಅವರು ಈಗ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತೇಳಿ. ಎಸ್ ನೋಡಿ, ಅವರು ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಶಾಸಕರಲ್ಲಿ ಒಬ್ಬರಾಗಿದ್ದಾರೆ. ಎಸ್, ಶಾಸಕರು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಮಾತನ್ನು ಹೇಳಿದ್ದಾರೆ. ನೇರವಾಗಿ ಇಲ್ಲಿ ಡಿಬೇಟಿಗೆ ಬರಬೇಕು, ಇಲ್ಲಿ ಚರ್ಚೆಗೆ ಬರಬೇಕಂತಕ್ಕಂಥ ಒಂದು ಅವಶ್ಯಕತೆ ಇರುವುದಿಲ್ಲ. ನಾನು ಶಾಸಕರು ಖಾದರನ್ನ ಕರೆದಿರಲಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ. ಎಸ್, ಇಲ್ಲಿ ಕೇಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಇರೋದಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನರು ಇರುವುದಲ್ಲ. ಈ ನಮ್ಮ ಮಿತ್ರ ಹೇಳಿದಾಗೆ ಎಂ ಆರ್ ಎಂ ಎಸ್ ನಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ. ಆ ಮುಸಲ್ಮಾನರು ಆ ಘಟಕವನ್ನು ವಿಸರ್ಜಿಸಬೇಕಂತಕ್ಕಂತ ನನ್ನ ಮಿತ್ರ ಹೇಳಿದ ಮಾತಿಗೆ ನಾನು ಹೇಳ್ತೇನೆ, ಇವಾಗ ಇದರಲ್ಲಿ ಪೊಲಿಟಿಕಲ್ ಗಿಮಿಟ್ ಆಗಿದೆ ಒಂದು. ಎರಡನೇದಾಗಿ ಆ ಬ್ಯಾನರ್ ಅನ್ನು ಅಳವಡಿಸಿದಂತ ಒಂದು ಪರಿಸರದಲ್ಲಿ ಆ ಗ್ರಾಮಸ್ಥರು ಅದಕ್ಕೆ ಯಾವುದೇ ರೀತಿಯ ಬಾಧ್ಯತೆ ಅಲ್ರ ಅಂತ ಹೇಳ್ತಾಗ ನಾವು ಮಾತು ಹೇಳ್ತೇವೆ. ಯಾಕೆಂದ್ರೆ ಅದರಲ್ಲಿ ಗ್ರಾಮದ ಯಾವುದೇ ರೀತಿಯ ಒಂದು ಒಂದು ಹೇಳಿಕೆ ಇಲ್ಲ. ಅಲ್ಲಿ ನಿಜವಾಗಿ ವಿಶ್ವ ಹಿಂದೂ ಪರಿಸ್ಥಿತಿ ಇರಬಹುದಿಲ್ಲ, ಬಜರಂಗದಲ್ಲೇ ಇರಬಹುದು, ದೈವದ ಆರಾಧನೆ ಯಾರು ಈ ನೆಲದಲ್ಲಿ ಮಾಡ್ತಾರೆ ಅವರಿಗೆ ಅವಕಾಶ ಕೊಡಬೇಕಂತ ಹೇಳಿ, ಅದು ಅವರ ನಿಟ್ಟಿನಲ್ಲಿ ಸರಿಯಾಗಿದ್ದರೆ ನಾವು ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೇಳ್ತಕ್ಕಂಥ ಮಾತಂದ್ರೆ ನಾವು ಸೌಹಾರ್ದತೆಯಲ್ಲಿ ಬದುಕುವಂತ ಒಂದು ನಿಟ್ಟಿನಲ್ಲಿ ಇರತಕ್ಕಂಥ ನಾವು ಈ ವ್ಯಕ್ತಿಗಳು ನಾವು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಂತವರು. ಬ್ಯಾನರ್ ಯಾರು ಹಾಕಿದ್ದಾರೋ ಯಾರು ಬಿಟ್ಟಿದ್ದಾರೋ ಅದು ಮುಖ್ಯ ಅಲ್ಲ. ನಾವು ಇಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಏನಿದೆ ಭಟ್ರ ಹೋಟ್ಲಿದೆ ಅಲ್ಲಿ ಹೋಗಿ ಒಂದು ಚಾ ಕುಡಿಯುವಂತ ವ್ಯವಸ್ಥೆ ಮಾಡಿದವರು, ಅಲ್ಲಿ ನಮ್ದು ಕ್ರಿಶ್ಚಿಯನ್ ಬಾಂಧವರು ತರಕಾರಿ ತೆಗೆಯುವಂತವರು, ಇನ್ನು ಮುಸಲ್ಮಾನರು ಮೊಹಮ್ಮದ ಗಾಂಧಿಯಿಂದ ಮೀನು ಖರೀದಿ ಮಾಡುವಂತ ಈ ಸಭ್ಯತೆಯನ್ನು ಈ ಜಿಲ್ಲೆಯಲ್ಲಿ ನಾವು ಅಳವಡಿಸಿಕೊಂಡು ಬಂದಂತವರು. ಯಾರೋ ಯಾವುದೋ ಕಾರ್ಯಕ್ರಮದ ಮನರಂಜನೆಗೋಸ್ಕರ ಏನೋ ಮಾಡಿದ್ದರೆ ಅದು ಒಂದು ಸಮುದಾಯದ ವಿಷಯ ಅಲ್ಲ, ಸಮುದಾಯ ಅದನ್ನು ಬೆಂಬಲಿಸುವುದು ಇಲ್ಲ. ಎಷ್ಟು ಈಗ ನನ್ನ ಮಿತ್ರ ಹೇಳಿದಾಗೆ ಸ್ವಾಮಿ ಕೊರಗಜನ ವಿಷಯ ಬಂದಾಗ ಎಷ್ಟು ಹಿಂದೂ ಬಾಂಧವರು ಅದನ್ನು ವಿರೋಧಿಸಿದ್ದರು, ಅದಕ್ಕೆ ಜಾಸ್ತಿಯಾಗಿ ಮುಸ್ಲಿಂ ಸಮುದಾಯದಲ್ಲಿ ವಿರೋಧ ಎದ್ದಿದ್ದು ನಿಮಗೆ ಗೊತ್ತಿರಬಹುದು. ಎಸ್,
ನಮ್ಮ ಎಲ್ಲ ಉಲಮಾ ನಾಯಕರುಗಳು, ನಾವು ಮುಸ್ಲಿಂ ಸಂಘಟನೆ ನಾಯಕರು, ನಾವೆಲ್ಲರೂ ಈ ಈ ಯಾಕ ಕೃತ್ಯ ಇದೆ ಅದರ ಬಗ್ಗೆ ನಿಲ್ಲದೆ ಉತ್ತಮವಾದ ಸಂದೇಶವನ್ನು ನಾವು ಆ ಜನತೆಗೆ ನಾವು ಕೊಟ್ಟಿದ್ದೇವೆ. ಅದಲ್ಲದೆ ಜಮಾತ್ ಮಟ್ಟದಲ್ಲಿ ಒಂದು ದೈವ ಆರಾಧನೆಯಲ್ಲಿ ಏನಾದರೂ ತೊಡಕು ಬಂದಿದೆ ಅಂತ ಗೊತ್ತಾದಾಗ ನಾವು ಏನು ಮಾಡಿದ್ದೇವೆ ಅಂದ್ರೆ ಆ ಕಾರ್ಯಕ್ರಮದ ಬಗ್ಗೆ ನಾವು ಯಾವುದೇ ರೀತಿಯ ಒಂದು ಚರ್ಚೆಗೆ ಯಾರನ್ನು ಕರೆಯಲಿಲ್ಲ. ಕಡಾಖಂಡಿತವಾಗಿ ನಾವು ಅಂತ ಕಾರ್ಯಕ್ರಮವನ್ನು ವಿರೋಧಿಸಲಿಕ್ಕೆ ನಾವು ಜಮಾತ್ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ನಾವು ಒಂದು ಈ ಬ್ಯಾನರ್ ಪ್ರಶ್ನೆ ಬಂದಾಗ ಅಥವಾ ಯಾರೋ ದೈವ ಈಗ ಯು ಟಿ ಖಾದರ್ ಸಾಹೇಬ್ ಹೇಳಿದಾಗೆ ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು, ಅದಕ್ಕೆ ಒಂದು ಸಮುದಾಯ ಬಲಿಯಲ್ಲ, ಬಲಿಯಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ನಮ್ಮ ಮಿತ್ರ ಹೇಳಿದಾಗೆ ಹಿಂದೂ ಬಜರಂಗದಳ ಅಥವಾ ಹಿಂದೂ ಮಹಾಸಭಾ ಯಾರಾದರೂ ಮುಸಲ್ಮಾನರ ಜೊತೆ ಸಂಪರ್ಕ ಇದ್ರೆ ಆ ಸಂಪರ್ಕವನ್ನು ಅವರು ಕಡಿತ ಮಾಡ್ತಾರೆ ಅಂತ. ಖಂಡಿತವಾಗಿ ಅದು ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ವ್ಯಾಪಾರ ವಹಿವಾಟಿಕೆ ಬಿಟ್ಟಂತ ವಿಷಯ. ನಾವು ಇಲ್ಲಿ ಮುಸಲ್ಮಾನರಾಗಿ ನಾನು ಯೂತ್ ಆಗಿ ಹೇಳ್ತಾ ಇರೋದು, ನಾನು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಸದಸ್ಯನಾಗಿ ಹೇಳೋದು, ನಾವು ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಸಹೋದರತೆಯನ್ನು ಬಯಸುವವರು, ಯಾವುದೇ ಕಿಡಿಗೇಡಿಗೆ ಯಾವುದೇ ಸಂಘಟನೆ ಬೆಂಬಲ ಮಾಡಲಿಕ್ಕೆ ತಯಾರಿಲ್ಲ. ಒಂದು ವೇಳೆ ಆ ಬ್ಯಾನರ್ ನನ್ನ ಮಿತ್ರ ಹೇಳಿದಾಗೆ ಆ ಬ್ಯಾನರ್ ಆ ಊರಿಗೆ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಿದ್ದರೆ ನಾವು ಅದರ ಬಗ್ಗೆ ಯು ಟಿ ಖಾದರ್ ಸಾಹೇಬರು ಮಾತಾಡುವಂತ ಅವಶ್ಯಕತೆ ಬರ್ಲಿಕ್ಕೆ ಇರಲಿಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದ್ದರಿಂದ ಅಂತ ಘಟನೆ ಆಗ್ಬಾರ್ದು, ಶಾಸಕರು ಅಂತಕ್ಕಂಥ ನೆಲೆಯಲ್ಲಿ ಮಾತಾಡಿದ್ದಾರೆ ಅವರು. ಸಮುದಾಯದ ಓಲೈಕೆ ಅಲ್ಲ, ಇತರ ಸಮುದಾಯದ ನಿಂದನೆ ಕೂಡ ಅಲ್ಲ. ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತವನ್ನು ಬಂಧಿಸಬೇಕು, ಕಾನೂನು ರೀತಿಯಲ್ಲಿ ಕ್ರಮ ತೆಗಿಬೇಕಂತ ಹೇಳಿ ಅವರು ವಿಚಾರ. ತಮ್ಮ ಚರ್ಚೆ ಪ್ರಾರಂಭ ಮಾಡಿರುವ ಫಸ್ಟ್ ರಿಯಾಕ್ಷನ್, ತಾವು ಚರ್ಚೆ ಫಸ್ಟ್ ರಿಯಾಕ್ಷನ್ ಅಲ್ಲಿ ಪ್ರಾರಂಭ ಮಾಡಿರುವಂತದ್ದು ಕಾಂಗ್ರೆಸ್ ನ ಶಾಸಕರ ಬಗ್ಗೆ, ಯು ಟಿ ಖಾದರ್ ಅವ್ರ ಬಗ್ಗೆ ತಾವು ಚರ್ಚೆನ ಪ್ರಾರಂಭ ಮಾಡಿದ್ರಿ. ತದನಂತರ ಅವರು ಯಾವುದೇ ರೀತಿಯ ಸಮುದಾಯವನ್ನ ಓಲೈಕೆ ಮಾಡ್ತಾ ಇಲ್ಲ ಅಲ್ವಾ? ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಅವರು ಹೇಳಿರುವಂತದ್ದು, ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಇಡೀ ಈ ಜಿಲ್ಲೆಯ ಉಳ್ಳಾಲ ಕ್ಷೇತ್ರ ಶಾಸಕರು. ಓಕೆ, ಉಳ್ಳಾಲ ಕ್ಷೇತ್ರ ಶಾಸಕರು, ಆದ್ರೆ ಪಕ್ಷ ಇರುವಂತದ್ದು ಕಾಂಗ್ರೆಸ್ ನಿಂದ ಗೆದ್ದಿರುವಂತದ್ದು. ಓಕೆ, ಸರಿ. ಹಾಗಿದ್ದಾಗ ಆ ಪಕ್ಷದ ಪ್ರತಿನಿಧಿಗಳು ಬರಬೇಕಾಗಿರುವಂತದ್ದು ಹೌದಲ್ವಾ? ಬರಬೇಕಾಗಿರುವಂತ ಈ ಚರ್ಚೆಗೆ ಹೌದಲ್ವಾ? ನಾವು ಖಾದರ್ ಅವರನ್ನ ಕರೀಲಿಲ್ಲ, ಖಾದರ್ ಅವರಿಗೆ ನಾನು ಕರೆಯನ್ನು ಕೂಡ ಮಾಡಿಲ್ಲ, ಖಾದರ್ ಅವರನ್ನ ಕರೆದಿರಲಿಲ್ಲ. ಓಕೆ, ನೋಡಿ, ಖಾದರ್ ಅವರನ್ನು ನಾನು ಕರೆದಿಲ್ಲ ಕಾರ್ಯಕ್ರಮಕ್ಕೆ. ಪಕ್ಷದಲ್ಲಿ ಖಾದರ್ ಅವರಿಗೆ ಗೊತ್ತಿದೆ ಈ ರೀತಿಯ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಪಕ್ಷದಲ್ಲಿ ಚರ್ಚೆ ಆಗಿದೆ, ಪಕ್ಷದಲ್ಲಿ ಚರ್ಚೆ ಆಗಿದೆ, ನಾನು ಹೇಳ್ತೇನೆ, ಪಕ್ಷದಲ್ಲಿ ಚರ್ಚೆ ಆಗಿದೆ, ಖಾದರ್ ಅವರಿಗೆ ಗೊತ್ತಿದೆ ಇಂತಹ ಚರ್ಚೆ ಇದೆ ಅನ್ನುವಂಥದ್ದು. ಹಾಗಾಗಿ ಆ ಪಕ್ಷದಿಂದ ಪ್ರತಿನಿಧಿಗಳನ್ನ ಕರೆದುಕೊಂಡು ಬರ್ಬೇಕಲ್ವಾ? ಪ್ರತಿನಿಧಿಗಳು ಬರ್ತಾರಲ್ವಾ? ಏನಾಗಿದೆ, ಅವರ ನಾಯಕರು ಮಾತನಾಡಿದ್ದಾರೆ ಅಂತ ಬಂದಾಗ ಈ ರೀತಿ ಇದೆ ವಿಚಾರ ನೋಡಿ. ಓಕೆ, ಒಂದು ಪಕ್ಷದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಾಗ ಓಕೆ ಅವರಲ್ಲಿ ಬರುವಂತ ಪ್ರತಿನಿಧಿಗಳು ಅವರು ಚರ್ಚೆಗೆ ಗ್ರಾಸ್ತವಾಗಿ ಅಲ್ಲಿ ನಡೆದಂತ ಆ ಕೃತ್ಯ ಆ ಊರಿಗೆ ಸಂಬಂಧಪಟ್ಟದ್ದಲ್ಲ. ಖಾದರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹಾಗಾದ್ರೆ ಉಳ್ಳಾಲದಲ್ಲಿ ಆ ಗ್ರಾಮದಲ್ಲಿ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸುವ ಯಾರು? ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯ ಪ್ರಶ್ನೆ ಕೆಳಗಡೆ ಇರೋದು ಯಾವುದೇ ಊರಿಗೆ ಯಾವುದೇ ಆಡಳಿತ ಮಂಡಳಿ ವಿಶ್ವ ಹಿಂದೂ ಪರಿಸ್ಥಿತಿಗೆ ಬಂದಾಗ ಅಲ್ಲಿ ಅದರ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಪೊಲೀಸರು ಸೊಮಾಟೋ ಒಂದು ದಾಖಲಿಸಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ವಾ? ಅಂತ ಒಂದು ಹೇಳಿಕೆ ಒಂದು ಶಾಸಕರು ಕೊಟ್ಟ ಹೊರತು ಯಾವುದೇ ಒಂದು ಧರ್ಮದ ಓಲೈಕೆ ಆಧಾರದಲ್ಲಿ ಮಾತಾಡಲಿಲ್ಲ ಅವರು. ಫ್ಯಾಕ್ಟ್, ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷದ ಚರ್ಚೆಗೆ ಬರೋದು ಇಲ್ಲಿ ಗ್ರಾಸ್ತ ಅಲ್ಲ. ಇಲ್ಲ ಇಲ್ಲ, ವಾಸ್ತವ ಏನಲ್ಲಿ? ಎಸ್, ತಮ್ಮ ಚರ್ಚೆ ಶಾಸಕರ ಬಗ್ಗೆ ಅಲ್ಲ, ವಾಸ್ತವ ಏನು ಇಲ್ಲಿ ಕೂತಂತ ನಮ್ಮ ಮಿತ್ರರಿಗೂ ಗೊತ್ತಿದೆ, ನಿಮ್ಗೂ ಮಾಧ್ಯಮದವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ವಾಸ್ತವ ಏನಿತ್ತು, ವಾಸ್ತವ ಏನಾಗಿದೆ? ಉಲ್ಲಾಲದಲ್ಲಿ ಅಂತ ಅಪವಿತ್ರತೆ ನಡೆದಿದ್ರೆ, ಉಲ್ಲಾಲದಲ್ಲಿ ಅಂತ ಯಾವುದೇ ಘಟನೆ ನಡೆದಿದ್ದಿಲ್ಲ. ಒಂದು ನಡೆದಿದ್ದರೆ ಕಾನೂನು ಪ್ರಕಾರ ಅದಕ್ಕೆ ಶಿಕ್ಷೆಯನ್ನು ಕೂಡ ವಿಧಿಸಿರಬಹುದು. ಓಕೆ, ಅದಕ್ಕೆ ಓಕೆ, ಲೆಟ್ ಮಿ ಕ್ಲಾರಿಫೈ. ಈಗ ತಾವು ಬಂದಿರೋದು ಮುಸ್ಲಿಂ ಯೂತ್ ಲೀಗ್ ನ ಸದಸ್ಯರಾಗಿ, ಕಾಂಗ್ರೆಸ್ ಕಾಂಗ್ರೆಸ್ ನಾನು ಸಮುದಾಯದ ನಾಯಕ, ನಾನು ಪಕ್ಷ ಯಾವುದೇ ಇರಬಹುದು. ಆದ್ರೆ ಇವರು ಮಾತಾಡುವವರೇ ಸಂಘಟನೆ ಹೇಗೆ ನೀವು ಸಂಘಟನೆ ಆಹ್ವಾನಿಸಿದ್ದೀರಾ? ಎಸ್, ಅದೇ ತರ ನಾನು ಸಂಘಟನೆ ಮುಸ್ಲಿಂ ಸಂಘಟನೆ ಪರವಾಗಿ ಮುಸ್ಲಿಂ ಯೂತ್ ನ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಮುಸ್ಲಿಂ ಯೂತ್ ರಾಜಕೀಯ ಪ್ರೇರಿತವಾಗಿ ನಾನು ಮಾತಾಡಲಿಲ್ಲ. ಓಕೆ, ಮುಸ್ಲಿಂ ಯೂತ್ ನ ಸದಸ್ಯರಾಗಿ ತಾವು ಮಾತಾಡಿದ್ರ, ಪಕ್ಕದ ತಮ್ಮ ಚೇರ್ ನಾವು ಖಾಲಿ ಬಿಟ್ಟಿರುವಂತದ್ದು ಕಾಂಗ್ರೆಸ್ ವಕ್ತಾರರು ಅನ್ನುವಂಥದ್ದು, ಆ ಚೇರ್ ಖಾಲಿ ಇದೆ, ಏನ್ ಭಾವನೆ ಬರುತ್ತೆ ತಮ್ಮ ಮನಸ್ಸಿನಲ್ಲಿ? ಅದು ಅವರ ಪಕ್ಷದ
ಸೂಚನೆ ಮೇರೆಗೆ ಇರಬಹುದು ಅವರೊಂದು ಪಕ್ಷ ಅಂತ ಇರ್ತದೆ ಅದಕ್ಕೆ ಏನಾದರೂ ಅಥವಾ ಅವರ ಏನ ಕಾರ್ಯಕ್ರಮ ಏನಾದರೂ ಬಿಜಿ ಇರಬಹುದು ಅಥವಾ ಏನಾದ್ರು ನಿಮಗೆ ತಿಳಿಸಿರಬಹುದು ಓಕೆ ನಿಮಗೆ ಏನಾದರೂ ನಿಮ್ಮ ಕರೆಗೆ ಸ್ಪಂದನೆ ಬಂದಿದೆಯಾ ನನಗೆ ಗೊತ್ತಿಲ್ಲ ಬಿಜಿ ಇರಬಹುದು ನಿಮ್ಮ ಸ್ಪಂದನೆ ನೀವು ಕರೆ ಮಾಡಿದಾಗ ರಾಷ್ಟ್ರೀಯ ಪಕ್ಷ ಸರ್ ಒಂದು ಯಾವ ಪಕ್ಷದವರು ಅದು ಮೊದಲು ಹೇಳಿ ಅಲ್ಲ ಅವರು ಯಾವುದೇ ಯೂತ್ ಲೀಗ್ನಿಂದ ಬಂದಿದ್ದೀರೋ ಅಥವಾ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ಬಂದಿದ್ದೀರೋ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಸಮಿತಿ ಸದಸ್ಯರಾಗಿ ಬಂದಿರೋದು ನೀವು ಹೇಳುವಂತ ಮುಸ್ಲಿಂ ಯೂತ್ ಆ ಯೂತ್ ಲೀಗ್ನ ಪರವಾಗಿ ನಾನು ಬಂದದ್ದಲ್ಲ ನಾನು ಯಾವ ಬೇರೆ ಯೂತ್ ಲೀಗ್ ರಾಜಕೀಯ ಪಕ್ಷಕ್ಕೆ ಪ್ರೇರಿತ ಬಂದವರಲ್ಲ ನೀವು ಹೇಳಿದಂತ ಮಾತು ಯುಟಿ ಖಾದರ್ ಅವರು ಇದನ್ನ ಮಾತಾಡಿದ್ರು ಕಾಂಗ್ರೆಸ್ ಪಕ್ಷ ಬರಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಬರೋದು ಅದು ನಮ್ ಅವರು ಬರ್ತಾರ ತಮಗೆ ಬೇಕಾಗಿಲ್ಲ ಅದನ್ನೇ ಅದನ್ನೇ ಅಷ್ಟೇ ನನ್ನ ಸ್ಪಷ್ಟನೆ ಅಷ್ಟೇ ನಂಗೆ ಬೇಕಾಗಿರುವಂತದ್ದು ಅಷ್ಟೇ ಏನ ಯಾಕೆ ಬರಲಿಲ್ಲ ಅನ್ನೋದು ಖಾಲಿ ಇದೆ ಯಾಕಂದ್ರೆ ಅವರು ಬರ್ತಾರ ಬಿಡ್ತಾರ ತಮ್ಗೆ ಗೊತ್ತಿಲ್ಲ ಓಕೆ ಖಂಡಿತ ಇದನ್ನೇ ತಾವು ಹೇಳ್ತಾ ಇರುವಂತದ್ದು ಹೌದು ಓಕೆ ರೈಟ್ ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಜನರ ಅಭಿಪ್ರಾಯ ಕೂಡ ಮುಕ್ತವಾಗುತ್ತ ಅವಕಾಶ ಪದೇ ಪದೇ ಇಂತಹ ಚರ್ಚೆಗಳು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತದ್ದು ಹಾಗಾಗಿ ಜೊತೆಗೆ ನಾನು ಹೇಳಿರುವಂತದ್ದು ಈ ಸಂದರ್ಭ ನಾನು ನೇರವಾಗಿ ಎಂ ಕೆ ಅವ್ರ ಜೊತೆ ನಾನು ನೇರವಾಗಿ ಒನ್ ಸೆಕೆಂಡ್ ಕೇಳಬೇಕು ಈ ಸಂದರ್ಭ ಶಾಸಕರು ಒಂದು ಪಕ್ಷದ ನಾಯಕರು ಮಾತನಾಡಿದ್ದಾರೆ ಅಂತ ಬಂದಾಗ ಆ ಪಕ್ಷದವರು ಅದರ ಬಗ್ಗೆ ಮಾತನಾಡಬೇಕು ಬೇಡವಾ ಅನ್ನುವಂತ ಪ್ರಶ್ನೆ ಬಂದಾಗ ಏನ್ ಹೇಳ್ತೀರಾ ಸರ್ ಖಾದರ್ ಅವರು ಧ್ವನಿಯನ್ನ ಎತ್ತಿದ್ದಾರೆ ಧ್ವನಿ ಎತ್ತಿರುವಂತ ಸರಿ ಇದೆ ಒಬ್ರು ಶಾಸಕನಾಗಿ ನಾಯಕನಾಗಿ ಆ ಧ್ವನಿ ಸರಿ ಇದೆ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಧರ್ಮವನ್ನ ಒಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅನ್ನೋದು ಅದನ್ನ ನಾವು ಸಮರ್ಥನೆ ಮಾಡ್ಲಿಕ್ಕೆ ನೀವು ಮಾತಾಡಬೇಕಾದ್ರೆ ಆಗದಿಂದ ಹೇಳ್ತಿದ್ದೀರಿ ನೀವು ಒಂದು ಸಮುದಾಯದ ವಿರುದ್ಧವಾಗಿ ಈ ಬ್ಯಾನರ್ ಅನ್ನು ಹಾಕಿದ್ದೀರಿ ನೀವು ಆಗ ನೀವೇ ಹೇಳಿದ್ರು ನಾನೇನು ಹೇಳಿಲ್ಲ ಮುಸಲ್ಮಾನರ ವಿರುದ್ಧವಾಗಿ ನೀವು ಬ್ಯಾನರ್ ಅನ್ನು ಹಾಕಿದ್ದೀರಿ ಇಡೀ ಚರ್ಚೆಯಲ್ಲಿ ಬರಲೇ ಇಲ್ಲ ಇವರು ಹೇಳಿದ್ದಾರೆ ಮುಸಲ್ಮಾನ ಸಮುದಾಯ ವಿರುದ್ಧವಾಗಿ ನೀವು ಬ್ಯಾನರ್ ಅನ್ನು ಹಾಕಿದ್ದೀರಿ ಅಂತ ಹೇಳಿದ್ರು ನಾನು ಈ ಕ್ಷಣದಲ್ಲಿ ಜಾತಿ ವಿಷಯ ಯಾರ ಬಾಯಲ್ಲೂ ಬರಲಿಲ್ಲ ನೀವು ಇವರು ಹೇಳಿದ್ರು ನೇರವಾಗಿ ಮುಸಲ್ಮಾನ ಯಾಕೆ ಮುಸಲ್ಮಾನ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳಿ ಧರ್ಮೇಂದ್ರ ನಾನು ಸ್ಪಷ್ಟ ಹಾಕಿಲ್ಲ ಮುಸಲ್ಮಾನ ಸಮುದಾಯದ ವಿರುದ್ಧವಾಗಿ ಯಾವುದೇ ಬ್ಯಾನರ್ ನಾವು ಹಾಕಿಲ್ಲ ನಾವು ಹಾಕಿದ್ರು ಯಾರು ಲವ್ ಜಿಹಾದ್ಗೆ ಬೆಂಬಲವನ್ನು ಕೊಡ್ತಾರೋ ಯಾರು ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾರೋ ಯಾರು ಹಿಂದೂ ದೇವ ದೇವತೆಗಳ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದಕ್ಕೆ ಅಪಮಾನವನ್ನು ಮಾಡ್ತಾರೋ ಹಿಂದೂ ವಿರೋಧದಲ್ಲಿ ನಿರಂತರವಾಗಿ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವರ ವಿರುದ್ಧವಾಗಿ ನಾವು ಬ್ಯಾನರ್ ಅನ್ನು ಹಾಕಿರೋದು ನಾವು ಯಾವುದೇ ಯಾವುದೇ ಒಂದು ಧರ್ಮದ ಯಾವುದೇ ಒಂದು ಮತದ ವಿರುದ್ಧವಾಗಿ ನಾವು ಬ್ಯಾನರ್ ಅನ್ನು ಹಾಕಿಲ್ಲ ಗೊತ್ತಿರಬಹುದು ಈ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತ ಕೃತ್ಯಗಳಲ್ಲಿ ಯಾರ್ಯಾರು ಭಾಗಿಯಾಗಿದೆ ನಿಮಗೆ ನಮಗಿಂತ ಜಾಸ್ತಿಯಾಗಿ ಗೊತ್ತಿರಬಹುದು ಅದು ಜನರು ತೀರ್ಮಾನ ಮಾಡ್ತಾರೆ ಜನರಿಗೆ ಗೊತ್ತಿದೆ ಯಾರು ಭಾಗಿಯಾಗಿದ್ದು ಯಾರು ಹಿಂದೂ ವಿರೋಧಿ ಕೃತ್ಯದಲ್ಲಿ ಭಾಗವಹಿಸುತ್ತಿದ್ದಾರೆ ಹಿಂದೂ ಧರ್ಮದ ವಿರುದ್ಧವಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ ಜನರು ತೀರ್ಮಾನವನ್ನು ಮಾಡ್ತಾರೆ ನಾವು ಯಾಕೆಂದ್ರೆ ನಮ್ಮ ಸಮುದಾಯ ಯಾವತ್ತಂತ ಕೃತ್ಯ ಮಾಡಲಿಲ್ಲ ಅದು ಒಂದು ಸಮುದಾಯದ ವಿರುದ್ಧ ಬ್ಯಾನರ್ ಅಲ್ಲ ಅಂತ ಹೇಳಿ ನಾವು ಹೇಳ್ತೇವೆ ಓಕೆ ಸರಿ ಸರಿ ಬರ್ತೇನೆ ತ್ರೀ ಆಫ್ ಯು ಅನೇಕ ಕರೆಗಳು ಬರ್ತಾ ಇದೆ ಜನರ ಅಭಿವ್ಯಕ್ತಿ ಸ್ವತಂತ್ರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು ಈ ಒಂದು ವಿಚಾರದ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಪ್ರಥಮ ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಓಕೆ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಓಕೆ ಕರೆ ಮಾಡಿದಾಗ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದ್ರೆ ಕರೆ ಕಟ್ ಆಗುತ್ತೆ ಎಸ್ ಸರ್ ಗುರುಪ್ರಸಾದ್ ಅವರು ಎಸ್ ಸರ್ ತಾವು ಮಾತಾಡ್ತಿದ್ರಿ ಯಾವುದೇ ಒಂದು ಸಮುದಾಯದ ಬಗ್ಗೆ ತಾವುಗಳು ಮಾಡಿಲ್ಲ ಅನ್ನುವಂತ ಮಾಡಿಲ್ಲ ಅದರ ಜೊತೆಯಲ್ಲಿ ಮಾನ್ಯ ಧರ್ಮೇಂದ್ರ ಅವರು ಮಾತಾಡಬೇಕಾದ್ರೆ ಹೇಳಿದರು ಮುಸಲ್ಮಾನರ ವಿರುದ್ಧವಾಗಿ ನೀವು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಿದ್ದೀರಿ ಖಂಡಿತವಾಗಿಯೂ ನಾವು ಯಾವುದೇ ಸಮುದಾಯದ ಅದು ಯಾವುದೇ ಜನಾಂಗ ಆಗಿರಲಿ ಯಾವುದೇ ಮತ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಅದರ ವಿರುದ್ಧವಾಗಿ ನಾವು ಎಲ್ಲಿಯೂ ಕೂಡ ನಾವು ಅಪಪ್ರಚಾರವನ್ನು ಮಾಡಿಲ್ಲ ನಾವು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಯಾವ ಸಮುದಾಯ ಇದೆ ಯಾರು ಈ ವಿರೋಧಿ ಕೃತ್ಯವನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ನಾವು ಜಾಗೃತಿಯನ್ನು ಮೂಡಿಸಿದ್ದೇವೆ ಅದರ ಜೊತೆಯಲ್ಲಿ ಸಂಘ ಪರಿವಾರದಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚಿದೆ ರಾಷ್ಟ್ರೀಯ ಕ್ರೈಸ್ತರ ವೇದಿಕೆ ಇದೆ ಅವರಿಗೆ ಅವರ ಜೊತೆ ನೀವು ಅವರನ್ನು ಯಾಕೆ ಇಟ್ಕೊಂಡಿದ್ದೀರಿ ಅಂತೇಳಿ ಹೇಳಿದರು ನಾವು ಇವತ್ತು ಸುಮಾರು 95 ವರ್ಷದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಅಬ್ದುಲ್ ಕಲಾಂ
ಮತ್ತು ಕಸಬಿಗೆ ಇರುವಂಥ ವ್ಯತ್ಯಾಸವನ್ನು ಸಮಾಜಕ್ಕೆ ತಿಳಿಸ್ತಾ ಬಂದಿದೆ. ಹಾಗಾಗಿ ಯಾರು ಈ ರಾಷ್ಟ್ರವನ್ನು ಪ್ರೀತಿ ಮಾಡುವಂಥ ಮುಸಲ್ಮಾನರಿದ್ದಾರೋ, ಯಾರು ಈ ರಾಷ್ಟ್ರದ ಕಾನೂನಿಗೆ ಗೌರವ ಕೊಡುವಂಥ ಇತರ ಧರ್ಮದ ವ್ಯಕ್ತಿಗಳಿದ್ದಾರೋ ಅವರೆಲ್ಲರನ್ನೂ ನಾವು ಗೌರವಿಸ್ತೇವೆ. ಓಕೆ, ಯಾಕೆ ಗೌರವಿಸಬಾರದು? ಓಕೆ, ಹಾಗಾಗಿ ಸಂಘಟನೆಯಲ್ಲಿ ಇದ್ದುಕೊಂಡು ಅವರನ್ನು ಕೆಲಸವನ್ನು ಮಾಡಿಸ್ತೇವೆ. ಸಮಾಜದ ಪರವಾಗಿ, ಈ ರಾಷ್ಟ್ರದ ಪರವಾಗಿ ಅವರು ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡ್ತಾರೆ. ಇವನ್ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆದರೂ ಅದರಲ್ಲಿ ಕೂಡ ರಾಷ್ಟ್ರಭಕ್ತ ಮುಸಲ್ಮಾನರಿದ್ದಾರೆ. ನಾನು ಅದರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಮುಸಲ್ಮಾನರನ್ನ ಕಂಪ್ಲೀಟ್ ಆಗಿ ನಾವು ಅವರನ್ನ ವಿರೋಧಿ ಎಂದು ನಾವು ಯಾವತ್ತೂ ಹೇಳಿಲ್ಲ. ಅದರ ಜೊತೆಯಲ್ಲಿ ಸಂಘಟನೆಯ ಒಂದ್ ನಿಮಿಷ ಸಂಘಟನೆಯ ನಾಯಕರುಗಳು, ಸಂಘಟನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮುಸಲ್ಮಾನರೊಂದಿಗೆ ಅಥವಾ ಕ್ರೈಸ್ತರೊಂದಿಗೆ ವ್ಯಾಪಾರ ವಹಿವಾಟನ್ನು ನಡೆಸುವುದಿಲ್ವಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಎಸ್, ಹಿಂದೂಗಳೆಲ್ಲರೂ ಎಲ್ಲರ ಜೊತೆಯೂ ವ್ಯಾಪಾರವನ್ನು ಮಾಡ್ತಾರೆ, ನಾವು ಮುಸಲ್ಮಾನರ ಜೊತೆ ವ್ಯಾಪಾರವನ್ನು ಮಾಡಬೇಡಿ ಅಂತೇಳಿ ಹೇಳಲೇ ಇಲ್ಲ. ಹಾಗಾದ್ರೆ ಈ ಧಿಕ್ಕಾರ ಯಾರಿಗೋಸ್ಕರ? ಅದು ಜನರು ತೀರ್ಮಾನ ಮಾಡ್ತಾರೆ. ನಾವೇನ್ ಹೇಳಿದ್ದು ನಿತ್ಯ, ಯಾರು ಹಿಂದೂ ದೇವತೆಗಳ ಅಪಮಾನವನ್ನು ಮಾಡ್ತಾರೋ, ಯಾರು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರ್ತಾರೋ, ಯಾರು ಮತಾಂತರದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೋ, ಯಾರು ಲವ್ ಜಿಹಾದ್ಗೆ ಬೆಂಬಲವನ್ನು ಕೊಡ್ತಾರೋ, ಅಂತವರ ಜೊತೆಯಲ್ಲಿ ನೀವು ವ್ಯಾಪಾರ ವಹಿವಾಟನ್ನು ಮಾಡಬೇಡಿ ಅಂತ ಹೇಳಿ ನಾವು ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೇವೆ. ತಪ್ಪೇನಿದೆ ಅದರಲ್ಲಿ? ಓಕೆ, ಅದರಲ್ಲಿ ತಪ್ಪೇನಿದೆ? ಓಕೆ, ಇವತ್ತು ಹಿಂದೂ ಸಮಾಜದ ಎಲ್ಲರೂ ಎಲ್ಲರ ಜೊತೆ ವ್ಯಾಪಾರವನ್ನು ಮಾಡ್ತಾರೆ, ನಾವು ಮಾಡಿಬಿಡಿ ಅಂತೇಳಿ ಯಾರತ್ತೂ ಹೇಳಿಲ್ಲ. ನಮಗೆ ಗೊತ್ತಿದೆ ಯಾರ ಜೊತೆ ವ್ಯಾಪಾರವನ್ನು ಮಾಡಬೇಕು, ಯಾರ ಜೊತೆ ಮಾಡಬಾರದು ಅಂತೇಳಿ ಇವರು ಹಿಂದೂ ಸಮಾಜಕ್ಕೆ ಇವತ್ತು ಅರಿವಾಗುವಂತ ಸನ್ನಿವೇಶ ಬಂದಿದೆ ಈಗ. ಓಕೆ ಓಕೆ, ರೈಟ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸಂಪತ್ ಅಂತ, ತೊಕ್ಕೋಟಿನ ಸಂಪತ್. ಎಸ್ ಸರ್, ಸಂಪತ್ ಅವರು ಮಾತಾಡಿ. ಆ ಬ್ಯಾನರ್ ಅಲ್ಲಿ ಯಾವುದೇ ಧರ್ಮದ ಹೆಸರು ಇಲ್ಲಲ್ಲ ಸರ್. ಓಕೆ, ಅದು ಅದೇ ನಮ್ಮ ದೈವದೇವರಿಗೆ ಯಾರು ಮಕ್ಕರ್ ಮಾಡ್ತಾರೆ ಅಂತವರಿಗೆ ಮಾತ್ರ ಅಲ್ಲ ಸರ್ ಹಾಕಿದ್ದು. ಓಕೆ, ಅದ್ರಲ್ಲಿ ಏನು ತಪ್ಪು ಉಂಟು ಸರ್? ಓಕೆ, ಜಸ್ಟ್ ಪ್ರಶ್ನೆ ಸರ್ ಅಷ್ಟೇ. ಸರಿ ಸರಿ, ಅಲ್ಲಿ ಅವ್ರೇನು ಯಾವ್ದು ಧರ್ಮದವ್ರದ್ದು ಯಾರ್ದು ಹಾಕಿಲ್ಲಲ್ಲ ಸರ್, ಯಾಕೆ ಸರ್ ಧರ್ಮದವರನ್ನು ತರ್ತೀರಾ? ಧರ್ಮದವರನ್ನ ಹಾಕಿಲ್ಲ ಅನ್ನುವಂಥದ್ದು? ಕಾದರ್ ಅವರು ಹೇಳಿದ್ದಾರೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ ಈ ಬ್ಯಾನರ್ ಜೊತೆಗೆ. ಕೋಮ ಇಲ್ಲ ಅದರಲ್ಲಿ, ಯಾಕೆ ಅದು? ಓಕೆ, ಅವರು ಎಂತ ಹೇಳಿದಾರೆ ಅಂತ ಅವರಿಗೆ ಗೊತ್ತಿರ್ಬೇಕು, ನಮಗೆ ಗೊತ್ತಿಲ್ಲ. ಓಕೆ, ಆ ರೀತಿ ಏನಿಲ್ಲ ದೈವದೇವರಿಗೆ ಯಾರು ಮಕ್ಕಳು ಮಾಡಿದಾರೆ ಅಂತವರಿಗೆ ಮಾತ್ರ ಹಾಕಿದ್ದಾರೆ. ಓಕೆ, ದೈವದೇವರನ್ನ ನಮ್ಮ ತಪ್ಪೇನುಂಟು? ಓಕೆ, ಅಲ್ಲಿ ವ್ಯಾಪಾರ ಬರುತ್ತಲ್ಲ. ಓಕೆ, ವ್ಯಾಪಾರ ಅಲ್ಲಿ ವ್ಯಾಪಾರ ಮಾಡುವವರು ದೈವದೇವರಿಗೆ ಮಕ್ಕಳು ಮಾಡುವವರಿಗೆ ಅವಕಾಶ ಇಲ್ಲ ಅಂತ ಹಾಕಿದ್ದು, ಅದರಲ್ಲಿ ಏನು ತಪ್ಪುಂಟು? ಓಕೆ, ಅಲ್ಲಿ ವ್ಯಾಪಾರದ ವಿಚಾರವಾಗಿ ಬಂದಿರುವಂತಹ ವಿಚಾರ, ಕಾದರ್ ಅವರು ಹೇಳಿರುವಂತಹ ವಿಚಾರ, ಹಾಗಾಗಿ ಕಾಂಗ್ರೆಸ್ ಅವರು ಇದ್ದಿದ್ರೆ ತಮ್ಮ ಈ ಪ್ರಶ್ನೆ ಅವರಿಗೆ ಪಾಸ್ ಮಾಡ್ತಾ ಇದ್ದೆ ನಾನು. ದೈವದೇವರಿಗೆ ಮಕ್ಕರ್ ಮಾಡಿ ಅಲ್ಲಿ ವ್ಯಾಪಾರ ಮಾಡಿ ಏನು ಪ್ರಯೋಜನ ಅಲ್ವಾ? ಓಕೆ, ತಮ್ಮ ಈ ಪ್ರಶ್ನೆಯನ್ನ ಕಾಂಗ್ರೆಸ್ ಅವರು ಇದ್ದಿದ್ರೆ ಅವರಿಗೆ ಪಾಸ್ ಮಾಡ್ತಾ ಇದೆ, ಆದ್ರೆ ಕಾಂಗ್ರೆಸ್ ಅವರು ಬರಲಿಲ್ಲ ಬಹುಶಃ. ಓಕೆ, ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್, ಧರ್ಮೇಂದ್ರ ಅವರು. ಓಕೆ, ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಇವರ ಒಂದು ವಾದವನ್ನು ತಾವು? ಈಗ ನಾನು ಇವರ ಮಾತನ್ನು ಒಂದು ಹಂತದಲ್ಲಿ ಸಮರ್ಥನೆ ಮಾಡಿಕೊಂಡ್ರು ಕೂಡ, ಏ ನಾನು ಕಮೆಂಟ್ಸ್ ಓದ್ತಾ ಇದ್ದೇನೆ, ಭಾಳ ಕೆಡ್ಕೆಟ್ಟದಾಗಿ ಬರೆದಿದ್ದಾರೆ, ನನಗೆ ಅದರೊಳಗೆ ಏನು ಬೇಜಾರಿಲ್ಲ. ಒಬ್ಬ ನಾಯಕನಾದವನಿಗೆ ವಿರೋಧಗಳು ಇರುವಂಥದ್ದು ಸಹಜ, ಆ ವಿರೋಧಗಳನ್ನು ನಾನು ಸ್ವೀಕಾರ ಮಾಡ್ತೇನೆ, ಅದರ ಬಗ್ಗೆ ನನಗೇನು ಇದು ಚಿಂತೆ ಇಲ್ಲ. ಆದರೆ ಒಂದಂತೂ ಸತ್ಯ, ಯಾರು ಇದರ ತೀರ್ಮಾನ ಕೊಡುವವರು ಯಾರು? ಈಗ ಹೌದು, ನಾನು ಕೂಡ ಒಪ್ಕೊಳ್ತೇನೆ, ನಮ್ಮ ಹಿಂದೂ ಧಾರ್ಮಿಕ ವಿಚಾರಗಳಲ್ಲಿ ಅಥವಾ ಹಿಂದೂ ದೇವತೆಗಳ ವಿಡಂಬನೆ ಎಲ್ಲಾಗುತ್ತೆ, ಅಲ್ಲಿ ನಾವು ವಿರೋಧ ವ್ಯಕ್ತಪಡಿಸಲೇಬೇಕು, ಅದು ನಮ್ಮ ಕರ್ತವ್ಯ ಕೂಡ, ಅದು ನನ್ನ ಶ್ರದ್ಧೆ ಕೂಡ, ನನ್ನ ಭಾವನೆ ಕೂಡ. ಹಾಗಿರುವಾಗ ಅದನ್ನು ಯಾರು ನಿರ್ಧರಿಸುವುದು? ಈಗ ಆ ವ್ಯಕ್ತಿ ಯಾರು ವಿಡಂಬನೆ ಮಾಡಿದ್ದಾರೆ ಅವ ಅಲ್ಲಿ ವ್ಯಾಪಾರ ಮಾಡ್ತಾನಾ? ಇಲ್ಲಿ ನೀವು ಯಾರನ್ನ ಪಾಯಿಂಟ್ ಯಾರನ್ನ ಮಾಡ್ತೀರಾ ಹಂಗಾದ್ರೆ? ಎಸ್, ಅದಕ್ಕೆ ಯಾವ್ದಾದ್ರೂ ಒಂದು ಪುಲಿಸ್ ಸ್ಟಾಪ್ ಕೊಡ್ಲೇಬೇಕಲ್ವಾ ನೀವು? ಮಾಸು ಒಂದು ಕೊಟ್ರೆ ಯಾರು? ಅಡ್ಡಗೋಡೆ ಮೇಲೆ ದೀಪ, ಬೇಕಿಗೆ ಗಂಟೆ ಕಟ್ಟುವವರು ಯಾರು? ಹಾಗಾದ್ರೆ ಹೇಳಿ ಯಾರು ಇಂಥವರೇ ಅಂತ. ನಾನು ಕೇಳ್ತಾ ಇದ್ದೇನೆ, ಈಗ ಕೇವಲ ಇದು ಒಂದು ಮಾತ್ರನ ಅವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಕೂಡ ಒಂದು ಲೆಕ್ಕದಲ್ಲಿ ಧರ್ಮ ವಿರೋಧಿ ಕೃತ್ಯವೇ? ಅಂಥದ್ರೊಳಗೆ ಅದನ್ನು ಕೂಡ ಗಮನಿಸಿಕೊಳ್ಬೇಕು ನಾವು. ಇದೆಲ್ಲವನ್ನು ಗಮನಿಸಿಕೊಂಡಾಗ ಇದಕ್ಕೆ ಪುಲಿಸ್ ಸ್ಟಾಪ್ ಎಲ್ಲಿ? ನೀವು ಯಾರನ್ನು ಪಾಯಿಂಟ್ ಮಾಡ್ತಾ ಇದ್ದೀರಿ, ಯಾರಿಗೆ ತೋರಿಸ್ತಾ ಇದ್ದೀರಿ? ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಒಬ್ಬ ಹಿಂದೂ, ನೋಡಿ ನಾನು ನಮ್ಮವ ತಪ್ಪು ಮಾಡಿದರೂ ತಪ್ಪೇ,
ನಾವು ಅದನ್ನ ಸಮರ್ಥಕ ಮಾಡ್ಕೊಳ್ಳಕ್ ಆಗಲ್ಲ, ಯಾಕೆಂದ್ರೆ ಅವನು ಕೊರಗಜ್ಜನ ಇದನ್ನ ಹಾಕಿ ಅವನ ಅರೆಸ್ಟ್ ಕೂಡ ಆಯ್ತಲ್ಲ. ದರ್ಪದಲ್ಲಿ ಮಾತಾಡಿದ್ದಾರೆ, ಬೇರೆ ದರ್ಪದಲ್ಲಿ ಮಾತಾಡಿದ. ಇಂಥದ್ದೆಲ್ಲವನ್ನು ನೋಡುವಾಗ ನಾವು ನಮ್ಮವರು ಮಾಡಿದ್ರೆ ಸರಿ, ಇನ್ನೊಬ್ಬ ಮಾಡಿದ್ರೆ ತಪ್ಪು ಅಂತ ಹೇಳಕ್ಕಾಗತ್ತ? ತಪ್ಪು ಯಾರೇ ಮಾಡಲಿ, ಅವನು ಬಲೆ ಹಿಂದೂ ಆಗಿರಲಿ, ಅವನು ಕೂಡ ತಪ್ಪಿದಷ್ಟೇನೆ, ಅವನು ಕೂಡ ಹಿಂದೂ ವಿರೋಧಿಯೇ. ನಿತೇಂದ್ರೆ ನಾವು ಇದನ್ನೇ ಹೇಳ್ತಿರುವಂತದ್ದು, ತಪ್ಪು ಯಾರು ಮಾಡಿದ್ರು ಕೂಡ ಅವರ ವಿರುದ್ಧವಾಗಿಯೇ ನಾವು ಅದನ್ನು ಹಾಕಿರುವಂತದ್ದು. ಎಸ್, ಧರ್ಮೇಂದ್ರ ಅವರು ಹೇಳುವಂತದ್ದು ಯಾರು ಅನ್ನುವಂಥದ್ದು ಹೇಳಿ ಅನ್ನುವಂಥದ್ದು ಪಾಯಿಂಟ್ ಔಟ್ ಮಾಡಿ, ಯಾರು ಯಾರ ವಿರುದ್ಧ ತಮ್ಮ ಹೋರಾಟ ಅನ್ನುವಂತ ಪ್ರಶ್ನೆ. ಯಾಕೆ ಆ ಒಂದು ಕನ್ಫ್ಯೂಷನ್ ಕೊಡ್ತಾ ಇದೀರಾ, ಯಾಕೆ ಆ ಒಂದು ದ್ವಂದ್ವ ನಿಲುವು ಕೊಡ್ತಾ ಇದ್ರೆ, ಯಾಕೆ ಭಯ ಹುಟ್ಟಿಸ್ತಾ ಇದೀರಾ ಅಂದ್ರೆ, ಆ ಒಂದು ಫ್ಲೆಕ್ಸ್ ನೋಡಿದಾಗ ಹಾಗೆ ಯಾರು ಅಂತ ಇಲ್ಲ, ಕ್ಲಿಯರ್ ಇಲ್ಲ. ಆ ಕಡೆ ಅವ್ರಿಗೆ ಕೂಡ ಸಮಸ್ಯೆ, ಇವ್ರಿಗೆ ಕೂಡ ಸಮಸ್ಯೆ, ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ, ಬಹುಶಃ ಭಯದ ವಿಚಾರಗಳನ್ನ ಜನರು ಗಮನಿಸುತ್ತಿದ್ದಾರೆ, ತೀರ್ಮಾನವನ್ನ ಮಾಡ್ತಾರೆ. ಇಲ್ಲ, ಬಹುಶಃ ಈ ಒಂದು ಫ್ಲೆಕ್ಸ್ ಭಯದ ವಾತಾವರಣ ನಿರ್ಮಾಣ ಮಾಡುತ್ತೆ. ಹೌದಾ? ಖಂಡಿತ ಇಲ್ಲ. ಯಾಕೆ ಭಯದ ವಾತಾವರಣ ನಿರ್ಮಾಣ ಮಾಡುತ್ತೆ? ಹೌದಾ? ಭಯದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ಯಾಕೆ ಇಲ್ಲಿ ನಡೀತದೆ, ಏನ್ ನಡೀತದೆ ಪ್ರಶ್ನೆ ಅಲ್ಲ. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಫ್ಲೆಕ್ಸ್ ಅಂತ ಅಲ್ಲ ಅಂತ ಇವರು ಹೇಳ್ತಾರೆ. ಹಾಗಾದ್ರೆ ಈ ನಮ್ಮ ಹಿಂದೂ ಮಹಾಸಭಾದ ನಮ್ಮ ಮಿತ್ರ ಹೇಳಿದಾಗೆ ಅದು ಭಯದ ವಾತಾವರಣಕ್ಕೆ ಸೃಷ್ಟಿಯಾಗುವಂತ ಬ್ಯಾನರ್ ಅದು. ಒಂದು ಸಮುದಾಯಕ್ಕೆ ಸಂಬಂಧಪಟ್ಟದ್ದಲ್ಲ ಅಥವಾ ಇನ್ನೊಂದು ಸಮುದಾಯದಲ್ಲ, ಅದು ಒಂದು ಕಾರ್ಯಕ್ರಮ ನಡೆಯುವಾಗ ಆ ಕಾರ್ಯಕ್ರಮಕ್ಕೆ ಎಲ್ಲಾ ಜಾತಿ ಮತ ಧರ್ಮ ಭೇದವನ್ನ ಬಿಟ್ಟು ಅಲ್ಲಿ ಬರುವಂತ ಜನರು ಇರುವಾಗ ಅಂತ ಬ್ಯಾನರ್ ನೋಡಿದಾಗ ಭಯದ ವಾತಾವರಣ ಸೃಷ್ಟಿ ಆಗ್ತದೆ ಅಲ್ಲಿ. ನಿಜ, ಅಲ್ಲಿ ನೋಡುವಾಗ ನಾನು ಈ ಧರ್ಮದವ ಅಥವಾ ನಾನು ಈ ಧರ್ಮದವ ಅಂತೇಳಿ ಬರೆದಿಲ್ಲ. ಅಲ್ಲಿ ಟೋಟಲ್ ಆಗಿ ಇಂತ ಒಂದು ಬ್ಯಾನರ್ ಇದೆ, ಅಲ್ಲಿ ಏನಾದ್ರೂ ನಡೆಯಬಹುದು ಅಂತಕ್ಕಂತ ಪ್ರಶ್ನೆ ಬಂದಾಗ ಅಲ್ಲಿ ಆ ಕಾರ್ಯಕ್ರಮ ನೋಡಿ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಇಂಥದ್ದೇ ಒಂದು ಕಾರ್ಯಕ್ರಮ ಅಲ್ಲಿಗೆ ನೀವು ಬರಬೇಡಿ ಅಂತಕ್ಕಂತ ಬಂದಿದ್ರೆ ಅಲ್ಲಿ ಯಾರು ಹೋಗ್ಲಿಕ್ಕೆ ತಯಾರಿರುವುದಿಲ್ಲ. ಒಂದು ಕ್ವಶನ್ ಮಾರ್ಕ್ ಹಾಕಿ ಇಂಥದ್ದವರಿಗೆ ಇಂಥದ್ದಿದೆ ಅಂತ ಹೇಳುವಾಗ ಅಲ್ಲಿ ಎಲ್ಲರೂ ಭಯ ಪಡುವಂತ ವಾತಾವರಣ ಅದು. ಭಯವನ್ನ ಪಡುವಂತ ಯಾವುದೇ ಪ್ರಸಂಗ ಅಲ್ಲಿ ಇಲ್ಲ. ಗ್ರಾಮ ಭಯ ಪಡುವಂತ ಯಾವುದೇ ಪ್ರಸಂಗ ಇಲ್ಲ. ಆಡಳಿತ ಮಂಡಳಿ ಅಥವಾ ಒಂದು ನಮ್ಮ ಬ್ರದರ್ ಹೇಳಿದಾಗ ಒಂದು ಗ್ರಾಮ ಅಥವಾ ಒಂದು ಊರಿನವರಾದ್ರೆ ಸಮಸ್ಯೆ ಬಗೆಹರಿಬಹುದು. ಅಲ್ಲಿ ಒಂದು ಸಂಘಟನೆ ಹೆಸರು ಕೊಡ ಒಂದು ಬ್ಯಾನರ್ ಹಾಕಿದಾಗ ಅವರು ಚಿಂತಿಸಬೇಕು ಇದು ಯಾವ ರೀತಿಯಲ್ಲಿ ಮುಂದೆ ಹೋಗುವುದಂತ. ನೋಡಿ, ಸಂಘಟನೆ ನಿತೇಂದ್ರೆ ಸಂಘಟನೆ ಸಮಾಜವನ್ನು ಬಿಟ್ಟು ಇಲ್ಲ. ಸಂಘಟನೆಯಲ್ಲಿ ಇರುವವರು ಎಲ್ಲಾ ಊರಿನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಕೂಡ ಇದ್ದಾರೆ. ಅದರ ಜೊತೆಯಲ್ಲಿ ನೀವು ಪ್ರಥಮವಾಗಿ ತೋರಿಸಬೇಕಾದ್ರೆ ಎರಡು ಬ್ಯಾನರ್ ಅನ್ನು ತೋರಿಸಿದ್ರು. ಒಂದರಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಅಂತೇಳಿ ಇತ್ತು, ಮತ್ತೊಂದರಲ್ಲಿ ಹಿಂದೂ ಬಾಂಧವರು ಏನಿದ್ರು ಇತ್ತು. ಹಾಗಾದ್ರೆ ಆ ಹಿಂದೂ ಬಾಂಧವರು ಯಾರು? ಬೊಂದೆಲ್ನವರಾ? ಅವರು ಉಲ್ಲಾಲದವರೇ, ಉಲ್ಲಾಲ ಬಯಲಿನ ಪರಿಸರದವರೇ ಅದನ್ನು ಹಾಕಿದ್ದು. ಆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳದ ಕಾರ್ಯಕರ್ತರು ಕೂಡ ಉಲ್ಲಾಲ ಬಯಲಿನವರೇ. ಅವರು ಬೇರೆ ಏನು ಹೊರಗಿಂದ ಬಂದ ಬ್ಯಾನರ್ ಅನ್ನು ಹಾಕಿದ್ದಂತಲ್ಲ. ಮತ್ತೆ ಮಿತ್ರರು ಹೇಳಿದ್ರು ಇದನ್ನು ನೋಡಬೇಕಾದ್ರೆ ಭಯ ಸೃಷ್ಟಿಯಾಗುತ್ತೆ ಅಂತ ಹೇಳಿ. ಯಾತಕ್ಕೆ ಭಯ ಸೃಷ್ಟಿಯಾಗಬೇಕು? ಏನು ಬರೆದಿದೆ ಅದರಲ್ಲಿ? ಭಯೋತ್ಪಾದಕ ಕೃತ್ಯವನ್ನು ಬೆಂಬಲಿಸಿ ಅಂತೇಳಿ ಬರೆದಿದೆಯಾ? ಭಯೋತ್ಪಾದನೆ ಇಲ್ಲಿ ಬಂದು ನಿಮ್ಮ ಜೊತೆ ಇತರ ಜೊತೆ ವ್ಯಾಪಾರವನ್ನು ಮಾಡಿದ್ರೆ ನಿಮ್ಮ ತಲೆಯನ್ನು ಕಡಿತೇವೆ ಅಂತೇಳಿ ಬರೆದಿದ್ವಾ? ಅಥವಾ ಈ ರಾಷ್ಟ್ರದ ವಿರೋಧಿಯಾಗಿ ಏನಾದರೂ ಹೇಳಿಕೆಯನ್ನು ನಾವು ಕೊಟ್ಟಿದ್ವಾ? ಇಲ್ಲ. ನಮ್ಮ ದೇವಸ್ಥಾನದ ಜಾತ್ರೆ, ಹಿಂದೂ ದೇವದ ಜಾತ್ರೆ, ಆ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ಜನರಿಗೆ ನಾವು ಜಾಗೃತಿಯನ್ನು ಮೂಡಿಸಿದ್ರಲ್ಲಿ ತಪ್ಪೇನಿದೆ? ಇಲ್ಲಿ ಒಂದು ವಿಷಯವನ್ನ ನಮ್ಮ ಮಿತ್ರರು ಮಾತಾಡಿದ್ರು. ಒಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ, ಇನ್ನೊಂದು ಹಿಂದೂ ಬಾಂಧವರು ಸ್ಥಳೀಯರು ಹಾಕಿದ್ದಾರೆ ಅಂತ. ಸ್ಥಳೀಯರು ಹಾಕಿದ್ರೆ ಸ್ಥಳೀಯರಿಗೆ ವಿಷಯ ಗೊತ್ತಿದೆ ಅಂತ ಆದ್ರೆ ಸ್ಥಳೀಯ ಹಸ್ತವಾಗಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಆ ಬ್ಯಾನರ್ನ ಅವಶ್ಯಕತೆ ಏನಿದೆ? ಸ್ಥಳೀಯರಿಗೆ ಗೊತ್ತಿದೆ. ಹಾಗಿರುವಾಗ ನೀವು ಆ ವಿಚಾರವನ್ನು ಅಲ್ಲಿ ಹಾಕುವಂಥದ್ದು ಏನಿದೆ? ಅಲ್ಲ, ನಾನು ಹಾಕಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ವಿಮರ್ಶೆಯನ್ನು ಮಾಡುವಾಗ ಅದನ್ನು ಪರ್ಟಿಕ್ಯುಲರ್ಲಿ ಒಂದು ವಿಚಾರವನ್ನು ಹಾಕಬೇಕು. ಈಗ ನಾವು ಇದಕ್ಕೆ ಒಂದು ಪುಲಿಸ್ ಸ್ಟಾಪ್ ಅನ್ನು ಕೊಡಬೇಕಾದ್ರೆ, ಇದು ನೀವು ಗೊಂದಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಿ ನೀವು ಅಲ್ಲಿ ಆ ಥರ ಈ ಥರ ಅಂತ ಹೇಳಿದರೆ ಅರ್ಥ ಇಲ್ಲ. ಇನ್ನೊಂದು ಅತ್ಯಂತ ಪ್ರಮುಖ ಏನಂದರೆ, ನಮ್ಮ ಮಿತ್ರರು ಹೇಳಿದರು ಗೋ ಹತ್ಯೆ, ಗೋ ಇದರೊಳಗೆ ಕೆಲವು ನೋಡಿದೆ ಗೋಮಾಂಸ ತಿನ್ನುವವರು ಅಂತ. ಮಾತಾಡಬೇಕಾದ್ರೆ ಸ್ಥಳೀಯರು ಆ ಬ್ಯಾನರ್ ಅನ್ನು ಹಾಕಿದ್ರೆ ನಾನು ಖಂಡಿತವಾಗಲೂ ಆ ಬ್ಯಾನರ್ಗೆ ಬೆಂಬಲವನ್ನು ಕೊಡ್ತೇನೆ. ಆಗ ಮಾತಾಡಬೇಕಾದ್ರೆ ಈಗ 5 ನಿಮಿಷದ ನಂತರ ಇವರು ಯೂಟರ್ನ್ ಹೊಡಿತಿದ್ದಾರೆ. ಯೂಟರ್ನ್ ಆ ಸ್ಥಳೀಯರು ಯಾಕೆ ಅವಶ್ಯಕತೆಯಾಗಿದೆ ಅಂತ ಹೇಳಿ ಕೇಳ್ತಿದ್ದಾರೆ. ನಿಮ್ಮ ನಿಲುವೇ ಇಲ್ಲ ಅಂತ ಹೇಳಿ ನೀವು ಸ್ಪಷ್ಟಪಡಿಸಿ, ದಯವಿಟ್ಟು ನೀವು ಸ್ಪಷ್ಟಪಡಿಸಿ. ನೀವು ಆಗ ಹೇಳಿದ್ರಿ ಸ್ಥಳೀಯರು ಈ ಬ್ಯಾನರ್ ಅನ್ನು ಹಾಕಿದ್ರೆ ನಾನು ಅದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ.
ನನ್ನ ಸಂಘಟನೆಗೆ ಬೆಂಬಲವನ್ನು ಕೊಡುತ್ತೆ ಅಂತ ಹೇಳಿ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಆಯ್ತು, ಆದ್ರೆ 5 ನಿಮಿಷದ ನಂತರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಿದ್ರಿ. ನಿಮಗೆ ನಿಮಗೆ ಗೊಂದಲ ಇದೆ, ಅದನ್ನ ಮೊದಲು ಬಗೆಹರಿಸಿಕೊಳ್ಳಿ. ಓಕೆ ಓಕೆ, ಎಸ್ ಧರ್ಮೇಂದ್ರ ನೋಡಿ, ನಾನು ಹೇಳಿದ್ದು ಏನು, ಇವ್ರು ಅರ್ಥ ಮಾಡ್ಕೊಂಡಿರೋದು ಏನು, ಸ್ಥಳೀಯರು ಬ್ಯಾನರ್ ಹಾಕಿದ್ದು ಅಂತ ಮಾತು ಬರುವುದಲ್ಲ. ಸ್ಥಳೀಯರ ತೀರ್ಮಾನ ಅದು, ಒಂದು ವೇಳೆ ವ್ಯಾಪಾರ ಮಾಡಬೇಕಾ ಬಿಡಬೇಕಾ ಎಂಬುದು ಅವರಿಗೆ ಬಿಟ್ಟಿರುವಂತಹದ್ದು. ಅದನ್ನ ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ ನಿರ್ಣಯ ಮಾಡುದಲ್ಲ. ನೋಡಿ ಎಲ್ಲರೂ ಅಲ್ಲ ನೋಡಿ, ಮಲೇರಿಯಾ ಅನ್ನುವಂತ ರೋಗ ಇದೆ, ಮಲೇರಿಯಾದ ಬಗ್ಗೆ ಇವತ್ತು ಸ್ಥಳೀಯ ಸಂಸ್ಥೆಗಳು ಯಾಕೆ ಜಾಗೃತಿಯನ್ನು ಮೂಡಿಸ್ತವೆ, ಕಂಪ್ಲೀಟ್ ಮಾಡ್ಲಿ ಇಲ್ಲ, ದುರ್ಗದ ಬಗ್ಗೆ ಯಾಕೆ ಜಾಗೃತಿಯನ್ನು ಮೂಡಿಸ್ತವೆ, ಬೇರೆ ಬೇರೆ ಇದು ಕೂಡ ಒಂದು ಸಮಾಜಕ್ಕೆ ಅಂಟಿರುವಂತಹ ರೋಗ, ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸದ ಹೊರತು ಈ ರೋಗದಿಂದ ಸಮಾಜ ಮುಕ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ ರೀತಿ ಸ್ಥಳೀಯ ಸಂಸ್ಥೆಗಳು ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೋ, ಜಾಗೃತಿಯನ್ನು ಮೂಡಿಸಿದ ಜನರಿಗೆ ತಿಳಿಯುವುದಿಲ್ಲ. ಓಕೆ, ತಾವುಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಅನ್ನುವಂಥದ್ದು. ಓಕೆ ಸರಿ, ಕರೆಗಳು ಬರ್ತಾ ಇದೆ. ಹಲೋ ಸರ್ ನಮಸ್ತೆ. ಎಸ್ ಸರ್ ಬರ್ತೇನೆ. ಹಲೋ ಸರ್ ನಮಸ್ತೆ. ತಿಲಕ್ ಅಂತ ತೊಕೊಟ್ಟಿಂದ. ತಿಲಕ್ ಅವರು ತೊಕೊಟ್ಟಿನ, ನಮಸ್ತೆ ತಿಲಕ್ ಅವರೇ, ಮಾತಾಡಿ ಸರ್. ಇವರು ಈಗ ಇವರು ನಮ್ಮ ಇವರು ಯಾರು ಮುಸ್ಲಿಂ ಯೂತ್ ಲೀಗ್ ಅವರು ಈಗ ಸಮರ್ಥನೆ ಮಾಡಿದ್ರಲ್ಲ, ಇವರು ಖಾದರ್ ಹೇಳಿಕೆ ಸರಿ ಅಂತ. ಈಗ ಇಷ್ಟು ಧನವನ್ನು ಕದ್ದುಕೊಂಡು ಹೋಗ್ತಿದ್ದಾರೆ ತಲ್ವಾರ್ ತೋರಿಸಿ, ಆಗ ಓಪನ್ ಆಗಿ ಸ್ಟೇಟ್ಮೆಂಟ್ ಇನ್ನೂ ಕೊಡ್ಲಿಲ್ಲ, ಅವರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಮಾಡಿ ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಅವರಿಗೆ ಧರ್ಮದ ಹಿಂದೂ ಧರ್ಮದ ಏನಾದ್ರು ಮುಸ್ಲಿಂ ಅವರಿಗೆ ಬಿಸ್ನೆಸ್ ಆಗುದಿಲ್ಲ ಅದೆಲ್ಲ ಕಾಣ್ತದೆ, ಮತ್ತೆ ಹಿಂದೂ ಬಂದವರಿಗೆ ಮನಸ್ಸಿಗೆ ನೋವಾಗ್ತದೆ ಅದೆಲ್ಲ ಕಾಣುದಿಲ್ಲ ಅವರಿಗೆಲ್ಲ. ಓಕೆ ಓಕೆ ಓಕೆ, ಸರಿ ಸರಿ, ಇದು ಓಕೆ, ಇದು ತಮ್ಮ ಬೇರೆ ಯಾವುದಕ್ಕೆ ಕಾಣುದಿಲ್ಲ ಅಂದ್ರೆ ಬೇರೆ ಯಾವುದೂ ಇದು ಇಲ್ಲ, ಹಿಂದೂ ಬಾಂಧವರಿಗೆ ಒಂದು ನೋವಾಗ್ತದೆ ಅವರ ಧರ್ಮದ ಇದು ಶೋಷಣೆ ಮಾಡಿದ್ರೆ ನೋವಾಗ್ತದೆ, ಅಥವಾ ಅವರ ಗೋಮಾತಾ ಅಂತ ಅವರು ಪೂಜೆ ಮಾಡುವುದನ್ನು ಕದ್ದುಕೊಂಡಿದ್ರೆ ನೋವಾಗ್ತದೆ. ಓಕೆ ಓಕೆ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ತಿಲಕ್ ಅವರು ತಕ್ಕೊಟ್ಟಿಂದ. ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧರ್ಮೇಂದ್ರ ಸರ್ ನಮಸ್ತೆ, ಮೋರಿಗೆ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಅಲ್ಲ, ನಾನೇ ಆಕ್ಚುಲಿ ಫೋನ್ ಮಾಡಿ ಟಿವಿ ನೋಡಿದೆ ಸರ್, ಅದರಲ್ಲಿ ಧರ್ಮೇಂದ್ರದ ಸಾಲು ಚೇಂಜ್ ಆಗಿದೆ ಇವತ್ತು ಕಲರ್. ಓಕೆ ಓಕೆ, ಕಲರ್ ಚೇಂಜ್ ಆಗಿದೆಯಾ? ಹೌದು ಸರ್, ಅದಕ್ಕೆ ಗಿರಸಿಟಿಯಲ್ಲಿ ಫೋನ್ ಮಾಡಿದ್ದೆ ಸರ್. ಹೌದು, ಯಾವ ಕಲರ್ ಅಂತ ಹೇಳ್ಬೋದಾ? ಮೋಸ್ಟ್ಲಿ ನೀವು ವಿರೋಧಿಸುವ ಬರದಲ್ಲಿ ಶಾಲ್ ನ ಕಲರ್ ಕೂಡ ಅವ್ರು ಬರದು, ಯಾಕೆಂದ್ರೆ ಸ್ಪಷ್ಟತೆ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಣ್ಣ. ನೀವು ಪ್ರಾಯಶಃ ನಿಮಗೆ ನಾನು ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ಬೋದು ನನಗೆ. ನನ್ನ ಕೇವಲ ಶಾಲ್ ಮಾತ್ರ ಚೇಂಜ್ ಆಗಿದ್ದಲ್ಲ, ಸ್ವರ ಕೂಡ ಚೇಂಜ್ ಆಗಿದೆ ಎಂಬುದನ್ನು ನೀವು ಗಮನಿಸ್ಕೊಳ್ಳಿಲ್ಲ ಅಷ್ಟೇ. ಓಕೆ ಓಕೆ, ಇಲ್ಲ ಸರ್, ತಾವು ಈಗ ಕರೆ ಮಾಡಿರೋದು ಶಾಲ್ ಚೇಂಜ್ ಆಗಿದೆ ಅನ್ನೋದು ಹೇಳಲಿಕ್ಕೆ ಕರೆ ಮಾಡಿರುವಂತದ್ದ? ಯಾವ ವಿಚಾರದ ಮೇಲೆ ತಾವು ಈ ಕರೆ ಮಾಡಿರುವಂತದ್ದು? ಯಾವ ವಿಚಾರದ ಮೇಲೆ ತಾವು ಶಾಲ್ ಮುಂಚೆ ಯಾವ ಕಲರ್ ಆಗ್ತಾ ಇದ್ರು? ಹಸಿರು ಆಗ್ತಾ ಇದ್ರ, ನೀಲಿ ಆಗ್ತಾ ಇದ್ರ, ಹಳದಿ ಆಗ್ತಾ ಇದ್ರ, ಹೇಳಿ. ಅಲ್ಲ, ತಾವು ಯಾವ ರೀತಿ ಗಮನಿಸಿದ್ರಿ ಅವರನ್ನ, ಈಗ ಯಾವ ರೀತಿ ಗಮನಿಸ್ತಾ ಇದ್ದೀರಾ ಹೇಳಿ ಹೇಳಿ ಸರ್ ಹೇಳಿ. ಅಲ್ಲ, ಮುಂಚೆ ಕೇಸರಿ ಶಾಲ್ ಇತ್ತು ನೆನಪು ನನಗೆ. ಈಗಲೂ ಕೂಡ ಕೇಸರಿ ಶಾಲ್ ಅನ್ನ ಹಾಕಿದ್ದಾರೆ ಅವರು, ಈಗಲೂ ಕೂಡ ಕೇಸರಿ ಶಾಲ್ ಅನ್ನ ಹಾಕಿದ್ದಾರೆ. ಹಣೆಯಲ್ಲಿ ತಿಲಕ ಕಾಣುತ್ತ? ಕೇಸರಿ ಶಾಲ್ ಹಾಕಿದ್ದಾರೆ ಈಗಲೂ ಕೂಡ. ಅಲ್ಲ ತಮ್ಮ, ನೀವು ಕಣ್ ಬಿಡುವ ಮುಂಚೆ ನಾನು ಸಂಘದಲ್ಲಿ ದುಡ್ದಾವ, ನಾನು ಜನಸಂಘದಲ್ಲಿ ದುಡ್ದಾವ, ನೀವು ಯಾವ ತ್ಯಾಗ ಮಾಡಿದಿರ ನನಗೆ ಗೊತ್ತಿಲ್ಲ. ನಾವು ಹೋರಾಟದಿಂದಲೇ ಬಂದವರು, ನಾವು ಹಿಂದುತ್ವದ ವಿಚಾರದಲ್ಲಿ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ, ನಮಗೆ ಕಾಂಪ್ರಮೈಸ್ ಹಿಂದುತ್ವ ಗೊತ್ತಿಲ್ಲ, ಆದ್ರಿಂದ ನೇರವಾಗಿ ಮಾತಾಡ್ತೇವೆ. ನಿಮಗೆ ಹರ್ಟ್ ಆಗಿದ್ರೆ ಕ್ಷಮೆ ಇರಲಿ. ಸರಿ ಸರಿ, ಇಲ್ಲ ಇಲ್ಲ, ಅವ್ರು ಕೇಸರಿ ಶಾಲ್ ಅನ್ನೇ ಹಾಕಿದ್ದಾರೆ. ಅಂಡ್ ತಮ್ಮ ಮೋಸ್ಟ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ತಮ್ಮ ಅಭಿಮಾನಿ ಇರಬೇಕು, ಹಾಗಾದ್ರೆ ತಮ್ಮನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಯಾವ್ಯಾವ ಡ್ರೆಸ್ ಗಳನ್ನು ಯಾವ ಯಾವ ಶಾಲ್ ಹಾಕ್ತಾ ಇದ್ರೆ? ನಾನು ನಾನು ಬಹಳಷ್ಟು ಸಮಯದ ಇವಿ ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೇನೆ, ಆವಾಗದಿಂದ ಬಹಳ ಕೆಡ್ದಾಗಿ ಬರಿತಾ ಇದ್ದಾರೆ. ನನಗೆ ಅದರೊಳಗೆ ಏನು ಬೇಜಾರೇನಿಲ್ಲ, ಯಾಕೆಂದ್ರೆ ಈ ಹೋರಾಟದ ಹಾದಿಯಲ್ಲಿ, ಹಿಂದುತ್ವದ ಹಾದಿಯಲ್ಲಿ ಇವರೆಲ್ಲ ಕಣ್ಣು ಬಿಡುವ ಮುಂಚೆ ನಾವು ಬಹಳಷ್ಟು ನೋಡ್ಕೊಂಡು ಬಂದವರು, ಹಾಗಿರುವಾಗ ಅದನ್ನೆಲ್ಲ ಅನುಭವಿಸಿಕೊಂಡು ಬಂದಿದ್ದೇನೆ. ಈ ಒಂದು ಬ್ಯಾನರ್ ಬಗ್ಗೆ, ಫ್ಲೆಕ್ಸ್ ಬ್ಯಾನರ್ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು? ನಾನು ನೇರವಾಗಿ ಹೇಳುವಂತದ್ದು ಏನಂದ್ರೆ, ಬ್ಯಾನರ್ನಿಂದ ಜಾಗೃತಿ ಆಗುವಂಥದ್ದಲ್ಲ, ನಾವು ಸ್ವಯಂ ಜಾಗೃತಿಯನ್ನು ಮೂಡಿಸಿಕೊಳ್ಬೇಕು, ಪ್ಲಸ್ ನಾವು ಮೂಡಿಸುವ ಪ್ರಯತ್ನ ಮಾಡಬೇಕು. ಮಾಡ್ತಿರುವಂತದ್ದು ಮಾತಾಡುವ ಮಧ್ಯದಲ್ಲಿ ನಾನು ಸಂಘಟನೆ ಮಾಡ್ತಿರುವಂತದ್ದು ಅದನ್ನೇ.
ಮುಗಿಸಬೇಕು ಅಂತೇಳಿ ನೀವೇ ಹೇಳಿದ್ರೆ ಅದನ್ನೇ ನಾವು ಮಾಡ್ತೀವಿ. ನೋಡಿ ಏನಾಗಿದೆ ಅಂದ್ರೆ, ಒಂದು ಸಮಯದಲ್ಲಿ ಸಂಘದ ಕಾರ್ಯಕರ್ತ ಹೆಂಗಿದ್ದ ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಬಹಳಷ್ಟು ಇದೆ. ಹಾಗಿರುವಾಗ ಇವತ್ತು ಮಾತಾಡುವಂತ ವಿಚಾರ ಏನಿದೆ ಅಂದ್ರೆ, ನಾನು ಕೇಳುದು ಸ್ಪಷ್ಟತೆ ಇರಲಿ, ಮಾತಿನ ನಡೆಯಲ್ಲಿ ಸ್ಪಷ್ಟತೆ ಇರಲಿ. ನಾನು ಕೇಳ್ತಿರೋದು ಹಿಂದೂಗಳು ಗುಗೋ ಮಾಂಸ ತಿನ್ನುವುದಿಲ್ವಾ, ಅವರು ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಇದಕ್ಕೇನು ಉತ್ತರ ಇದೆ, ಇದೆಲ್ಲವನ್ನು ಗಮನಿಸಿಕೊಳ್ಳಬೇಕು. ಮೊದಲು ನಾನು ಹೇಳ್ತಾ ಇರೋದು, ನಾನು ಅವತ್ತು ಹಿಂದೆ ನಾವು ಮಾಡಿದ ಕೆಲವೊಂದು ತಪ್ಪುಗಳು ಇವತ್ತು ನಾವು ನಮ್ಮ ವಯಸ್ಸು ದಾಟಿದಾಗ ನಮಗೂ ಕೂಡ ಅರ್ಥ ಆಗುತ್ತೆ. ನಾವು ಇವತ್ತು ನಮ್ಮ ಧರ್ಮದಲ್ಲಿರುವಂತಹ ನ್ಯೂನ್ಯತೆಗಳನ್ನು ಸರಿ ಮಾಡುವ ಹಂತದಲ್ಲಿ ನಾವು ಪ್ರಯತ್ನ ಮಾಡಬೇಕು. ಇದು ಅತ್ಯಂತ ಪ್ರಮುಖವಾಗಿ ನಡೆಯಬೇಕಾಗಿರುವಂತಹದ್ದು. ಇವತ್ತು ಯಾವಾಗ ಅನೇಕ ಘಟನೆಗಳನ್ನು ಹೇಳಬಹುದು ನಾವು. ಆದ್ದರಿಂದ ನಾನು ಇಲ್ಲಿ ನಾ ವೇದಿಕೆಯಲ್ಲಿ ಇದ್ದುಕೊಂಡು ನನ್ನ ಧರ್ಮದ ವಿಡಂಬನೆಯನ್ನು ನಾನು ಮಾಡೋದು ಸರಿಯಲ್ಲ. ಹಾಗಿರುವಾಗ ಧರ್ಮದ ಚೌಕಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗಿದೆ ಇವತ್ತು. ಓಕೆ ಓಕೆ ಓಕೆ. ಜೊತೆಗೆ ನೇರವಾಗಿ ಗುರುಪ್ರಸಾದ್ ಅವರು ಇಲ್ಲಿ ಕೇಳಿದ್ದಾರೆ, ಆಡಳಿತ ಸಮಿತಿಯವರು ಹಾಕಿದ್ದಾರಾ ಇಲ್ಲ, ಸಂಘಟನೆಯವರು ಹಾಕಲಿಕ್ಕೆ ಯಾರು ಅನ್ನುವಂಥ ಪ್ರಶ್ನೆ, ಯಾಕೆ ಹಾಕಿದ್ದಾರೆ ಅನ್ನುವಂಥ ಪ್ರಶ್ನೆ. ಎಸ್, ಏನು ಹೇಳ್ತೀರ? ಆಡಳಿತ ಸಮಿತಿಯವರು ಹಾಕಿಲ್ಲ, ಇಲ್ಲಿ ಹಾಕಿರೋದ ಸಂಘಟನೆ, ಸಂಘಟನೆಯವರು ಹಾಕಲಿಕ್ಕೆ ಯಾರು ಅನ್ನೋ ಪ್ರಶ್ನೆಯನ್ನ ಇಲ್ಲಿ ವೀಕ್ಷಕರೊಬ್ಬರು ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸಂತೋಷ ಉಲ್ಲಾಲ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರಥಮವಾಗಿ ನಾವು ದೈವ ದೇವಸ್ಥಾನಗಳಿಗೆ ಬರಬೇಕಾದ್ರೆ ಬರ್ಮುಡವನ್ನು ಧರಿಸಿ ಬರಬಾರ್ದು, ಸಭ್ಯ ಉಡುಗೆ ತೊಡುಗೆಗಳನ್ನು, ಹಿಂದೂ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಧರಿಸಿ ಬರಬೇಕು ಅಂತ ಹೇಳಿ ಆ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದಲೇ ಬ್ಯಾನರ್ ಅನ್ನು ಹಾಕಲಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತಿತ್ತು, ನಿಮ್ಮ ಡಿಬೇಟ್. ಅದರ ನಂತರ ಅದನ್ನು ಅನುಕರಿಸಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿಯ ಬ್ಯಾನರ್ ಅನ್ನು ಹಾಕಲಾಗಿತ್ತು, ವಸ್ತ್ರಸಂಹಿತೆ ಹಾಕಲಾಗಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ದೇವಸ್ಥಾನದಲ್ಲಿ ನಾವು ಹಾಕಿದ ಬ್ಯಾನರ್ನ ಜಾಗೃತಿಯ ಪರಿಣಾಮದಿಂದಾಗಿ ಆ ದೇವಸ್ಥಾನದ ಆಡಳಿತ ಮಂಡಳಿ ಇವತ್ತು ಅದರ ನಿರ್ಣಯವನ್ನು ಕೈಗೊಂಡಿದೆ, ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ವಸ್ತ್ರ ಸಂಹಿತೆಯನ್ನ ನೀವು ಅನುಸರಿಸಿಯೇ ಬರಬೇಕು ಅಂತ ಹೇಳಿದೆ. ಇವತ್ತು ದೇವಸ್ಥಾನದ ಆಡಳಿತ ಮಂಡಳಿಗೂ ಜಾಗೃತಿ ಮೂಡಿಸುವಂತ ಕೆಲಸ ಆಗಬಾರದು ಅಂತ ಹೇಳಿದ್ರೆ ಏನಿದೆ? ಇವತ್ತು ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಕಡೆ ಇರಲಿ, ಅವರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಊರಿನ ಹಿಂದೂಗಳು ಸೇರಿಕೊಂಡು ಒಂದು ಬ್ಯಾನರ್ ಅನ್ನು ಹಾಕಿಕೊಂಡು ಹಿಂದೂ ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯೇ ಹಾಕಬೇಕು ಅನ್ನುವಂಥ ನಿಯಮ ಏನಾದರೂ ಇದೆಯಾ? ಅಥವಾ ಒಂದು ಸಂಘಟನೆಯ ಕಾರ್ಯಕರ್ತರು ಅವರು ಆ ಊರಿನಲ್ಲಿರುವಂಥ ಯುವಕರವರು, ನಮ್ಮಲ್ಲಿ ಇವತ್ತು ಮಾತೃಶಕ್ತಿ ದುರ್ಗಾವಾಹಿನಿ ಕೂಡ ಇದೆ, ಆ ಊರಿನಲ್ಲಿರ್ತಕ್ಕಂಥ ಯುವತಿಯರವರು, ಅವರು ಅವರ ಊರಿನ ಜನರಿಗೆ, ಹಿಂದೂ ಜನರಿಗೆ, ಅವರು ಎಲ್ಲೇ ಹೋಗಿ ಬೇರೆ ಏನೋ ಧಾರ್ಮಿಕ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬ್ಯಾನರನ್ನು ಹಾಕಲಿಲ್ಲ, ಏನೋ ರಾಜಕೀಯವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಬ್ಯಾನರನ್ನು ಹಾಕಲಿಲ್ಲ, ಇನ್ನಿತರ ಯಾವುದೋ ಖಾಸಗಿ ಸಮಾರಂಭದಲ್ಲಿ ಹಾಕಲಿಲ್ಲ. ನನ್ನ ದೇವಸ್ಥಾನದ ಜಾತ್ರೆ, ನನ್ನ ದೇವಸ್ಥಾನದ ನೇಮ, ನನ್ನ ದೇವಸ್ಥಾನದ ಕೋಲದಲ್ಲಿ ಬ್ಯಾನರ್ ಹಾಕಲಿಕ್ಕೆ ಅದರಲ್ಲಿ ತಪ್ಪೇನಿದೆ? ಆಡಳಿತ ಮಂಡಳಿಯ ಅವರು ಹೇಳದಿದ್ರು ಕೂಡ ಬ್ಯಾನರ್ ಹಾಕ್ಲಿಕ್ಕೆ ತಪ್ಪೇನಿದೆ ಅದರಲ್ಲಿ? ಓಕೆ, ತಪ್ಪೇನಿಲ್ಲ ಅನ್ನುವಂಥದ್ದು. ಎಸ್, ತಪ್ಪೇನಿಲ್ಲ. ಆದರೆ ಯಾಕೆ ಬ್ಯಾನರ್ ಹಾಕಿದ್ರೆ ಅದು ಸ್ಪಷ್ಟ ಚಿತ್ರಣ ಇದ್ರೆ ಚೆನ್ನಾಗಿರ್ತಾ ಇತ್ತು. ನೋಡಿ, ಇದೇನು ಮೊದಲು ಈ ಬ್ಯಾನರ್ ಹಾಕುವಂತ ಪ್ರಕ್ರಿಯೆ ಇದು ಮೊದಲಲ್ಲ. ಓಕೆ, ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಕಳೆದ ಹಲವಾರು ಸಮಯಗಳಿಂದ ಇದು ನಡೀತಾ ಇದೆ, ಈ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ. ಇವತ್ತು ಬೇರೆ ಬೇರೆ ಘಟನೆಗಳು ನಡೆಯುತ್ತೆ, ಯಾಕೆ ಪ್ರತಿಭಟನೆಯನ್ನು ಮಾಡ್ತಾರೆ? ಪ್ರತಿಭಟನೆಯನ್ನು ಯಾಕೆ ಮಾಡಬೇಕು? ಇವತ್ತು ಬೇರೆ ಬೇರೆ ಸಂಘಟನೆ, ಇಲ್ಲಿ ಕೂತಂತ ಎಲ್ಲ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ, ಯಾಕೆ ಪ್ರತಿಭಟನೆಯನ್ನು ಮಾಡಬೇಕು? ತಮಗೆ ಸುಮ್ಮನೆ ಕೂರ್ಬೋದಲ್ಲ, ಏನೋ ಒಂದು ಕಾರ್ಯಕ್ರಮ ಆಗುತ್ತೆ, ಏನೋ ದೇಶ ವಿರೋಧಿ ಚಟುವಟಿಕೆ ಆಗುತ್ತೆ, ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗುತ್ತೆ. ಆ ರೀತಿ ಜಾಗೃತಿ ಮೂಡಿಸುವಂತ ಅನೇಕ ಜಾಗೃತಿ ಆಗುತ್ತೆ. ನೋಡಿ, ಒಂದು ಊರಿನ ಜಾತ್ರೆ ಅಥವಾ ಒಂದು ಊರಿನ ಮಸೀದಿಯ ಉರುಸು ಕಾರ್ಯಕ್ರಮ ಇದೆಲ್ಲ ಒಂದು ಧಾರ್ಮಿಕತೆಯ ಅಡಿಯಲ್ಲಿ ಬರುವಂತದ್ದು. ಅಲ್ಲಿ ಆ ದೇವಸ್ಥಾನ ಇರಬಹುದು, ಈಗ ನೀವು ನೋಡಬಹುದು, ಈಗ ದೇವಸ್ಥಾನದ ಪರಿಸರದಲ್ಲಿ ಇಂಥ ಬ್ಯಾನರ್ಗಳು ಪ್ರತ್ಯಕ್ಷವಾಗಿದೆ, ಬೇರೆ ಎಲ್ಲೂ ಈ ಬ್ಯಾನರ್ ಪ್ರತ್ಯಕ್ಷ ಆಗಲಿಲ್ಲ. ಅಲ್ಲಿ ಆ ದೇವಸ್ಥಾನ ನಡೆಯುವಂತ ಆಡಳಿತ ವ್ಯವಸ್ಥೆ ಅಥವಾ ಅಲ್ಲಿ ಒಂದು ಸ್ವಾಗತ ಸಮಿತಿ ಅಂತದ್ರಲ್ಲಿ ರಚನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಇಂಥವರೇ ವ್ಯಾಪಾರ ಮಾಡ್ಬೇಕಂತೇಳಿ ಆ ದೇವಸ್ಥಾನ ಆಡಳಿತ ಮಂಡಳಿ ಒಂದು ಆದೇಶ ಹೊರಡಿಸಿದ್ರೆ ಅದನ್ನು ಯಾರು ವಿರೋಧಿಸುವವರಿಲ್ಲ. ಅದು ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಊರಿನ ಜನರಿಗೆ ಅದು ಬಿಟ್ಟಂತ ವಿಷಯವಾಗಿರುತ್ತೆ ಹೊರತು, ಅದರಲ್ಲಿ ಸಂಘಟನೆಯವರು ಜಾಗೃತಿ ಒಂದು ಬ್ಯಾನರ್ ಅಲ್ಲಿ ಜಾಗೃತಿ ಮೂಡಿಸುವಂತದ್ದು ಆಗಿದ್ದರೆ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಒಂದು ಈ ಜಾಗೃತಿ ಮೂಡಿಸಲಿಕ್ಕೆ ಬೇರೆ ಕಾರ್ಯಕ್ರಮ ಅವಶ್ಯಕತೆ ಇರುವುದಿಲ್ಲ. ಬರೀ ಒಂದು ಫ್ಲೆಕ್ಸ್ ಆಗಿದ್ದಾಗ ಜಾಗೃತಿ ಮೂಡ್ತದೆ, ನಮ್ಮ ಮಿತ್ರ ಹೇಳಿದಾಗೆ
ಬೇರೆ ಯಾವುದೇ ಕೆಲಸ ಬೇಡ, ಒಂದು ಜಾಗೃತಿ ಮೂಡಬೇಕಿದೆ, ಒಂದು ಬ್ಯಾನರ್ ಹಾಕಿ, ಬರಿ ಬ್ಯಾನರ್ ಹಾಕಿದ್ರಿಂದ ಜಾಗೃತಿ ಮೂಡುತ್ತದೆ ಅಂತ ಹೇಳಿಲ್ಲ. ಜಾಗೃತಿ ಮೂಡಿಸುವಂತ ಹಲವಾರು ಮಾಧ್ಯಮಗಳಲ್ಲಿ ಬ್ಯಾನರ್ ಕೂಡ ಒಂದು, ಸೋಶಿಯಲ್ ಮೀಡಿಯಾದಲ್ಲಿ ಹಾಕುವಂತ ಮೆಸೇಜ್ ಕೂಡ ಒಂದು, ಪ್ರತಿಭಟನೆ ಕೂಡ ಒಂದು, ಸಭೆ ಸಮಾರಂಭವನ್ನ ಮಾಡಿ ಪ್ರತಿಭಟನೆಗೂ, ಈಗ ಪ್ರತಿಭಟನೆಗೂ ಬ್ಯಾನರಿಗೂ ಒಂದೇ ತಾಳೆ ಅಲ್ಲ. ಪ್ರತಿಭಟನೆ ಅವನ ಹಕ್ಕನ್ನು ಕಸಿದುಕೊಳ್ಳುವ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡಿ ಅದನ್ನ ಪಡೆಯುವಂತದ್ದು. ಇದು ಒಂದು ಬ್ಯಾನರ್ ಅಂತ ಹೇಳಿದ್ರೆ ಒಂದು ಊರಿನ ಸಾಮರಸ್ಯ ಬಗ್ಗೆ ನಾವು ಇಲ್ಲಿ ಮಾತಾಡಲಿಕ್ಕೆ ಕೂತಿದ್ದೇವೆ. ಆ ಬ್ಯಾನರ್ ಇವರು ಹಾಕಿದ್ದು ಸರಿ ಅಂತ ಹೇಳಿ ಇವರು ವಾದ ಮಾಡುದಿದ್ದರೆ ಅದರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಉರುಸ್ ಅಥವಾ ಒಂದು ಚರ್ಚ್ ಕಾರ್ಯಕ್ರಮ, ಅಥವಾ ಒಂದು ದೇವಸ್ಥಾನದ ಕಾರ್ಯಕ್ರಮ, ಇಂಥವರೇ ಬಂದು ವ್ಯಾಪಾರ ಮಾಡಿ ಅಂತ ಆ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆ ಕೊಟ್ಟರೆ ಅಲ್ಲಿ ಯಾರು ಬೇರೆಯವರು ಬಂದು ವ್ಯಾಪಾರ ಮಾಡುವುದಿಲ್ಲ. ಯಾಕಂದ್ರೆ ವ್ಯಾಪಾರ ಆ ದೇವಸ್ಥಾನದ ಚೌಕಟ್ಟಿಗೆ ಒಳಪಟ್ಟಿರೋದು. ಈ ಜಿಲ್ಲೆಯಲ್ಲಿ ನಾವು ಎಲ್ಲಾ ಕಡೆ ವ್ಯಾಪಾರ ಮಾಡಬಾರದು ಅಂತ ಹೇಳಿಲ್ಲ, ಅಲ್ಲ ಇಲ್ಲಿ ಕೇಳಿ, ವ್ಯಾಪಾರ ಮಾಡಬಾರದು ಅಂತ ಹೇಳಿಲ್ಲ. ಇಲ್ಲಿ ಎಲ್ಲಾ ಕಡೆ ಎಲ್ಲಾ ಸಮುದಾಯದವರು ವ್ಯಾಪಾರ ಮಾಡಬಾರದು ಅಂತ ನಾವು ಹೇಳಿಲ್ಲ. ಒಂದು ಮಿಲಾವೇಳಿದ್ರು ನಾವು ಮಾಡಿ, ಈಗ ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲಾ ಜಾತಿ ಬಾಂಧವರು ಸೇರಿ, ನಿಮಗೆ ಮಾಧ್ಯಮದಲ್ಲಿ ಗೊತ್ತಿದೆ, ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲಾ ಜಾತಿ ಪಂಗಡ ಮತದವರು ಬಂದು ಅಲ್ಲಿ ಸೇರಿ ಆ ಕಾರ್ಯಕ್ರಮದ ಯಶಸ್ಸನ್ನು ಬಯಸ್ತಾರೆ ಹೊರತು ಅಲ್ಲಿ ಯಾವುದೇ ಕಿಡಿಗೇಡಿತನ ಮಾಡಿದವರು ಬಂದು ವ್ಯಾಪಾರ ಮಾಡ್ತಾರೆ ಅಥವಾ ಕಿಡಿಗೇಡಿ ಮಾಡದವರ ಅಂತ ನೋಟಿಫಿಕೇಶನ್ ಏನಲ್ಲಿ ಇಲ್ಲ. ಈಗ ಎದ್ದಿರೋ ವಿಷಯ ಏನಂತ ಹೇಳಿದ್ರೆ, ನಮ್ಮ ಹಿಂದೂ ಮಹಾಸಭೆ ಹೇಳಿದಾಗೆ ಇದನ್ನ ಕಡಾಖಂಡಿತವಾಗಿ ಊರಿನವರಿಗೆ ಇದನ್ನು ನಿಷೇಧಿಸಲು ಬರುವುದಿಲ್ಲ. ಅಂತ ವ್ಯಕ್ತಿಗಳ ಐಡೆಂಟಿಫೈ ಇದೆಯಾ? ಇಂತ ವ್ಯಕ್ತಿ ನಮ್ಮ ದೈವ ದೈವಾರಾಧನೆ ನಿಂದಿಸಿದ್ದಾನೆ, ಈ ವ್ಯಕ್ತಿ ನಮ್ಮ ದೇವಸ್ಥಾನದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಒಂದು ಐಡೆಂಟಿಫಿಕೇಶನ್, ನಾವು ಎಲ್ಲರೂ ಸೇರಿ ಅದನ್ನು ವಿರೋಧಿಸುವ ಅಲ್ಲಿ ವ್ಯಾಪಾರ ಮಾಡುದು ಬೇಡ. ಕರೆಕ್ಟ್, ನಮ್ಮ ಮತ್ತೆ ನೀವು ಮತ್ತೆ ಉತ್ತರ ಕೊಡಿ. ಈಗ ಯಾವುದೇ ಧರ್ಮ ಇಲ್ಲಿ, ಧರ್ಮ ಬೇಡ ಇಲ್ಲಿ, ಜಾತಿನೂ ಬೇಡ, ಎಲ್ಲರೂ ನಂಬುವಂತೆ. ನಾನು ಏಕದೇವ ಆರಾಧನೆ ಭವ, ಒಂದೇ ದೇವರು ಆರಾಧಿಸುವನು. ನಮ್ಮ ಮಿತ್ರ ಇನ್ನೊಂದು ದೇವರ ಆರಾಧಿಸಿ, ಅವರು ಎಲ್ಲರೂ ಅವರವರ ದೈವ ಆರಾಧನೆ ಅವರವರಿಗೆ ಬಹಳ ಮುಖ್ಯ. ಅದನ್ನು ಯಾರು ನಿಂದಿಸಿದ್ರು, ಯಾರು ಕುಕೃತ್ಯ ಮಾಡಿದವನು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾನೆ ಅಂತಕ್ಕಂತ ಮಾಹಿತಿ ಇದ್ರೆ ಅಂತ ಬ್ಯಾನರ್ ಅಲ್ಲಿ ಸಂಬಂಧಿಸಬಹುದು. ಆ ಬ್ಯಾನರ್ ಇಂಥವನು ಬಂದಿದ್ದಾನೆ ಅವನಿಗೋಸ್ಕರ ಹಾಕಿರೋದು, ಅವನನ್ನು ನೀವಲ್ಲ ನಾವು ಸೇರಿ ಕಳಿಸ್ಬೇಕು ಅಲ್ಲಿಂದ. ನಿನಗಿದು ಬೇಡಲ್ಲ, ಇದು ಅಪವೃತ್ತತೆ ಮಾಡಿದ ವ್ಯಕ್ತಿ ನೀನು, ನಿನಗೆ ಇಲ್ಲಿ ವ್ಯಾಪಾರ ಬೇಡ ಅಂತೇಳಿ ಒಂದು ಬ್ಯಾನರ್ ಹಾಕಿದ ಕೂಡಲೇ ನನ್ನ ಮಿತ್ರ ಹೇಳಿದಾಗೆ ಜನ ಜಾಗೃತಿ ಆಗ್ತದೆ ಅಥವಾ ಇನ್ನೊಂದು ಆಗ್ತದೆ, ಅದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಅಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತದೆ, ನಾನು ಇನ್ನೊಮ್ಮೆ ಹೇಳ್ತೇನೆ. ಓಕೆ ಓಕೆ, ಜೊತೆಗೆ ಜೊತೆಗೆ ಅನೇಕ ಮಿತ್ರರು ಮಾತಾಡಬೇಕಾದ್ರೆ ಹೇಳಿದ್ರು, ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ಆ ದೇವಸ್ಥಾನದ ಆಡಳಿತ ಮಂಡಳಿ ಏನಾದರೂ ಹೇಳಿದ್ರೆ ಆ ವ್ಯಾಪಾರವನ್ನು ನಿಲ್ಲಿಸಬಹುದು ಅಂತ. ನಾವು ವ್ಯಾಪಾರವನ್ನು ನಿಲ್ಲಿಸಿ ಅಂತೇಳಿ ಯಾರನ್ನೂ ಹೇಳಿಲ್ಲ. ಆ ಪ್ರದೇಶದಲ್ಲಿ ಯಾರೆಲ್ಲ ಚಪ್ಪರವನ್ನು ಹಾಕಿ ಅಂಗಡಿಯನ್ನು ತೆರೆದಿದ್ದಾರೋ ಅಲ್ಲಿ ಯಾರೊಬ್ಬರನ್ನು ನಾವು ಎಬ್ಬಿಸಿಲ್ಲ. ವ್ಯಾಪಾರ ವಹಿವಾಟಿಗೆ ನಾವು ನಿರ್ಬಂಧವನ್ನು ಹೇರಿಲ್ಲ. ಓಕೆ, ಗಂಗೊಲ್ಲಿಯಲ್ಲಿ ಗೋವಿನ ಹೋರಾಟ ಆಗಬೇಕಾದ್ರೆ, ಒಂದು ನಿಮಿಷ, ಗಂಗೊಲ್ಲಿಯಲ್ಲಿ ಗೋವಿನ ಹೋರಾಟ ಆಗಬೇಕಾದ್ರೆ ಹೋರಾಟದ ಬಗ್ಗೆ ನಡೆದಂಥ ಪ್ರತಿಭಟನೆಯಲ್ಲಿ ಕೆಲವು ಮೀನುಗಾರ ಮಹಿಳೆಯರು ಭಾಗವಹಿಸಿದ್ರು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಂದು ಸಮುದಾಯದವರನ್ನು ಮೀನುಗಾರರ ಮಹಿಳೆಯ ವಿರುದ್ಧವಾಗಿ ಎತ್ತಿಕಟ್ಟಿ ಅವರ ಜೊತೆ ನೀವು ವ್ಯಾಪಾರವನ್ನು ಮಾಡಬಾರ್ದು, ಮೀನಿನ ವ್ಯಾಪಾರವನ್ನು ಮಾಡಬಾರ್ದು ಅಂತ ಹೇಳಿದ ವಿಚಾರ ಇಡೀ ಕರಾವಳಿಯಾದ್ಯಂತ ಪ್ರಚಾರ ಆಗಿತ್ತು. ನಿಮಗೆ ಗೊತ್ತಿರ್ಬೋದು, ಇಡೀ ಕರಾವಳಿಯಾದ್ಯಂತ ಪ್ರಚಾರ ಆಗಿತ್ತು. ಆ ರೀತಿ ನಾವು ಫತ್ವವನ್ನು ಹೊರಡಿಸಿದಂತ ನಮ್ಮ ಸಂಘಟನೆ ಅಲ್ಲ. ನೋಡಿ, ಕೋವಿಡ್ ನಮ್ಮ ಹಿಂದೂ ಸಂಘಟನೆಯವರು ಫತ್ವವನ್ನು ಹೊರಡಿಸಿದವರಲ್ಲ. ನಡೀತಾ ಇರುವ ನಾವು ಯಾರಿಗೆ ಕೂಡ ನಾವು ಕೆಲಸ ಮಾಡಬಾರದು ಜಿಲ್ಲೆಯಲ್ಲಿ ನಾವು ಹೇಳಿಲ್ಲ. ನಾವು ಹೇಳಿದ್ದೇನು ನೀವು ವ್ಯಾಪಾರವನ್ನು ಮಾಡಬೇಕಾದ್ರೆ ಆಲೋಚನೆ ಮಾಡಿ, ನೀವು ವ್ಯಾಪಾರವನ್ನು ಮಾಡಿ. ನೀವು ಸಂದರ್ಭದಲ್ಲಿ ಉಲ್ಲಾರದಲ್ಲಿ ಮಾಡಿದ್ದು ಅದು ತಪ್ಪು ಇಲ್ಲ, ಉಲ್ಲಾರದಲ್ಲಿ ಮಾಡಿದ್ದು ಇಲ್ಲ ಅಲ್ಲಿ ಸರಿ ಸಮರ್ಥನೆ ಮಾಡ್ತಾರೆ. ಸಮರ್ಥನೆ ಎಷ್ಟು ಬ್ಯಾನರ್ ಪ್ರತ್ಯಕ್ಷ ಆಗಿದೆ ಇಲ್ಲಿ ಕೋವಿಡ್ ಬಂದ ಸಂದರ್ಭದಲ್ಲಿ, ಎಲ್ಲಿ ಎಷ್ಟು ಬ್ಯಾನರ್ ಪ್ರತ್ಯಕ್ಷ ಆಗಿದೆ, ಎಷ್ಟೋ ಬ್ಯಾನರ್ ಬ್ಯಾನರ್ ಬಗ್ಗೆ ಮಾತಾಡಿ. ಒಂದ್ ನಿಮಿಷ ಈಗ ನನಗೆ ಇಡೀ ಕಾರ್ಯಕ್ರಮವನ್ನು ಕಂಡಾಗ
ಇದು ಕಾರ್ಯಕ್ರಮ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ, ಇಲ್ಲಿ ವಿರೋಧಗಳು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಇವ್ರು ನನ್ನ ಮಿತ್ರರು ಹೇಳ್ತಾರೆ ಇಷ್ಟೆಲ್ಲ ವಿಡಂಬನೆಗಳು ಗುಲಾವ್ ಜಿಹಾದ್ ಇದೆಲ್ಲವೂ ಹೇಳಿದ್ರು. ಹೌದು, ಹಾಗಾದ್ರೆ ಇದೆಲ್ಲ ಮಾಡಿದ್ದು ಯಾರು, ಹೆಸರಿದೆಯಾ ಹಾಕಿ, ಅಥವಾ ನೀವು ಲವ್ ಜಿಹಾದ್ ಅಂತ ಹೇಳಿದ್ರಿ, ಲವ್ ಜಿಹಾದ್ ಅನ್ನೋ ವಿಚಾರ, ಲವ್ ಜಿಹಾದ್ ಮಾಡುವವರ ವಿರುದ್ಧವಾಗಿರುವಂತಹ ಒಂದು ಫ್ಲೆಕ್ಸ್ ಬ್ಯಾನರ್, ಲವ್ ಜಿಹಾದ್ ಯಾರು ಮಾಡ್ತಾ ಇದ್ರೆ, ಹಿಂದೂಗಳು ಲವ್ ಜಿಹಾದ್ ಮಾಡ್ತಾ ಇದ್ದಾರಾ ನೋಡಿ, ಹೇಳಬೇಕು ಹಿಂದೂಗಳು ಬರೋಣ, ಲವ್ ಜಿಹಾದ್ಗೆ ಬೆಂಬಲವನ್ನು ಸೂಚಿಸುವವರು ಯಾರಿದ್ದಾರೆ, ಹಿಂದೂಗಳ ಬೆಂಬಲವನ್ನು ಸೂಚಿಸುತ್ತಾರೆ, ಲವ್ ಜಿಹಾದ್ಗೆ ಬೆಂಬಲವನ್ನು ಯಾರು ಬೆಂಬಲವನ್ನು ಸೂಚಿಸುವವರು ಯಾರು ಅಂತ ಹೇಳಿ ಸಮಾಜಕ್ಕೆ ಗೊತ್ತಿದೆ, ಯಾರು ನೋಡ್ತಾ ಇದ್ದಾರೆ, ಗುರುಪ್ರಸಾದ್ ನೋಡ್ತಾ ಇದೆ, ಗುರುಪ್ರಸಾದ್ ಜನರಿಗೆ ಎಲ್ರಿಗೂ ಎಲ್ಲ ವಿಚಾರ ಅರ್ಥ ಆಗುತ್ತೆ, ಎಲ್ರಿಗೆ ಎಲ್ಲ ವಿಚಾರ ಅರ್ಥ ಆಗುತ್ತೆ, ಜನರು ಗಮನಿಸ್ತಾರೆ ಯಾರು ಹಿಂದೂ ವಿರೋಧಿ ಕೃತ್ಯವನ್ನ ಮಾಡ್ತಾರೆ, ಎಲ್ಲವನ್ನ ಜನರು ಗಮನಿಸ್ತಾರೆ. ಹಿಂದೂ ವಿರೋಧಿ ಲವ್ ಜಿಹಾದ್ಗೆ ಕೇವಲ ಹಿಂದೂ ಯುವತಿಯರು ಬಲಿಯಾಗ್ತಾ ಇಲ್ಲ, ಕ್ರೈಸ್ತ ಯುವತಿಯರು ಕೂಡ ಬಲಿಯಾಗ್ತಾ ಇದ್ದಾರೆ. ಓಕೆ, ಯಾರು ಬಲಿ ಬಲಿಪಶು ಮಾಡ್ತಾ ಇದ್ದಾರೆ, ಹಿಂದೂ ಸಮಾಜ ನೋಡುತ್ತೆ, ಸಮಾಜ ಹೇಳುತ್ತೆ, ನೋಡುತ್ತೆ. ವಿಷಯ ಇಷ್ಟೇ, ಇವರು ನೇರವಾಗಿ ಹೇಳ್ತಾ ಇಲ್ಲ, ಮುಸ್ಲಿಮ್ಸ್ ವಿರುದ್ಧವಾಗಿ ಇವರು ಮಾತಾಡ್ತಾ ಇಲ್ಲ ನೇರವಾಗಿ, ಯಾಕೆಂದ್ರೆ ಇವರಿಗೆ ಮುಂದಿನ ಚುನಾವಣೆ ನಾನು ಪ್ರಾರಂಭ ಚುನಾವಣೆಗೆ ನಿಲ್ಲಕ್ಕೆ ನಾನು ರಾಜಕೀಯ ಪಕ್ಷದವನಲ್ಲ, ಒಪ್ಪಿಕೊಂಡೆ ನೇರವಾಗಿ ಮಾತಾಡುವ ಅಧಿಕಾರವನ್ನು ಹೊಂದಿಲ್ಲ ಇವರಿಗೆ, ಮುಸಲ್ಮಾನ್ ವಿರುದ್ಧವಾಗಿ ಮಾತಾಡೋ ನಾನು ಹೇಳ್ತೇನೆ, ನಾನು ಹೇಳ್ತಾ ಇದ್ದೇನೆ ನೇರವಾಗಿ. ಆ ಬ್ಯಾನರ್ ಏನು ಅಳವಡಿಸಿದ್ದಾರೆ ಇಲ್ಲಿ ಹೇಳ್ತಾ ಇದ್ದೇನೆ, ಯಾರು ಮುಸಲ್ಮಾನರ ಹತ್ರ ವ್ಯಾಪಾರ ಮಾಡಬೇಡಿ, ಈ ತಾಕತ್ ಇದೆಯಾ ಇವರಿಗೆ ಹೇಳಕ್ಕೆ, ಇಷ್ಟು ಬರ್ದ್ರಲ್ಲ ಇದ್ರೊಳಗೆ, ಅವ್ರಿಗೆ ಈ ತಾಕತ್ ಇದೆಯಾ ನೇರವಾಗಿ ಹೇಳಲಿಕ್ಕೆ, ನೀವು ಮುಸಲ್ಮಾನರ ಹತ್ರ ವ್ಯಾಪಾರ ಮಾಡಬೇಡಿ. ನಾನು ಹೇಳ್ತಾ ಇದ್ದೀನಿ ಹಿಂದೂ ಮಹಾಸಭದವನು, ನೀವು ಮುಸಲ್ಮಾನರ ಹತ್ರ ವ್ಯಾಪಾರ ಮಾಡಬೇಡಿ, ನೇರವಾಗಿ ಹಿಂದೂಗಳ ಹತ್ರ ವ್ಯಾಪಾರ ಮಾಡಿ. ಈ ಹೇಳಿ ಇವ್ರ ಶಬ್ದ ಬಳಕೆ ಮಾಡಲಿ ಮುಸಲ್ಮಾನರ ಹತ್ರ ಮಾಡಬೇಡಿ ಅಂತ ನಾನು ಒಪ್ಕೊಳ್ತೇನೆ. ಇವರ ಬ್ಯಾನರ್ಗೆ ಬೆಲೆ ಎಲ್ಲ, ಯಾಕೆಂದ್ರೆ ಇವರು ದ್ವಂದ್ವ ನಿಲುವು, ಇವರ ಯಾವತ್ತು ಏನಿದೆ ಗೊತ್ತಾ, ಇವರು ರಾಜಕೀಯ ಪಕ್ಷದ ಒಬ್ರು ಹೋಗ್ತಾರೆ ಇವರು, ಇಸ್ ಕ್ಲಿಯರ್ ನಾನು ಹೇಳ್ತೇನೆ. ಗುರುಪ್ರಸಾದ್ ಅವರು ಸ್ಪಷ್ಟವಾಗಿರುವಂತಹ ಒಂದು ನಿಲುವು ಬೇಕು, ಸ್ಪಷ್ಟವಾಗಿರುವಂತಹ ಒಂದು ಸಂದೇಶ ಬೇಕು. ಅದೇ ಸ್ಪಷ್ಟವಾಗಿ ಹಿಂದೂ ವಿರೋಧಿ ಕೃತ್ಯವನ್ನು ಮಾಡ್ತಾರೋ, ಯಾರು ಸಮಾಜ ವಿರೋಧಿ ಕೃತ್ಯವನ್ನು ಮಾಡ್ತಾರೋ, ಇಲ್ಲದಿದ್ರೆ ಶಾಸಕರು ಕೂಡ ತಪ್ಪು ಸ್ಥಾನದಲ್ಲಿ ನಿಲ್ತಾರೆ, ಶಾಸಕರು ತಪ್ಪು ಸ್ಥಾನದಲ್ಲಿ ನಿಲ್ಲಬೇಕು, ನಿಲ್ಲಬೇಕು. ಅವರು ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ಮಿತ್ರ ಕಾಲ್ ಮಾಡಿ ಹೇಳಿ, ನನ್ನ ಪ್ರಕಾರ ಶಾಸಕರು ಹಾಗಾದ್ರೆ ತಪ್ಪು ಸ್ಥಾನದಲ್ಲಿ ನಿಲ್ತಾರೆ, ತಮ್ಮ ಬಗ್ಗೆ ಕ್ಲಾರಿಟಿ ತಾವುಗಳು ಕ್ಲಾರಿಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಜೊತೆಗೆ ಶಾಸಕರು ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಆಗುತ್ತೆ. ಹೌದಲ್ವಾ, ಬಹುಶಃ ಹೌದಲ್ವಾ, ನಮಗೆ ಬ್ಯಾನರ್ ಬಗ್ಗೆ ಕ್ಲಿಯರಿಟಿ ಏನು, ಎಸ್ ಅದೇ ಈಗ ವಿಶ್ವ ಪರಿಸಿದ್ರು ಬಜರಂಗದಲ್ಲಿ ಇರ್ಬೋದು, ಅದರ ಕ್ಲಿಯರಿಟಿಯನ್ನ ಜನರಿಗೆ ತಿಳಿಸಲಿ. ಎಸ್ ಎಸ್ ಸರ್, ತಾವು ಮಾತಾಡ್ತಿದ್ರಿ ಕ್ಲಾರಿಟಿ ಇಲ್ಲ, ಆದ್ರೆ ಶಾಸಕರು ಹೇಳಿರುವಂತಹ ಮಾತುಗಳು ಇಲ್ಲಿ ಯಾವುದೇ ಧರ್ಮವನ್ನ ಅವರುಗಳು ಹೇಳಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಎಸ್ ಯಾರು ಧರ್ಮದ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಧರ್ಮವನ್ನ ಮೆನ್ಷನ್ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಇವರು. ಧರ್ಮದ ಈಗ ಧರ್ಮದಾದ ನಾವು ಮಾತಾಡ್ಲು ಇಲ್ಲ, ಬ್ಯಾನರ್ ನ ಸತ್ಯಾಸತ್ಯತೆ ಅಥವಾ ಅದರಲ್ಲಿ ಅಡಗಿರುವಂತ ಏನು ಡೌಟ್ ಅಂದ್ರೆ ಸಂದೇಹ, ಅದನ್ನ ಕ್ಲಿಯರ್ ಮಾಡಿದ್ರೆ ಆಯ್ತಲ್ಲ. ಈಗ ಒಂದು ಧರ್ಮದ ವಿರುದ್ಧ ಅಲ್ಲ ಅಂತ ಹೇಳಿ ನಮ್ಮ ಮಿತ್ರ ಒಪ್ಪಿಕೊಂಡ್ರು. ಈಗ ಇನ್ನು ಇನ್ನು ಈಗ ನಮ್ಮ ಹಿಂದೂ ಮಹಾಸಭಾ ಹೇಳಿದಾಗೆ ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಂಟು. ನೋಡಿ ಬರ್ತೇನೆ, ಕ್ವಶನ್ ಮಾರ್ಕ್ ಆಗಿದೆ, ಅದನ್ನ ಕ್ಲಿಯರ್ ಮಾಡಿದ್ರೆ ಆಯ್ತಲ್ಲ. ಒಂದು ಧರ್ಮದ ವಿರುದ್ಧ ಅಲ್ಲ ಅಂತ ಹೇಳಿ ನೀವು ಹೇಳ್ತೀರಾ, ನಮ್ಮ ಶಾಸಕರು ಹೇಳಿದ ನಿಲುವು ಅದೇ ರೀತಿ. ಓಕೆ ಓಕೆ, ಇನ್ನು ನೋಡಿ ನಾನು ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ ಲೈನಲ್ಲಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಾರ್ತಿಕ್ ಅಂತ ಉಳ್ಳಾಳಬೈಲಿಂದ ಕರೆ ಮಾಡ್ತಿದ್ದೀನಿ. ಎಸ್ ಕಾರ್ತಿಕ್ ಅವರು, ಅದೇ ಸ್ಥಳದಿಂದ ಕರೆ ಮಾಡ್ತಾ ಇದ್ದೀರಾ, ಮಾತಾಡಿ ಸರ್, ಮಾತಾಡಿ. ಹೌದು, ಈಗ ಒಂದು ಸ್ಪಷ್ಟಪಡಿಸುವಂತ ವಿಷಯ ಏನಂತಂದ್ರೆ, ಆ ಬ್ಯಾನರ್ ನಲ್ಲಿ ಯಾವುದೇ ಕೋಮ ವಿಷಯ ಇಲ್ಲ. ಅದರಲ್ಲಿ ಏನಂದ್ರೆ, ಅದರಲ್ಲಿ ಯಾವುದೇ ಭಯ ಪಡುವಂತ ವಿಷಯ ಇಲ್ಲ, ಯಾರಿಗೂ ಕೂಡ, ಯಾರ ಸಮುದಾಯಕ್ಕೂ ಕೂಡ. ಅದರಲ್ಲಿ ಇರುವ ವಿಷಯ ಏನಂತಂದ್ರೆ, ಯಾರು ಜಾತ್ರಾ ಸಮಯಕ್ಕೆ ಬಂದು ಅಲ್ಲಿಯ ದೇವರುಗಳ ವಿಡಿಯೋ ಮಾಡಿ ಅದನ್ನು ಜಾಲತಾಣಗಳಲ್ಲಿ ಕೆಟ್ಟದಾಗಿ ಎಡಿಟ್ ಮಾಡಿ ಹಾಕ್ತಾರಲ್ಲ, ಅಂತವರಿಗೆ ಮಾತ್ರ ಭಯ ಪಡುವಂತದ್ದಾಗ್ಬೇಕು. ಅದು ಬೇರೆ ಯಾರು ಭಯ ಪಡುವ ವಿಷಯ ಅದರಲ್ಲಿ ಇಲ್ಲ.
ಓಕೆ, ಅಲ್ಲಿ 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 ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ಅಲ್ಲಿ ಫೋಟೋ ತೆಗೆಯುವ ಬಗ್ಗೆ ಯಾರು ಕೂಡ ಅಲ್ಲಿ ಬರಲಿಲ್ಲ, ವಿಡಿಯೋಗಳ ಬಗ್ಗೆ ಯಾರು ಕೂಡ ಬರಲಿಲ್ಲ, ಅಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಸರ್, ಬಹುಶಃ ತಾವು ಬ್ಯಾನರ್ ಕೊಡಿಲ್ಲ ಅಂತ ಕಾಣ್ತದೆ. ಅಲ್ಲಿಯ ದೈವ ದೇವರ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ. ಇಲ್ಲ 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 ಇಲ್ಲ, ಈ ರೀತಿ ಇರುವಂತ ಅಲ್ಲಿ ಇಲ್ಲ ಇಲ್ಲ ಇಲ್ಲ, ದಾರಿ ತಪ್ಪಿಸುವಂತ ಕೆಲಸ ಆಗ್ತದೆ. ಇಲ್ಲ ಇಲ್ಲ, ಅಲ್ಲಿ ಆಗ್ತಾ ಇರೋದು ದೈವ ದೇವರನ್ನ ನಂಬುವವರಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ, ಈ ರೀತಿ ಇರುವಂತಹ ಬ್ಯಾನರ್ ಸ್ಪಷ್ಟವಾಗಿ ಆ ಬ್ಯಾನರ್ ಅನ್ನು ಹಾಕಿ ಅಣ್ಣ. ಎಸ್, ಆ ಬ್ಯಾನರ್ ಗಳನ್ನ ಹಾಕಿ. ಓಕೆ, ಈ ನೆಲದ ದೈವ ದೇವರುಗಳನ್ನ ಪೂಜಿಸುವವರಿಗೆ ಮಾತ್ರ ಇಲ್ಲಿ ವ್ಯಾಪಾರ ಮಾಡಲು ಅವಕಾಶ. ಇಲ್ಲಿ ಯಾವ ರೀತಿಯ ಫೋಟೋಗಳ ಬಗ್ಗೆ ಬರಲಿಲ್ಲ, ಅಲ್ಲಿ ಅಲ್ಲಿ ನೇರವಾಗಿ ವ್ಯಾಪಾರ ಮಾಡಲು ಅವಕಾಶ. ಅದರ ಮೇಲ್ಗಡೆ ನಿತಿನ್ ರೇ, ಅದರ ಮೇಲ್ಗಡೆ ಹಾಕಿದ್ದಾರೆ, ನೀವು ವ್ಯಾಪಾರ ಮಾಡುವ ದೈವ ದೇವರುಗಳ ಅಪಮಾನವನ್ನು ಮಾಡುವ ಅಂತ ಹಾಕಿದ್ದಾರೆ. ಎಸ್, ಅದರ ಮೇಲ್ಗಡೆ ಇದೆ. ಇಲ್ಲಿ ಎಲ್ಲೂ ಕೂಡ ಫೋಟೋಗಳ ಬಗ್ಗೆ ಬರಲಿಲ್ಲಲ್ಲ, ಇಲ್ಲಿ ನೇರವಾಗಿ ವ್ಯಾಪಾರಗಳ ಬಗ್ಗೆ ಮಾಡುವಂತದ್ದು. ಬಂದು ಆ ಜಾಗಕ್ಕೆ ಬಂದು ಅಲ್ಲಿಯ ದೈವ ದೇವರುಗಳನ್ನು ಯಾರು ಅಪಮಾನ ಮಾಡ್ತಾರೋ ಅವರಿಗೆ ಹಾಕಿರೋದು, ಅವರ ಅಲ್ಲಿಗೆ ಅವರಿಗೆ ಹಾಕಿರುವ ಬ್ಯಾನರ್ ಅದು. ಎಸ್, ಯಾರು ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ, ಪ್ರಚಾರವಾಗಿ ಹಾಕಿರುವ ಬ್ಯಾನರ್ ಅಲ್ಲ. ಓಕೆ, ಯಾರು ಮಾಡ್ತಾರೆ ಅನ್ನೋ ಪ್ರಶ್ನೆ, ದೇವರನ್ನ ಒನ್ ಸೆಕೆಂಡ್, ಅಲ್ಲಿ ದೇವರನ್ನ ಪೂಜಿಸುವ ಹಿಂದೂ ಬಾಂಧವರಿಗೆ ಆಗಲಿ, ಈ ನೆಲದ ದೈವ ದೇವರುಗಳನ್ನ ಪೂಜಿಸುವವರಿಗೆ ಮಾತ್ರ ಇಲ್ಲಿ ವ್ಯಾಪಾರ ಮಾಡಲು ಅವಕಾಶ ಅಲ್ವಾ? ಹಾ, ಈ ವಿಚಾರವನ್ನ ಹೇಳಿರುವಂತ ಅಲ್ಲಿ ಯಾವ ರೀತಿಯ ಫೋಟೋ ವಿಡಿಯೋಗಳ ಬಗ್ಗೆ ಬರಲಿಲ್ಲ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರಲ್ಲಿ ಕರೆ ಮಾಡ್ತಾ ಇದ್ರ? ಪ್ರದೀಪ್ ಸರಿಪಲ್ಲ ಮಾತಾಡಿದ್ರೆ, ಅಗ್ನಿ ವಿಶ್ವ ಹಿಂದೂ ಪರಿಷತ್. ನಮಸ್ತೆ, ನಮಸ್ತೆ ಪ್ರದೀಪ್ ಅವರು. ಎಸ್ ಸರ್, ಮಾತಾಡಿ. ನೋಡಿ, ಭಯದ ವಾತಾವರಣ ಅಂತ ಹೇಳ್ತಾ ಇದಾರೆ ಅಲ್ಲಿ ಕೂತ್ಕೊಂಡು ಮುಸ್ಲಿಂ ಮುಖಂಡರೊಬ್ರು. ನಾನು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ, ಮನೆಯ ದನಗಳನ್ನ ತಲವಾರುಗಳನ್ನ ತೋರಿಸಿದಾಗ ಅದಾಗ ನಿಮ್ಮ ಶಾಸಕರು ಎಲ್ಲಿ ಹೋಗಿದ್ರು? ನಮ್ಮ ಹೆಣ್ಣು ಮಗಳನ್ನ, ಹಿಂದೂ ಹೆಣ್ಣು ಮಗಳನ್ನ ದೀಪ್ತಿ ಮಾರ್ಲನನ್ನ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡಿ ಲವ್ ಜಿಹಾದ್ ನ ಭಯೋತ್ಪಾದನೆಗೆ ಬಲಿ ಮಾಡಿದಾಗ ಅಲ್ಲಿ ನಿಮ್ಮ ಶಾಸಕರು ಎಲ್ಲಿ ಮಾತಾಡಿದ್ರು? ಇಷ್ಟೊಂದು ಹಿಂದೂ ದೇವತೆಗಳನ್ನ ಅವಮಾನ ಮಾಡಿದಾಗ ಏನ್ ಎಲ್ಲೋಗಿದ್ರು ನಿಮ್ ಶಾಸಕರು? ಇದು ಭಯದ ವಾತಾವರಣ ಇದಲ್ಲ ಸ್ವಾಮಿ, ಎನ್ಆರ್ಸಿ ಹೆಸರಲ್ಲಿ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಅದು ಭಯದ ವಾತಾವರಣ. ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಹತ್ಯೆ ಮಾಡ್ಲಿಕ್ಕೆ ಹೊಡ್ರಲ್ಲ ಅದು ಭಯದ ವಾತಾವರಣ. ಗೋಡೆ ಬರಹದಲ್ಲಿ ಬರೆದ್ರಲ್ವಾ ಮಂಗಳೂರಿಗೆ ಇಷ್ಟು ತರ್ತೀವಿ ಅಂತೇಳಿ ಅದು ಭಯದ ವಾತಾವರಣ. ನೀವು ಉತ್ತರ ಇಷ್ಟಕ್ಕೆ ಉತ್ತರ ನೀವಲ್ಲಿ ಕೊಡಬೇಕು ಕುತ್ಕೊಂಡು. ಭಯದ ವಾತಾವರಣ ಅಂತ ಹೇಳ್ತಾ ಇದ್ರಲ್ಲ, ಭಯದ ವಾತಾವರಣ ಇದೆಲ್ಲ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವ ಕೆಲಸವನ್ನ ಮಾಡಿದೀವಿ, ಸ್ಥಳೀಯರು ಮಾಡ್ತಾರೆ, ಇನ್ನು ಮುಂದೆ ಮಾಡೇ ಮಾಡ್ತೀವಿ. ನನ್ನ ಧಾರ್ಮಿಕ ವಿಷಯಕ್ಕೆ ಉಗುಳು ಹೆಂಗಳುಗಳನ್ನು ಸೇರಿಸಿದ ವಸ್ತುಗಳನ್ನ ನಾನು ಉಪಯೋಗ ಮಾಡುದಿಲ್ಲ, ಖಂಡಿತ ಮಾಡುದಿಲ್ಲ. ಏನಾಗುತ್ತೆ ಇವಾಗ ಭಯದ ವಾತಾವರಣದಲ್ಲಿ ಕುತ್ಕೊಂಡು ಕಿರುಕ್ತಾ ಇದೀರಲ್ಲ, ಇಷ್ಟಕ್ಕೆ ಉತ್ತರ ಕೊಡಿ ನೀವು. ಓಕೆ ಓಕೆ ಓಕೆ, ಪ್ರದೀಪ್ ಅವರೇ, ಪ್ರದೀಪ್ ಅವರೇ, ತಾವು ವಿಶ್ವ ಹಿಂದೂ ಪರಿಷತ್ ಮುಖಂಡರು, ಹಾಗಾಗಿ ಈ ಒಂದು ಪ್ರಶ್ನೆ, ಆ ಒಂದು ಬ್ಯಾನರ್ ಕೂಡ ಅಳವಡಿಸಿದ್ದಾಗ ಅಲ್ಲಿ ಕೆಳಗಡೆ ಬಂದಿರೋದು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು. ನಿಮ್ಮಲ್ಲೇ ನಿಮ್ಮಲ್ಲೇ ಕೇಳ್ತೇನೆ, ಯಾರ ವಿರುದ್ಧವಾಗಿ ಬರೆದಿರುವಂತ ಒಂದು ಆ ಒಂದು ಬ್ಯಾನರ್ ಅಥವಾ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ನೋಡಿ, ಯಾವುದು ಜನಾಂಗದ ವಿರುದ್ಧ ಅಲ್ಲ, ಯಾವ್ದು ಜನಾಂಗದ ವಿರುದ್ಧವಾಗಿ ವ್ಯಾಪಾರವನ್ನ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ನಮಗೂ ಗೊತ್ತಿದೆ ಕಸಬ್ ಯಾರು, ಹಾಗೆ ನಮ್ಮ ಅಬ್ದುಲ್ ಕಲಾಂ ಯಾರು ಅಂತ. ವ್ಯಾಪಾರ ಮಾಡುವಾಗ ನೋಡಿ, ಒಬ್ರು ಬೆಳಗ್ಗಿನ ಹೊತ್ತಲ್ಲಿ ಹೂವನ್ನ ಮಾಡ್ತಾನೆ, ರಾತ್ರಿ ಹೊತ್ತು ಘನವನ್ನ ಕಲ್ತನ ಮಾಡ್ತಾನಂತಾದ್ರೆ ಅವನ ಹತ್ರ ಹೂವನ್ನ ತಗೊಂಡು ನಾವು ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರೆ ಎಷ್ಟು ಸಮರ್ಪಣೆ ಆಗಿತ್ತು? ನಾನು ಹೇಳ್ತಾ ಇದ್ದೇನೆ, ಕಸಬ್ ಹತ್ರ ವ್ಯಾಪಾರವನ್ನ ಮಾಡಬೇಡಿ, ಅಬ್ದುಲ್ ಕಲಾಂ ಹತ್ರ ವ್ಯಾಪಾರವನ್ನ ಮಾಡಿ. ಖಂಡಿತವಾಗಿ ವ್ಯಾಪಾರವನ್ನ ಮಾಡಿ. ಓಕೆ, ಇಲ್ಲಿ ಅಬ್ದುಲ್ ಕಲಾಂ ಯಾರು, ಕಸಬ್ ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ? ಗೊತ್ತಿದೆ, ನಾವು ನೋಡ್ತಾ ಇದ್ದೇವೆ ಯಾರು ಯಾರಿದ್ದಾರೆ ಅಂತ ಹೇಳಿ, ಯಾರು ಯಾರು ಅಂತ ಗೊತ್ತಾಗ್ತಾ ಇದೆ. ಒಸಲೆ ಕಣ್ಣೀರು ಯಾರ್ದು ಅಂತ ಗೊತ್ತಾಗ್ತಾ ಇದೆ, ಯಾರು ಅಳುವರು ಯಾರು ಅಂತ ಗೊತ್ತಿದೆ ಜನರಿಗೆ, ಅವರು ಖಂಡಿತವಾಗಿ ವ್ಯಾಪಾರವನ್ನ ಮಾಡೇ ಮಾಡ್ತಾರೆ. ಓಕೆ, ಇಲ್ಲಿ ಅಬ್ದುಲ್ ಕಲಾಂ ಯಾರು, ಕಸಬ್ ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಖಂಡಿತ ಜನರಿಗೆ ಗೊತ್ತಿದೆ, ನಿತ್ಯ ನೋಡೋರಲ್ವಾ? ನೋಡಿ, ಒಂದು ಅಂಗಡಿಗೆ ನಿತ್ಯ ಒಬ್ಬರಿಗೆ ಗೊತ್ತಿರುತ್ತೆ ಆ ಮನುಷ್ಯ ಯಾವನು ಎಂತವನು ಅಂತೇಳಿ, ಖಂಡಿತವಾಗಿ ಗೊತ್ತಿದೆ. ಉಗುಳು ಎಂಜಲುಗಳನ್ನು ಸೇರಿಸಿ ನನ್ನ ದೇವರ ವಸ್ತುಗಳ ಪವಿತ್ರ ಮಾಡೋರು ಯಾರು ಅಂತ ಗೊತ್ತಿದೆ, ಖಂಡಿತವಾಗಿ ಗೊತ್ತಿದೆ ಅವರಿಗೆ. ಯಾಕೆ ಯಾರ ಜೊತೆ ವ್ಯಾಪಾರ ಮಾಡಬೇಕು ಅಂತ, ಅವ್ರ ಜೊತೆಗೆ ವ್ಯಾಪಾರವನ್ನ ಮಾಡೇ ಮಾಡ್ತಾರೆ. ಅದು ಹಿಂದೂ ಧಾರ್ಮಿಕ, ನಮ್ಮ ಧಾರ್ಮಿಕ ವಿಷಯ ನಮ್ಮ ಹಕ್ಕು, ನಾವು ಜಾಗೃತಿ ಮಾಡೋ ಕೆಲಸವನ್ನ ಮಾಡಿದೀವಿ, ಇನ್ನು ಮುಂದೆ ಕೂಡ ಮಾಡ್ತೇವೆ, ಖಂಡಿತವಾಗಿ ಮಾಡೇ ಮಾಡ್ತೇವೆ. ಓಕೆ, ತಾವುಗಳು ನೇರವಾಗಿ ಹೇಳಿದಿರ, ಯಾರು ಲವ್ ಜಿಹಾದ್ ಮಾಡ್ತಾರೆ ಅಥವಾ ಯಾರು ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಅವರ ವಿರುದ್ಧವಾಗಿ ತಾವು ಹಾಕಿರುವಂತಹ ಫ್ಲೆಕ್ಸ್ಗಳು, ಅಂದ್ರೆ ಯಾರು ಅನ್ನೋದು ಪರ್ಟಿಕ್ಯುಲರ್ ಆಗಿಲ್ಲ, ಸಂದೇಶ ಇಲ್ಲ, ನಾಳೆ ಆ ಜಾತ್ರೆಗೆ ಹೋದಾಗ ಯಾರು ನೋಡಿ ಜನತೆಗೆ ಗೊತ್ತಿದೆ, ನಿತಿನ್ ಅವರ ಜನತೆಗೆ ಗೊತ್ತಿದೆ. ನೋಡಿ, ಅಲ್ಲಿ ಓದಿದಾರಲ್ಲ, ಮೂರ್ ಜನರಿಗೆ ಗೊತ್ತಿದೆ ಯಾರು ಅಂತೇಳಿ.
ಖಂಡಿತವಾಗಿ ಗೊತ್ತಿದೆ, ವ್ಯಾಪಾರವನ್ನ ಮಾಡೇ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾರ ಜೊತೆ ವ್ಯಾಪಾರವನ್ನ ಮಾಡಬೇಕು ನಮ್ಮ ಜನತೆಗೆ ಗೊತ್ತಿದೆ, ಅದನ್ನ ಜಾಗೃತಿ ಮಾಡುವ ಕೆಲಸವನ್ನ ಮಾಡಿದ್ದೇವೆ, ಮುಂದೆ ಕೂಡ ಮಾಡ್ತೀವಿ ಅಷ್ಟೇ. ಓಕೆ, ಧೈರ್ಯದಿಂದ ಹೋಗಬಹುದು ಅಥವಾ ಯಾರು ವ್ಯಾಪಾರವನ್ನ ಮಾಡಬಹುದು ಯಾರ ಜೊತೆ ವ್ಯಾಪಾರವನ್ನ ಮಾಡಬಾರದು ಅನ್ನುವಂಥದ್ದು ಅವುಗಳು ಹೇಳಿಲ್ಲ. ಎಷ್ಟೋ ವಿಡಿಯೋಗಳನ್ನ ನೋಡ್ತಾರೆ ಸ್ವಾಮಿ, ಹೂಗೆ ಹಣ್ಣು ಹಂಪಲಿಗೆ ಎಂಜಲುಗಳನ್ನ ಸೇರಿಸೋದು, ಫುಡ್ ಗಳಿಗೆ ಎಂಜಲುಗಳನ್ನ ಸೇರಿಸೋದು, ಇದು ಜನತೆಗೆ ಗೊತ್ತಿದೆ. ಅವುಗಳು ಹೇಳ್ತಾ ಇಲ್ಲವಂತ ಈ ಪ್ರಶ್ನೆ ಅನೇಕ ಜನರಿಗೆ ಗೊತ್ತಿಲ್ಲದಿರಬಹುದು. ತಾವು ಹೇಳಿರುವಂತಹ ಸೋಶಿಯಲ್ ಮೀಡಿಯಾಗಳನ್ನ ನೋಡದೇ ನೋಡಿ, ಅದೇನು ಅಗಲಿನ ಹೊತ್ತಿನಲ್ಲಿ ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ರಾತ್ರಿ ಹೊತ್ತು ತಲವಾರಗಳನ್ನ ತೋರಿಸಿ ದನಗಳನ್ನ ಕದಿಯುವಂತದ್ದು, ಇಂಥದ್ದನ್ನ ಗೊತ್ತಿದೆ ಜನರಿಗೆ. ನಾವು ಹೇಳಬೇಕಂತ ಇಲ್ಲ, ಖಂಡಿತವಾಗಿ ಜನತೆಯನ್ನ ಜಾಗೃತಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಮಾಡೇ ಮಾಡ್ತೀವಿ. ಒನ್ಸ್ ಅಗೇನ್ ಅವುಗಳು ಹೇಳಲ್ಲ ಅನ್ನುವಂಥದ್ದು ಇದೇ ರೀತಿ ಅಡ್ಡಗೋಡೆಯ ಮೇಲೆ ದೀಪ. ನೀವು ಹಾಗೆ ಅನ್ಕೋಬೇಕಷ್ಟೇ, ಜನತೆ ಗೊತ್ತಿದೆ, ಅರ್ಥ ಮಾಡ್ಕೋತಾರೆ, ಅರ್ಥ ಮಾಡ್ಕೊಳ್ತಾರೆ. ಅದೆಷ್ಟೋ ಜನರು ತಾವು ನೋಡಿ ಅದರಲ್ಲಿರುವಂತಹ ಅಬ್ದುಲ್ ಕಲಾಂ ಅವ್ರು ಇದ್ದಾರಲ್ವ, ಅಂತವ್ ಜನಗಳು ಇದ್ದಾರಲ್ವಾ, ಅವ್ರ ಜೊತೆ ವ್ಯಾಪಾರವನ್ನು ನಾವು ಮಾಡೇ ಮಾಡ್ತೀವಿ. ಇಲ್ಲಿ ಇಲ್ಲಿ ಸ್ಪಷ್ಟತೆ ಇದೆ, ಅವ್ರು ಕ್ಲಿಯರ್ ಆಗಿ ಹೇಳಿದ್ರು. ಹೌದು, ಜನ ಅರ್ಥ ಮಾಡ್ಕೊಳ್ತಾರೆ, ಖಂಡಿತವಾಗಿ ಸಹ ಅರ್ಥ ಮಾಡ್ಕೊಳ್ತಾರೆ. ಇವರ ದೊಂಬರಾಟವನ್ನ, ಇವರ ಈ ರಾಜಕೀಯ ದೊಂಬರಾಟವನ್ನ ಜನ ಅರ್ಥ ಮಾಡೇ ರಾಜಕೀಯ ದೊಂಬರಾಟವನ್ನು ಮಾಡ್ಲಿಕ್ಕೆ ನಾನು ಮಾತು ಮುಗಿಸ್ತೇನೆ. ಖಂಡಿತವಾಗಿ ಸಹ, ಯಾಕೆಂದ್ರೆ ಇದು ಏನ್ ಗೊತ್ತಾ, ಹಾವು ಮುರಿಬಾರ್ದು, ಸಾರಿ, ಹಾವು ಸಾಯಿಬಾರ್ದು, ಕೋಲು ಮುರಿಬಾರ್ದು. ಇವರು ಸ್ಪಷ್ಟತೆ ಇಲ್ಲ, ಆದ್ರೆ ಒಂದು ಕಡೆಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಚುನಾವಣೆಗೆ. ಯಾಕೆಂದ್ರೆ ಇವ್ರು ನಿಲ್ಲಲ್ಲ, ಆದ್ರೆ ಇವರ ನಾಯಕರು ನಿಲ್ತಾ ಇದ್ದಾರೆ ಅಲ್ಲಿ. ಅವ್ರ ನಾಯಕರ ಮುಖಾಂತರ, ನಾಯಕರು ಇವರ ಮೂಲಕ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ನಾಯಕರು ಯಾರು ಅಲ್ಲ ನೋಡಿ, ದಯವಿಟ್ಟು ನೀವು ನನಗೆ ಹೇಳಕ್ ಆ ವಿಚಾರದಲ್ಲಿ ಬರಕೂದ ಅವಶ್ಯಕತೆ ಇಲ್ಲ ಕಾಣುತ್ತೆ. ಯಾಕೆಂದ್ರೆ ನಾನು ಕೂಡ ಪರಿವಾರದಿಂದಲೇ ಬಂದವ, ನನಗೆ ಇದ್ರ ಮರ್ಮ, ನನಗೆ ಸ್ಪಷ್ಟತೆ ಇದೆ. ಬಜರಂಗದಳ ನಿಲ್ಲದಿರ್ಬೋದು, ವಿಶ್ವ ಹಿಂದೂ ಪರಿಷತ್ ನಿಲ್ಲದಿರ್ಬೋದು. ನೋಡಿ, ಇದೇ ಸುನೀಲ್ ಕುಮಾರ್ ಬಜರಂಗದಳದಿಂದ ಬಂದವರು, ಇವತ್ತು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಅಥವಾ ನಮ್ಮ ಬೇರೆ ಬೇರೆ ಒಂದ ಎರಡ ಮೂರ ನಾಲ್ಕ, ನಾನು ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಅದೇ ಇವರ ನಮ್ಮ ಸಂತೋಷ್ ಜಿ ಸಂಘ ಪರಿವಾರದವರು ಭಾರತೀಯ ಜನತಾ ಪಕ್ಷದಲ್ಲಿ ಜವಾಬ್ದಾರಿಯಲ್ಲಿದ್ದಾರೆ. ಅಲ್ಲ, ಇಷ್ಟೇ, ರಾಜಕೀಯ ವ್ಯವಸ್ಥೆಗೆ ಇವತ್ತು ವೇದಿಕೆ ರೆಡಿ ಆಗ್ತಾ ಇದೆ. ಒಂಥರದ ನಿರ್ಮಾಣವನ್ನ ತಯಾರು ಮಾಡೋಣ ಒಂದು ವ್ಯವಸ್ಥೆಗೆ. ನಾಳಿನ ದಿನ ಇವರು ಅಭಿವೃದ್ಧಿಯ ಚಟುವಟಿಕೆಯಲ್ಲಿ ಹಿಂದಿದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಿದ್ದಾರೆ, ಇದೆಲ್ಲವೂ ಜನಗೆ ಗೊತ್ತಿದೆ. ಅದಕ್ಕಾಗ ಈಗ ಧರ್ಮವನ್ನು ಮುಂದಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆಯ ಘಟನೆ ನಾರಾಯಣ ಗುರು ವೇದಿಕೆಯೇ ಘಟನೆ ಆಗುತ್ತೆ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೇನೆ. ಓಕೆ ಓಕೆ, ಜೊತೆಗೆ ಇನ್ನೊಂದು ಕರೆ ಇದೆ. ಬಿಫೋರ್ ದಟ್ ನಾನು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಹೇಳ್ತಾ ಇರುವಂತದ್ದು, ಶಾಸಕರು ಯು ಟಿ ಖಾದರ್ ಅವ್ರ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು, ಅವರ ರಿಯಾಕ್ಷನ್ಗಳನ್ನು ಕೂಡ ಕೇಳಿಕೊಳ್ಬೇಕು, ಯಾವ ಆಧಾರದ ಮೇಲೆ ಅವರುಗಳು ಹೇಳಿದ್ದಾರೆ ಅನ್ನೋದ್ರಲ್ಲಿ ಆಗ್ತಾ ಇರುವಂತಹ ಚರ್ಚೆಯ ವಿಚಾರದ ಬಗ್ಗೆ ಕೂಡ ಅವ್ರ ಜೊತೆ ಮಾತಾಡಬೇಕು. ದಯಮಾಡಿ ಶಾಸಕರು ಯು ಟಿ ಖಾದರ್ ಅವರಿಗೆ ದಯಮಾಡಿ ಕಾಲ್ ಟ್ರೈ ಮಾಡಿ, ನಾನು ಅವ್ರ ಜೊತೆ ಮಾತಾಡಬೇಕು. ಜೊತೆಗೆ ಬಹುಶಃ ಗುರುಪ್ರಸಾದ್ ಅವರು ಈ ಒಂದು ವಿಚಾರ ಏನಿದೆ, ಈ ರೀತಿಯ ಬ್ಯಾನರ್ಗಳ ಅಳವಡಿಕೆ, ಅದಕ್ಕಿಂತ ಮುಂಚೆ ಪ್ರದೀಪ್ ಸರಿಪಲ್ ಅವರು ಕಾಲ್ ಮಾಡಬೇಕಾದ್ರೆ ಕೆಲವು ಪ್ರಶ್ನೆಯನ್ನು ಕೇಳಿದ್ರು. ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೆ ಅಂತೇಳಿ ಮಿತ್ರರು ಹೇಳಿದ್ರು, ಅದಕ್ಕೋಸ್ಕರ ಅವರು ಪ್ರಶ್ನೆಯನ್ನ ಕೇಳಿದ್ರು. ದನದ ಹಟ್ಟಿಯಿಂದ ದನವನ್ನ ಕಳ್ಳತನ ಮಾಡಬೇಕಾದ್ರೆ ತೋರಿಸುವಂತ ತಲವಾರ ಏನಿದೆ ಅದನ್ನು ತೋರಿಸುವಾಗ ಅದು ಭಯದ ವಾತಾವರಣ. ಈ ಮಂಗಳೂರಿನ ಗೋಡೆಯಲ್ಲಿ ಭಯೋತ್ಪಾದನೆ ಪರವಾಗಿ ಗೋಡೆ ಬರಹ ಬರೆದಾಗ ಅದು ಭಯದ ವಾತಾವರಣ. ಇದೇ ಕೆಜೆಯಲ್ಲಿ ಡಿಜೆಯಲ್ಲಿ ಅಲ್ಲಿ ಪೊಲೀಸ್ ಠಾಣೆಯ ಮೇಲೆ ದಾಳಿಯನ್ನ ಮಾಡಿ ಅದಕ್ಕೆ ಬೆಂಕಿಯನ್ನು ಕೊಟ್ಟಾಗ ಅದು ಭಯದ ವಾತಾವರಣ. ಎಷ್ಟೋ ಪ್ರಕರಣ ಇದೆ ಡಿಜೆಯಲ್ಲಿ ಅಂತ, ಕೆಜೆಯಲ್ಲಿ, ಅದೆಷ್ಟೋ ಪ್ರಕರಣ ಈ ಜಿಲ್ಲೆಯಲ್ಲೇ ಇದೆ, ಅದನ್ನ ನಾವಿಲ್ಲಿ ಮಾತಾಡಲಿಲ್ಲ. ಇಲ್ಲಿ ಗುರುಪ್ರಸಾದ್ ಮಾತು ಸತ್ಯ ಇದೆ. ಭಯದ ವಾತಾವರಣ ಅಂದ್ರೆ ಏನು ಅದನ್ನು ಬಿಡಿಸಿದ್ದಾರೆ, ನಾವು ಒಪ್ಕೊಳ್ಬೇಕು. ಆದರೆ ಏನಾಗುತ್ತೆ ಗೊತ್ತಾ, ಯಾಕೆ ಹೀಗೆ ಆಗ್ತಾ ಇದೆ, ಇದರ ಮೂಲ ಎಲ್ಲಿದೆ? ನಾನು ಹೇಳ್ತಾ ಇರೋದು ಇಷ್ಟೇ, ಇವರು ಅಧಿಕಾರಕ್ಕೆ ಬರುವ ಮುಂಚೆ ಹೇಳಿದ್ರೆ ಎಸ್ ಡಿ ಪಿ ಎ ಪಿ ಎಫ್ ಐ ನ ಬ್ಯಾನ್ ಮಾಡ್ತೇನೆ. ನಾನು ಒಪ್ಕೊಂಡೆ, ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವ ನಿಮ್ಮ ಪರಿವಾರ, ಆದ್ರಿಂದ ನೀವು ಅದರೊಳಗೊಬ್ರು. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ, ಇವ್ರಿಗೆ ತಾಕತ್ತು ಇದ್ರೆ ಬಿ ಎಫ್ ಐ ಇದನ್ನ ಬ್ಯಾನ್ ಮಾಡಿ,
ಇವ್ರು ಬ್ಯಾನ್ ಮಾಡಿಲ್ಲ. ಅಧಿಕಾರಕ್ಕೆ ಬರುವ ಮುಂಚೆ ಹೇಳಿದ್ರು ಹಾಗೆ ಮಾಡ್ತೇವೆ ಹೀಗೆ. ಅವರು ಮಾಡುವಂತ ಒಂದೊಂದು ಚಟುವಟಿಕೆಗಳು ಕೂಡ ಇವತ್ತು ದೇಶ ವಿರೋಧಿ ಚಟುವಟಿಕೆಯಿಂದ ಕೂಡಿದೆ. ಸರಿ ಸರಿ ಗುರುಪ್ರಸಾದ್ ಅವರು, ಬಹುಶಃ ಈ ಒಂದು ಬ್ಯಾನರ್ಗಳು ತಾವು ಕೂಡ ಗಮನಿಸಿರಬಹುದು, ಈ ಒಂದು ನೆಲದ ಸಂಸ್ಕೃತಿ ಆಚಾರ ವಿಚಾರ, ಈ ದೈವಸ್ಥಾನದ ಜಾತ್ರಾ ಮಹೋತ್ಸವಗಳು ಇಂದು ನಿನ್ನೆಯದಲ್ಲ, ತಮ್ಗು ಕೂಡ ಯಾರಿಗೂ ಕೂಡ ಇಂದು ನಿನ್ನೆಯದಲ್ಲ, ತಮ್ಗೆ ಕೂಡ ಗೊತ್ತಿರಬಹುದು. ಈ ಹಿಂದಿಂದ್ರು ಕೂಡ ಜಾತ್ರಾ ಮಹೋತ್ಸವ ಆಗ್ತಾ ಇರುತ್ತೆ, ಅಲ್ಲಿ ಅನೇಕ ವ್ಯಾಪಾರ ವಹಿವಾಟುಗಳು, ಬಲೂನ್ನ ಅಂಗಡಿಗಳು ಅಥವಾ ಇನ್ನಿತರ ಸಣ್ಣ ಪುಟ್ಟ ಆಟಿಕೆಗೆ ಅಂಗಡಿಗಳು ಅಥವಾ ಇನ್ನಿತರ ಚುರುಮುರಿ ಅಂಗಡಿಗಳು ಇದೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಚಿಕ್ಕಂದಿನಿಂದ ನೋಡಿ ಬೆಳೆದವರು ನಾವುಗಳು ಜಾತ್ರಾ ಮಹೋತ್ಸವ ಸ್ಥಳಗಳಲ್ಲಿ. ಈ ಹಿಂದೆ ಎಂದೂ ಕೂಡ ಇಂತಹ ಬ್ಯಾನರ್ಗಳು ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇಂತಹ ಬ್ಯಾನರ್ಗಳು ಕಾಣಲಿಕ್ಕೆ ಸಿಗ್ತಾ ಇದೆ. ತಾವು ಹೇಳಿರುವಂಥದ್ದು ಇತರರ ಜೊತೆ, ಇತರ ಸಮುದಾಯದವರ ಜೊತೆ ಬಲೂನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಅವರಿಂದ ಚರ್ಮುರಿಯನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಅವರಿಂದ ಸಣ್ಣ ಪುಟ್ಟ ಆಟಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು, ಇಂತಹ ವಿಚಾರಗಳು ಸೌಹಾರ್ದಯುತವಾಗಿ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಬೋರ್ಡ್ಗಳು ಎಷ್ಟು ಇದಕ್ಕೆ ಮಾರಕ ಆಗಬಹುದು ಅನ್ನುವಂಥದ್ದು, ಈ ಹಿಂದೆ ಇಂತಹ ಬ್ಯಾನರ್ಗಳು ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇಂತಹ ಬ್ಯಾನರ್ಗಳು ಯಾಕೆ ಆಗ್ತಾ ಇದೆ ನೋಡಿ. ನಾನು ಮೊದಲಿನ ಪ್ರತಿಕ್ರಿಯೆ ಕೊಟ್ಟ ಹಾಗೆ ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಧಾರ್ಮಿಕ ಭಾವನೆಯ ಧಕ್ಕೆ ತರುವಂಥ ಪ್ರಯತ್ನಗಳು ಆಗ್ತಾ ಇದೆ, ಕೆಲಸಗಳು ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಇದು ಹಠಕ್ಕೆ ಬಿದ್ದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಮಾಡುವ ರೀತಿ ನಮಗೆ ಕಾಣ್ತಾ ಇದೆ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಧರ್ಮದ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡಬೇಕು, ಹಿಂದೂಗಳಿಗೆ ಧಾರ್ಮಿಕ ಗಾಸಿ ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇವತ್ತು ಹಿಂದೂ ಸಮಾಜದ ಎದುರು ನಡೀತಾ ಇದೆ. ಇವತ್ತು ನಾನು ಯಾರು ಹಿಂದೂ ವಿರೋಧಿ ಕೃತ್ಯವನ್ನು ಮಾಡ್ತಾರೋ, ಯಾರು ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರ್ತಾರೋ ಅವರಿಗೊಂದು ಮಾತನ್ನು ಹೇಳಿ ಕಿಚ್ಚೆಯನ್ನು ಬರ್ತೇನೆ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಾಸಕರಿದ್ದಾರೆ, ಯು ಟಿ ಖಾದರ್ ಅವರು, ಶಾಸಕರು ಮಂಗಳೂರು ಕ್ಷೇತ್ರದ ಶಾಸಕರು ಯು ಟಿ ಖಾದರ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಕೇಳ್ತಾ ಇದೆಯಲ್ಲ ಸರ್. ಸರ್ ಇದು ನಿತಿನ್ ನಮ್ಮ ಕುಡ್ಲದಿಂದ ಮಾತಾಡ್ತಿರುವಂತದ್ದು. ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ, ತಾವು ಕೊಟ್ಟಿರುವಂತಹ ತಮ್ಮ ಪ್ರೆಸ್ ಮೀಟ್ ನ ಒಂದು ಹೇಳಿಕೆಯ ಬಗ್ಗೆ, ಬ್ಯಾನರ್ ನ ವಿಚಾರವಾಗಿ, ಉಳ್ಳಲ ಬೈಲ್ನಲ್ಲಿ ನಡೆದಿರುವಂತಹ ಬ್ಯಾನರ್ ಬಗ್ಗೆ ತಾವು ಕೊಟ್ಟಿರುವಂತಹ ಹೇಳಿಕೆ. ಓಕೆ, ಎಸ್ ಸರ್, ಏನ್ ಹೇಳಿಕೆ ಇಷ್ಟಪಡ್ತೀರಾ? ದೈವ ದೇವಸ್ಥಾನಗಳಲ್ಲ, ಜಾತ್ರಾ ಸ್ಥಳಗಳಲ್ಲಿ ವಿವಾದ ಹುಟ್ಟಿಸಿದಂತಹ ಬ್ಯಾನರ್ಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ತಾವು ಕೊಟ್ಟಿರುವಂತಹ ಹೇಳಿಕೆ ಸರ್, ತಾವು ಅಲ್ಲಿ ಹೇಳಿದ್ದೀರಾ ನೇರವಾಗಿ, ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುತ್ತೆ ಈ ಬ್ಯಾನರ್, ಹಾಗಾಗಿ ಇವರ ಮೇಲೆ ಸುಮೋಟ ಕೇಸ್ಗಳನ್ನ ದಾಖಲು ಮಾಡಬೇಕು ಅನ್ನುವಂಥದ್ದು, ಇದು ಸಮಾಜದಲ್ಲಿ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತಹ ಒಂದು ಬ್ಯಾನರ್ ಆಗುತ್ತೆ ಅನ್ನುವಂಥದ್ದು, ಏನ್ ಹೇಳ್ತೀರಾ ಸರ್ ಶಾಸಕರೇ? ನೋಡಿ, ಎಲ್ಲ ಧರ್ಮದ ಸಂದೇಶ ಕೂಡ ಸಹೋದರತೆ, ಪ್ರೀತಿ, ವಿಶ್ವಾಸ ಮತ್ತು ನೆಮ್ಮದಿ ಜೀವನ ಸಂದೇಶವೇ ಸರ್ವ ಧರ್ಮದ ಸಂದೇಶ. ಯಾವ ದೇವರು ಮತ್ತು ದೈವಗಳು ಕೂಡ ಸಮಸ್ಯೆಯನ್ನು ಉಂಟು ಮಾಡುವ, ಅವಿಶ್ವಾಸ ಮೂಡಿಸುವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅಥವಾ ಅವ ಒಬ್ಬರಿಗೊಬ್ಬರ ಮೇಲೆ ಸಂಶಯ ಬರುವಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಖಂಡಿತವಾಗಿ ಅವಕಾಶವೇ ಇಲ್ಲ. ಯಾವ್ದು ಕೂಡ ವಿಚಾರ ಸಂಬಂಧಪಟ್ಟ ಹಾಗೆ ಈ ಉಳ್ಳಾಲ ಬೈಲ್ನ ಜಾತ್ರೆ ಅಂತ ಹೇಳಿದ್ರೆ ಇಡೀ ಉಳ್ಳಾಲ ಕ್ಷೇತ್ರದವರಿಗೆ ಅಷ್ಟೇ ಸರ್ವ ಧರ್ಮರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರುವಂತ ಮತ್ತು ಅತ್ಯಂತ ಗೌರವ ಮತ್ತು ಪಾವಿತ್ರ ನಡೆಯುವಂತ ಒಂದು ನಮ್ಮ ಜಾತ್ರೆ. ಆ ಜಾತ್ರಾ ಸ್ಥಳದಲ್ಲೇ ಇವತ್ತು ಉಳ್ಳಾಲದ ರೂಸ್ ಆಗುವಾಗ ಅತ್ರ ಪಕ್ಕದ ಜಾಗದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ವಾಹನ ಕೂಡ ವೆಹಿಕಲ್ ಕೊಡುವಂತ ಒಂದು ಇತಿಹಾಸ. ಅಲ್ಲದೆ ಉಳ್ಳಾಲ ವೈದ್ಯನಾಥ ದೇವಸ್ಥಾನ ಹೋಗುವಂತ ರಸ್ತೆಗೆ ಹೇಳಿ ಸರ್. ಓಕೆ, ಕರೆಕ್ಟ್ ಆಗಿದೆ ಶಾಸಕರು ಯು ಟಿ ಖಾದರ್ ಅವ್ರ ಜೊತೆ ಮಾತಾಡಬೇಕಾಗಿತ್ತು ಕೆಲವು ವಿಚಾರಗಳ ಬಗ್ಗೆ, ಆದ್ರೆ ಕರೆಕ್ಟ್ ಆಗಿದೆ. ಒನ್ಸ್ ಅಗೇನ್ ಟ್ರೈ ಮಾಡಿ, ನಾನು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೇನೆ, ಸಮಯದ ಬಹು ತುಂಬಾನೇ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್, ಎಸ್ ಸರ್. ಎಂ ಕೆ ಅವರು, ಬಿಫೋರ್ ದಟ್ ನಾನು ನೇರವಾಗಿ ಧರ್ಮೇಂದ್ರ ಅವ್ರ ಜೊತೆ ಲಾಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳಿಕೆ? ನಾನು ಯಾವುದೇ ಪಕ್ಷದ ಅಂದ್ರೆ ಕಾಂಗ್ರೆಸ್, ನಾನು ಕಾಂಗ್ರೆಸ್ನ ಏಜೆಂಟು ಅಲ್ಲ, ಅದರ ಮುಖವಾಣಿ ಕೂಡ ಅಲ್ಲ. ಯಾಕೆಂದ್ರೆ ಈಗ ಕೆಲವೊಂದು ನೋಡುವಾಗ ನನಗೆ ಆ ಥರದ ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದೇನೆ ನಾನು. ಆದ್ದರಿಂದ ನಾವು ಬದ್ಧ ವಿರೋಧಿಗಳು ಕಾಂಗ್ರೆಸ್ಸಿನ ವಿಚಾರಧಾರೆಗೆ. ಹಂಗಂತ ಹೇಳಿಬಿಟ್ಟು ನಾವು ದೇವರನ್ನ ಅಥವಾ ಶ್ರದ್ಧಾ ಕೇಂದ್ರವನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದನ್ನು ಪ್ರಥಮತವಾಗಿ ವಿರೋಧಿಸ್ತಾ ಇದ್ದೇವೆ. ಹಿಂದುತ್ವಗೋಸ್ಕರ ಪ್ರಾಣವನ್ನು ಕೊಡಲಿಕ್ಕೆ ತಯಾರಿ ಇರುವಂಥ ವ್ಯವಸ್ಥೆಯಲ್ಲಿ ನಾವಿರುವವರು, ಅದಕ್ಕೋಸ್ಕರ ನಮಗೆ ಯಾರ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ. ನೇರವಾಗಿ ಹೇಳಿ, ಏನೂ ಆಗಲಿಕ್ಕಿಲ್ಲ, ಏನೂ ಆಗಲಿಕ್ಕಿಲ್ಲ, ನೇರವಾಗಿ ಹೇಳಿಬಿಡಿ ಯಾರು ಕಸಬ ಅಥವಾ ಅಬ್ದುಲ್ ಕಲಾಂ ಅಂತ. ನೀವು ಕಸಬು ಮತ್ತೆ ಅಬ್ದುಲ್ ಕಲಾಂ ಅನ್ನ ಒಂದೇ ತಕ್ಕಡಿಯಲ್ಲಿ ತೂಗಕ್ಕೆ ಸಾಧ್ಯನೇ ಇಲ್ಲ.
ಆಗಿರುವಾಗ ನಿಮ್ಮ ಮಾತು ನೇರವಾಗಿರಲಿ, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಿ ಎಂಬುದನ್ನು, ಅದು ಬಿಟ್ಟು ರಾಜಕೀಯಕ್ಕೆ ಪೀಠಿಗೆ ಹಾಕಿ ವೇದಿಕೆಯನ್ನು ನಿರ್ಮಾಣ ಮಾಡಿಬಿಟ್ಟು ಎಲ್ಲರ ಭಾವನೆಗಳೊಟ್ಟಿಗೆ ಆಟ ಆಡುವ ಪ್ರಯತ್ನ ಮಾಡಬೇಡಿ. ಮತ್ತೆ ಇನ್ನೊಂದು, ಸೌಹಾರ್ದತೆ ಮತ್ತು ಶಾಂತಿ ಎಂಬ ಮಾತನ್ನು ಬಳಕೆ ಮಾಡಿದರು, ಅದು ಒಂದು ಕೈಯಲ್ಲಿ ಆಗಲಿಕ್ಕಿಲ್ಲ, ಎರಡು ಕೈ ಜೋಡಿಸ್ಕೊಳ್ಬೇಕು. ಯಾವಾಗ ಪ್ರಾರಂಭ ಆಗಿದೆ, ಹೇಗೆ ಪ್ರಾರಂಭ ಆಗಿದೆ, ಅದರ ಅದನ್ನು ಹೇಗೆ ತಡೆಯುವುದು, ಇದನ್ನು ಮುಖ್ಯವಾಗಿರಬೇಕು. ಮತ್ತೆ ನಾನು ನನ್ನ ತಪ್ಪನ್ನು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ತಪ್ಪನ್ನು ಪಾಯಿಂಟ್ ಮಾಡೋದು ಮುಂಚೆ ನಾನು ಹೇಗಿದ್ದೇನೆ, ನನ್ನ ಪಾತ್ರ ಏನು, ಇದು ಅತ್ಯಂತ ಪ್ರಮುಖ ಆಗುತ್ತೆ. ಆದ್ರಿಂದ ನಾನು ಕೇಳ್ತಿರೋದು, ಗೊಂದಲವನ್ನು ನಿರ್ಮಾಣ ಮಾಡಿ. ಸರಿ ಸರಿ ಎಸ್ ಸರ್. ಶಾಸಕರು ಮತ್ತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ಈ ಬ್ಯಾನರ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಆದ ಕಾರಣ ನಮ್ಮ ಉಲ್ಲಾಲ ಬೈಲ್ನ ಆ ಒಂದು ಜಾತ್ರೆ ಎಲ್ಲರಿಗೂ ಕೂಡ ಸಹೋದರ ಪ್ರತಿಯೊಬ್ಬರು ಗೌರವ ಕೊಡುವಂತ ಪ್ರತಿ ವರ್ಷ ಕೂಡ ಅಲ್ಲಿ ನಾನು ಹೇಳ್ತೇನೆ. ಆ ಲೆಫ್ಟ್ ಅಲ್ಲಿ ಉಲ್ಲಾಲ ಬೈಲ್ನಲ್ಲಿ ಆ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ನಾ ಊರ್ನವ್ರು ನನ್ನನ್ನು ಕರ್ಕೊಂಡು ನಾನು ಸಂಪೂರ್ಣವಾಗಿ ಅಲ್ಲಿ ತನಕ ಕಾಂಕ್ರೀಟ್ ಮಾಡಿ ಕೊಟ್ಟದ್ದು ಕೂಡ ಊರ್ನವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಪಕ್ಕದಲ್ಲಿ ರಸ್ತೆ ಬದಿಯ ಮುಂಚೆ ಎಲ್ಲ ಕೂಡ ರಸ್ತೆ ಬದಿ ನಿಂತು ಅದನ್ನ ನೋಡ್ತಾ ಇದ್ರು. ಭಕ್ತಾದಿಗಳಿಗೆ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲುವಂತ ವ್ಯವಸ್ಥೆ ಇಲ್ಲ. ನೀವು ಈಗ ಅಲ್ಲಿ ನೋಡಿ ಹೋಗೋ ಮೂರು ಸ್ಟೇಡಿಯಂ ತರ ಮೂರು ಸ್ಟೆಪ್ಪಿನಲ್ಲಿ ಜನಸಾಮಾನ್ಯ ಕೂತ್ಕೊಳ್ಳೋದ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಕೂಡ ನಾನೇ ಆಗಿ ಅಲ್ಲಿ ನಿಂತು ಹೋಗಿ ನಾನು ಮಾಡಿಸಿ ಕೊಟ್ಟಿದ್ದು. ಅಲ್ಲಿ ಕಮಿಟಿ ಅವರಿಗೆ ಊರವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ಬಹಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಇವತ್ತು ಪ್ರಶ್ನೆ ಏನಂತ ಹೇಳಿದ್ರೆ ಯಾವುದೇ ವರ್ಷ ಕೂಡ ಇರಲಿಲ್ಲ, ಈ ಒಂದು ವರ್ಷ ಬಂದ ಸಂದರ್ಭದಲ್ಲಿ ಈ ಒಂದು ಬ್ಯಾನರ್ ಬಿದ್ದಾಗ ಅದ್ರಲ್ಲಿ ಯಾರಿಗೂ ಕೂಡ ಕೋಪ ಅಂತ ಅಲ್ಲ, ಅದು ಎಲ್ಲರಿಗೂ ಕೂಡ ಬೇಸರ ಆಯ್ತು. ನಾವು ಉಲ್ಲಾಲದಲ್ಲಿ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಇದ್ದೇವೆ, ಯಾರೋ ಒಂದು ನಾಲ್ಕು ಜನ ಕಿಟಕಿಯಡಿಗಳು ಬಹುಶಃ ಅವರಿಗೆ ಸಮಾಜದಲ್ಲಿ ವಿಶ್ವಾಸ ಇಲ್ಲದವರು ಈ ರೀತಿ ಅವ್ರು ಹಾಕಿದ್ದಾರೆ. ಇವರು ಹೇಳುವಂತ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಕೆಲವರು ಸರಿಲ್ಲ ನೋಡಿ, ನೂರಕ್ಕೂ ನೂರು ಯಾರಿಗೂ ಸರಿ ಸಾಧ್ಯ ಇಲ್ಲ. ನನ್ನ ಪ್ರಶ್ನೆ ಇವತ್ತು ಕಲಕಲಿ ವಿನಂತಿ ಅಂತ ಹೇಳಿದ್ರೆ, ಇವರೊಂದು ಆಡಳಿತ ಕಮಿಟಿ ಅಂತ ಇದೆ, ಆಡಳಿತ ಕಮಿಟಿ ಅವರು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ನಮ್ಮ ಆಡಳಿತ ಕಮಿಟಿ ಈ ಸರಿ ಇಂತ ತೀರ್ಮಾನದಲ್ಲಿ ಸರ್ವರ್ ಕೂಡ ಅದಕ್ಕೆ ತಲೆಬಾಗ್ತಾರೆ. ಇದು ಆಡಳಿತ ಕಮಿಟಿಯ ಸರ್ವಾಧಿಕಾರ ತೀರ್ಮಾನ, ಆಡಳಿತ ಕಮಿಟಿ ಏನು ಅಂತ ಮುಗಿತ್ತು. ಅಲ್ಲಿ ಆಡಳಿತ ಕಮಿಟಿ ಯಾರು ನೋಡಿ, ದೇವಸ್ಥಾನ ಕಟ್ಟುದವರು, ಕಾರ್ಯಕ್ರಮ ಮಾಡಿದವ್ರದು, ಸೌಹಾರ್ದ ಪ್ರೀತಿ ವಿಶ್ವಾಸ ಮಾಡೋರ್ದು, ಖರ್ಚು ಮಾಡಿದವರು ಎಲ್ಲ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಏನ್ ಕೂಡ ಮಾಡದೆ ಬರೇ ಒಂದು ಬ್ಯಾನರ್ ಹಾಕಿ ಆ ಇದ್ದಂತ ಅಗೌರವ ತೋರಿಸುವ ಕೆಲಸ ಏನ್ ಯಾಕೆ ಮಾಡ್ಬೇಕು? ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಮುಂಚೆ ಈ ರೀತಿ ಮಾಡಿದ್ದಾರೆ ಈಗ ಆಗ್ತೀಗ ಕಮಿಟಿಯಲ್ಲಿ ಕೂತ್ಕೊಂಡ್ರೆ ಕಮಿಟಿ ಟೇಕ್ ಯಾವ ಡಿಸಿಷನ್ ಬೇಕಂತೆ ಕೊಳ್ಳಿ, ಅದಕ್ಕೆ ಏನ್ ಕೂಡ ಅಭ್ಯಂತರ ಇರುವುದಿಲ್ಲ. ಕಮಿಟಿಯಲ್ಲಿ ಗೊತ್ತಿಲ್ಲ, ಕಮಿಟಿ ಅವರು ಯಾರಿಗೂ ಬಗ್ಗೆ, ಎಲ್ಲ ಕಮಿಟಿ ಅವರಿಗೂ ಅದರ ಬಗ್ಗೆ ಬೇಸರ ಆಗಿದೆ. ನಾನು ಪ್ರತಿ ವರ್ಷ ಕೂಡ ಹೋಗ್ತೇನೆ, ಮೊನ್ನೆ ದಿವಸ ನಾನು ಊರಲ್ಲಿ ಇರಲಿಲ್ಲ, ನಾನು ಸಂಜೆ ಹೋಗ್ಬೇಕಂತ ಅನ್ಸಿದ್ರೆ ನನಗೆ ಅಮ್ಮ ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕಾಯ್ತು. ಇಲ್ಲದ್ರೆ ಖಂಡಿತ ನಾನು ಕೂಡ ಈ ವರ್ಷ ಪ್ರತಿ ವರ್ಷ ಹೋಗುವ ರೀತಿಯಲ್ಲಿ ನಾನು ಈ ವರ್ಷ ಕೂಡ ಹೋಗ್ತಿದ್ದೆ. ನನಗೆ ಬಹಳಷ್ಟು ಅಲ್ಲಿ ಕಾರ್ಯಕರ್ತರ ಮಿತ್ರ ಫೋನ್ ಎಲ್ಲ ಕೂಡ ಇತ್ತು. ಆದಾಗ ನನ್ನ ಸೋದರ ಮಿತ್ರಗೆ ಹೇಳುದಿಷ್ಟೇ, ಯಾಕಂದ್ರೆ ಏನಿದು ನೇರ ನೇರವಾಗಿ ಹೇಳಿಬಿಡಿ, ಯಾರ ಕತ್ತಲಲ್ಲಿ ಬಂದು ಹಾಕಿಕೊಂಡು ಜನರ ಮಧ್ಯೆ ಅವ್ರು ಹಾಕಿದ್ದಾರೆ ಇವ್ರು ಹಾಕಿದ್ದಾರೆ ಅಂತ ಹೇಳಲು ಬೇಡ. ನಾನು ಮತ್ತೆ ಬರೀ ಒಂದಕ್ಕೆ ಮಾತ್ರ ಸೀಮಿತವಾಗಿ ಹೇಳಿಲ್ಲ, ಯಾರೇ ಆದ್ರೂ ಕೂಡ ಯಾವುದೇ ಜಾಗದಲ್ಲಿ ಆದರೂ ಕೂಡ ಅದು ಬರೀ ಉಲ್ಲಾಲ ಅಂತ ಅಲ್ಲ, ಜಿಲ್ಲೆ ಎಲ್ಲಿಯಾದರೂ ಕೂಡ ಅದಕ್ಕೆ ಆ ಒಂದು ಅವಿಶ್ವಾಸ ಸಂಶಯ ಬರುವಂತ ವಿಚಾರ ಬೇಡ. ಮತ್ತೆ ನಮ್ಗೆ ಸೌಹಾರ್ದ ಮುಖ್ಯ, ನಾಳೆ ನೋಡಿ ಎರಡು ಕಿಡಿಗೇರಿಗಳು ಈ ರೀತಿ ಇಲ್ಲಿ ಮಾಡುದು, ನಾಳೆ ಇನ್ನೊಂದು ಕಡೆ ಏನಾದ್ರೂ ಕಾರ್ಯಕ್ರಮ ಆಗುವಾಗ ಅಲ್ಲೊಂದು ರಾತ್ರಿ ಅವ್ರು ಬ್ಯಾನರ್ ಹಾಕಿ ಹೋಗುದು ಇನ್ನೊಂದು ಧರ್ಮ. ನಮ್ಗೆ ಇವರನ್ನ ನೋಡುವ ಕೆಲಸ ಇದೆ ಪೊಲೀಸರ ಮತ್ತೆ ನಮ್ಗೆ ಬೇರೆ ಕೆಲಸ ಇಲ್ವಾಗ. ಆದಾಗ ನಾವೆಲ್ಲರೂ ಕೂಡ ಸತ್ಪ್ರಜೆಯಾಗಿ ಈ ದೇಶಕ್ಕೆ ಕೊಡೋ ಕೊಡುಗೆ ಅಂತ ಹೇಳಿದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾವು ಆಡೋ ಪ್ರತಿಯೊಂದು ಮಾತು ಅದು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಇರಬೇಕು. ಅದರ ಮೇಲೆ ಏನೇ ಹೆಚ್ಚು ಕಮ್ಮಿ ಕೂದ ಅದಕ್ಕೆ ಜವಾಬ್ದಾರ ಸ್ಥಾನದಿದ್ದವರು ಯಾವುದೇ ಡಿಸಿಷನ್ ತಗೊಳ್ಳಿ ಕರೆಕ್ಟ್ ಲಾಸ್ಟ್ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅದು ಯಾರು ಕೂಡ ಬೇಡ ಅಂತ ಹೇಳುದಿಲ್ಲ. ಯುನಾನಿಮಸ್ ಆಗಿ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅದು ಯಾಕೆ? ಸರ್ ಈಗ ಸರ್ ಈಗ ತಾವು ಒಂದು ವಿಚಾರವನ್ನು ತಾವು ಹೇಳಿದಾಗ ಆಡಳಿತ ಕಮಿಟಿಯವರು ಈ ಒಂದು ವಿಚಾರವನ್ನು ತೆಗೆದುಕೊಂಡಿದ್ರೆ ಸ್ವಾಗತಾರ್ಹ ಅಲ್ವಾ? ಆಡಳಿತ ಕಮಿಟಿ ಇರ್ತಕ್ಕ ಅವರತ್ತ ಒಂದು ಕಾರಣ ಇರ್ತದೆ. ಆಡಳಿತ ಕಮಿಟಿಯವರು ಅವರ ಸ್ವಂತ ಜಾಗದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಅವಕಾಶಗಳಿದೆ. ಅವರ ಓನ್ ಲ್ಯಾಂಡ್ ಅಲ್ಲಿ, ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಮತ್ತು ರೋಡ್ ಸೈಡ್ ಅಲ್ಲಿ ಮಾತ್ರ ಯಾರಿಗೂ ಕೂಡ ಆಗುತ್ತೆ. ಅದು ಪಬ್ಲಿಕ್ ಪ್ರಾಪರ್ಟಿ, ಯಾರು ಬೇಕಾದ್ರೂ ಅದಕ್ಕೆ ವ್ಯವಸ್ಥೆ ಮಾಡಬಹುದು. ಆಡಳಿತ ಕಮಿಟಿ ಅವರಿಗೆ ಅವರ ಸ್ಥಳ ವ್ಯಾಪ್ತಿಯಲ್ಲಿ ಅವರದೇ ಆದ ಒಂದು ಈಗ ಈ ಒಂದು ಪ್ರಕರಣ ಆದಾಗ ತಾವು ನೇರವಾಗಿ ಹೇಳಿದ್ದೀರಾ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಬೇಕು ಆರೋಪಿಗಳ ವಿರುದ್ಧ ಅನ್ನೋದು ಒಂದ್ ಕಡೆ, ಆದ್ರೆ ಇಂತಹ ಬ್ಯಾನರ್ ಗಳನ್ನ ಪ್ರಿಂಟ್ ಮಾಡುವಂತಹ ವ್ಯಕ್ತಿ ವಿರುದ್ಧವೂ ಕೂಡ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ತಾವು ಹೇಳಿದ್ದೀರಾ. ಜೊತೆಗೆ ತಾವು ಹೇಳಿರುವಂತಹ ಮತ್ತೊಂದು ಮಾತು, ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತ ಇಂತಹ ಬ್ಯಾನರ್ ಗಳು ಯಾವತ್ತೂ ಕೂಡ ಸಮಾಜಘಾತುಕವಾಗಿರುತ್ತೆ. ತಾವು ಹೇಳಿರುವಂತಹ ವಿಚಾರ ಇದೆಲ್ಲವೂ ಕೂಡ ನೋಡಿದಾಗ
ಇಂತಹ ವಿಷ ಬೀಜ ಬಿತ್ತುವಂತಹ ಧರ್ಮಗಳ ನಡುವೆ ಇಂತಹ ವಿಷ ಬೀಜ ಬಿತ್ತುವಂತಹ ಇಂತಹ ಬ್ಯಾನರ್ಗಳು ಯಾವುದು ಕೂಡ ಸರಿಯಿಲ್ಲ ಅಂತ ಅವ್ರು ಹೇಳಿದ್ದೀರಾ. ಆದ್ರೆ ಇಲ್ಲಿ ಹೇಳುವಂತಹ ವಿಚಾರ, ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಬರೆದಿರುವಂತಹ ವಿಚಾರ ಹೇಳುವಂತಹ ಪ್ರಕಾರ, ನಾವುಗಳು ಯಾವುದೇ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ, ನಾವುಗಳು ಯಾವುದೇ ಧರ್ಮವನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಆದ್ರೆ ಶಾಸಕರು ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತಹ ಬ್ಯಾನರ್ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ, ಏನ್ ಹೇಳ್ತೀರಾ ಸರ್? ನೋಡಿ, ನಾನು ಮತ್ತೆ ನಮ್ಮ ಸಹೋದರಿಗೆ ನಾನು ಹೇಳ್ದಿಷ್ಟೇ, ಆಡಳಿತ ಕಮಿಟಿಯವರು ಅವರ ಸ್ವಂತ ಜಾಗದಲ್ಲಿ ಯಾವುದೇ ವಿಚಾರ ಹಾಕಿದ್ರು ಕೂಡ ಒಂದು ಅದು ಯಾಕೆ ಹಾಕಿದ್ರೆ ಚರ್ಚೆ ಮಾಡಲು ಅವಕಾಶ ಇದೆ. ಇವತ್ತು ಯಾಕೆಂದ್ರೆ ಇವರು ಹಾಕಿದ ಉದ್ದೇಶ, ಜನ ಅರ್ಥ ಮಾಡಿಕೊಂಡ ಉದ್ದೇಶ, ಅದಕ್ಕೆ ರಿಯಾಕ್ಷನ್ ಉದ್ದೇಶ ಏನು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ. ಪರಸ್ಪರ ಏನಾದ್ರೆ ಒಂದು ಒಂದು ನೋವಾಗುವಂತ ಕೆಲಸ ಆಗ್ತದೆ. ಒಂದು ನಾಲ್ಕು ಕಿಡಿಗೇಡಿಗಳು ಇಲ್ಲಿ ಆಗ್ತಾರೆ, ನಾಳೆ ಇನ್ನೊಂದು ಏನಾದ್ರು ಒಂದು ಬೇರೆ ಕಡೆಯಿಂದ ಕಾರ್ಯಕ್ರಮ ಆಗೋದು, ಬೇರೆ ಧರ್ಮದ ಕಾರ್ಯಕ್ರಮ ಆಗುವಾಗ ಇಲ್ಲಿ ವ್ಯಾಪಾರ ಅಲ್ಲಿ ಒಂದು ನಾಲ್ಕು ಕಿಡಿಗೇಡಿ ಆಗೋದು, ಮತ್ತೆ ಅಲ್ಲಿ ಆಗ್ಲಿಲ್ವಾ, ಇಲ್ಲಿ ಇವ್ರದ ಊರಾಯ್ತಾ, ನಮ್ಮ ಒಳ್ಳೆಯವ್ರಿಗೆ ಕೆಲಸ ಇದೆ, ಇವರ ಟೆನ್ಷನ್ ಮಾಡಿಕೊಂಡು ಕೂತ್ಕೊಳ್ಳುದಾ? ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಲಿಕ್ಕೆ ನಮ್ಗೆ ಅವಕಾಶ ಇಲ್ವಾ? ಹಾಗಾದ್ರೆ ಈ ರೀತಿ ಮಾಡಿಕೊಂಡು ಹೋದ್ರೆ ನಮ್ಮ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ನಾವೆಲ್ಲ ಜೊತೆಯಲ್ಲಿ ಹೋಗ್ಬೇಕಾ ಬೇಡುವಂತ ವಿಚಾರ ಇವತ್ತು ಆಗ್ಬೇಕಾ? ಸೊ ಇವತ್ತು ನಾವು ಕೇಳುವಂತದ್ದು ಅಂತ ಹೇಳಿದ್ರೆ, ಇವತ್ತು ಒಂದು ಎರಡನೇ ದಿನ ಅಂತ ನಾನು ತಾವು ಯಾವುದು ಒಂದು ಎರಡನೇ ಪ್ರಶ್ನೆ ಕೇಳಿದ್ರಿ, ಅದಕ್ಕಿಂತ ಮೂರನೇ ಪ್ರಶ್ನೆ ಮುಂಚೆ ಇನ್ನು ಕೇಳಿದ್ರ ಪ್ರಶ್ನೆ ಯಾವ್ದು? ಪ್ರಿಂಟ್ ಮಾಡಿದಂತ ವ್ಯಕ್ತಿ ಜೊತೆಗೆ ಪ್ರಿಂಟ್ ಮಾಡ್, ಯಾಕಂದ್ರೆ ಇದಕ್ಕೆಲ್ಲ ಕೂಡ ಮೇನ್ ಮುಖ್ಯ ಕಾರಣ ಪ್ರಿಂಟ್ ಮಾಡುವ ವ್ಯಕ್ತಿ. ಯಾಕೆ ಪ್ರಿಂಟ್ ಮಾಡುವ ವ್ಯಕ್ತಿ ಗೊತ್ತಿದೆ ಇದು ಸಮಾಜದಲ್ಲಿ ಕೆಲವೊಂದು ನೋವಿನ ವಿಚಾರ ಬರ್ತದೆ ಪರಸ್ಪರ. ಎರಡನೇದು ಇದಕ್ಕೆ ಸರಿಯಾದ ಅಡ್ರೆಸ್ ಇಲ್ಲ ಐದರಲ್ಲಿ. ಸೊ ಅವನು ಏನೋ ಬಂದು ಪ್ರಿಂಟ್ ಮಾಡಿ ಕೊಡುವಂತ ವಿಚಾರ ಅಲ್ಲ, ಅವರಾದ್ರೂ ಬುದ್ಧಿಯಲ್ಲಿ ನೋಡ್ ಮಾಡ ಈ ರೀತಿ ಇರುವಂತ ವಿಚಾರ ಇವತ್ತು ಆಗ್ತದೆ. ಸೊ ಆದ ಕಾರಣ ಯಾಕೆಂದ್ರೆ ಹೇಳಿದ್ರೆ ಈಸ್ ಒನ್ ಆಫ್ ದಿ ಪ್ರಾಬ್ಲಮ್ ಕ್ರಿಯೇಟರ್. ಇದಕ್ಕೆ ಆ ಒಂದು ಆಡಳಿತ ಸಮಸ್ಯೆ ಏನಿದೆ, ಅವ್ರು ಇಷ್ಟು ವರ್ಷ ಮಾಡಿದಂತ ತ್ಯಾಗ, ಅವರೊಂದು ಪ್ರೀತಿ ವಿಶ್ವಾಸ ಸಹೋದರದ ಜೀವನ, ಬಹುಶಃ ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸ ಕೂಡಿ ಬಾಳುವಂತ ಒಂದು ವಾತಾವರಣ, ಈ ಎರಡು ಮೂರು ಜನದಿಂದ ಅವ್ರದೇ ಒಂದು ಆಲೋಚನೆಯಿಂದ ಹಾಕಿದ ಮುಖಾಂತರ ಅದಕ್ಕೆ ಯಾಕೆ ನಾವು ತರಬೇಕು? ಇದರಲ್ಲಿ ಏನು ಲಾಭ ಸಿಗ್ಲಿಕ್ಕೆ ಸಾಧ್ಯ ಇದೆ? ಯಾವುದೇ ವಿಚಾರ ಇದ್ರು ಕೂಡ ಯಾರದ ಜವಾಬ್ದಾರಿ ಇದ್ದಾರೆ ಆಡಳಿತ ಸಮಿತಿ, ಅವರೊಂದು ತೀರ್ಮಾನ ತಗೊಳ್ಬೇಕು. ಅವರ ಸ್ವಂತ ಜಾಗದಲ್ಲಿ ಅವ್ರಿಗೆ ಏನು ತೀರ್ಮಾನ ತಗೊಳ್ಳಿಕ್ಕೆ ಅವ್ರಿಗೆ ಸ್ವಲ್ಪ ಅವಕಾಶ ಇದೆ, ಪಬ್ಲಿಕ್ ಪ್ರಾಪರ್ಟಿ ಅಲ್ಲಿ. ಅಭಿವೃದ್ಧಿಗೆ ಏನಾಗ್ಬೇಕು, ನಾವ್ ಎಲ್ಲಾ ರೀತಿಯ ಹಿಂದೆ ಕೂಡ ಕೊಡ್ತೇವೆ, ಇನ್ನು ಮುಂದೆ ಕೂಡ ಕೊಡ್ತೇವೆ. ಪಾಪ ಇವರಿಗೆ ನೀವು ಹೋಗಿ ಕೇಳಿದ್ರೆ ಮತ್ತು ನಿಜವಾಗಿ ಅದ್ರ ಹಿಂದೆ ಯಾರು ದುಡಿತಾರೆ ನೀವು ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಉಳ್ಳಾಲ್ದು ಎಷ್ಟು ಪ್ರೀತಿ ವಿಶ್ವಾಸ ಇದ್ದಾರೆ ಅಂತೇಳಿ. ಕೆಲವರು ಇಲ್ಲ ಅಂದ್ರೆ ಎರಡು ಕಡೆಯಿಂದಲೂ ಕೂಡ 5-5% ಇದ್ದಾರೆ, ಇವರು ಹೇಳಿದಾಗ ಬೇರೆ ಬೇರೆ ವಿಚಾರ. ಹಾಗೊಬ್ಬರು ಕೇಳಿದ್ರು ಗೋ ಹತ್ಯಾದಾಗ ಯಾಕೆ ನಾವು ಸ್ಪಷ್ಟವಾಗಿ ಬಾಲ ಮಾತಾಡಿದ್ದೇವೆ, ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣವಾದ ಶಿಕ್ಷಣ ತಕೊಳ್ಳಿ. ಈಗ ಕೂಡ ಬಂತ ಕಾನೂನು ಮಾಡಿ ಇವರ ಗವರ್ಮೆಂಟ್ ಬಂತು, ಈಗ ನಡೀತಾ ಇದೆ ಅಲ್ಲ, ಯಾಕೆ ಇವ್ರು ಮಾತಾಡುದಿಲ್ಲ ಯಾರು ಕೂಡ? ಆತ್ಮಾವಲೋಕನ ಮಾಡಿಕೊಳ್ಳಿ. ಸಹೋದರತೆ ಮಾತ್ರ ಮುಖ್ಯ, ನಾವ್ ಎಷ್ಟು ವರ್ಷ ಬದುಕಿದೇವೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ಗುರುಪ್ರಸಾದ್ ಗೊತ್ತಿಲ್ಲ, ಧರ್ಮೇಂದ್ರ ಗೊತ್ತಿಲ್ಲ, ನಮ್ಮ ವಿದ್ಯಾರ್ಥಿ ಕೂಡ ಗೊತ್ತಿಲ್ಲ, ನಿಮ್ಗೂ ಕೂಡ ಗೊತ್ತಿಲ್ಲ, ಇವತ್ತು ನಾಳೆ ನಾವು ಇದ್ದೇವಾ ಇಲ್ವಾ ಅಂತೇಳಿ. ಆದ ಕಾರಣ ಇದ್ದಷ್ಟು ಸಮಾಧಾನ ಮಾತು. ಶಾಸಕರ ಜೊತೆಗೆ ಒಂದು ವಿಚಾರ, ತಮ್ಮ ಮೇಲೆ ಗೌರವ ಬಂತು, ಯಾಕಂದ್ರೆ ಶಾಸಕರಾಗಿ ತಾವು ತಮ್ಮ ಬದ್ಧತೆಯನ್ನ ತಾವುಗಳು ಬದ್ಧತೆಯಿಂದ ಇದ್ದೀರಾ, ಜೊತೆಗೆ ತಾವುಗಳಿದ್ದ ಬ್ಯುಸಿ ಶೆಡ್ಯೂಲ್ ಅಲ್ಲಿ ತಮ್ಗೆ ಬಹುಶಃ ಈ ಸಂದರ್ಭ ತುಂಬಾನೇ ಬ್ಯುಸಿ ಆಗಿರ್ತೀರಾ, ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಮಾತಾಡಿದ್ದೀರಾ, ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿಯನ್ನ ಕ್ಲಾರಿಫೈ ಮಾಡಿದ್ದೀರಾ, ತಾವು ಹೇಳಿರುವಂತಹ ಹೇಳಿಕೆಯ ಬಗ್ಗೆ ಬದ್ಧತೆಯಲ್ಲಿ ನಿಂತಿದ್ದೀರಾ. ಆದ್ರೆ ಇದೇ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಇಟ್ಕೊಂಡಿದ್ದೇವೆ, ಬಹುಶಃ ತಮ್ಗೂ ಕೂಡ ಗೊತ್ತಿರಬಹುದು ಕಾದರ ಸರ್, ಬ್ಯಾನರ್ ವ್ಯಾಪಾರ ಅನ್ನೋದ ಚರ್ಚೆಯ ಮೇಲೆ. ಆದ್ರೆ ತಮ್ಮದೇ ಪಕ್ಷದ ಪ್ರತಿನಿಧಿಗಳನ್ನ ನಾವು ಕರೆದಿದ್ವಿ, ಯಾರೊಬ್ರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಬರಲಿಲ್ಲ, ಬಹುಶಃ ತಮ್ಮ ಒಂದು ಗಮನಕ್ಕೆ ತರಬೇಕು ಅನ್ನುವಂಥದ್ದು ನಾನು. ಯಾಕಂದ್ರೆ ಆ ಒಂದು ಹೇಳಿದ್ದೇನೆ, ನೀವ್ ಯಾರು ಹೋಗ್ಬೇಡಿ ಅಂತ ಹೇಳಿದ್ದೀರಾ? ಯಾಕೆ ಗೊತ್ತುಂಟ, ಇಲ್ಲಿ ಕೂತ್ಕೊಂಡು ಅರ್ಧಂಬರ್ಧ ಚರ್ಚೆ ಮಾಡಿದ ಪ್ರಯೋಜನ ಉಂಟಾ? ಓಕೆ, ನೀವೇನಾದ್ರು ಕೇಳ್ಬೇಕು, ನನ್ನ ಹತ್ರ ನೀವು ಕೇಳಿದ್ರಲ್ಲ. ಈ ರೀತಿ ನೋಡಿ, ನಮ್ಗೆ ಮತ್ತೆ ನಿಮ್ಗೆ ಏನಾಗ್ಬೇಕು, ನಿಮ್ಮ ಚರ್ಚೆಯಿಂದ ಒಳ್ಳೆಯವಾದ ಫಲಿತಾಂಶ ಸಮಾಜಕ್ಕೆ ಬರ್ಬೇಕು. ಪರಸ್ಪರ ಚರ್ಚೆ ಮಾಡಿ, ನಾನ್ ದೊಡ್ಡ ಜನ ದೊಡ್ಡ ಯಾರು ಕೂಡ ದೊಡ್ಡ ಜನ ಇಲ್ಲ, ನಮ್ಕಿನ ಜನಸಾಮಾನ್ಯರು ಇದಕ್ಕೆ ನೂರು ಪಾಲು ಬುದ್ಧಿವಂತರಿದ್ದಾರೆ, ಪ್ರತಿಯೊಂದು ಮಾತನ್ನು ಕೂಡ ಅರ್ಥ ಮಾಡಿಕೊಳ್ತಾರೆ, ಆ ಒಂದು ವಿಚಾರ ಇಟ್ಕೊಳ್ತಾರೆ. ಓಕೆ ಓಕೆ, ತಾವು ಹಾಗಾದ್ರೆ ಹೇಳಿರೋ, ನಾನು ಬಹುಶಃ ಅನ್ಕೊಂಡೆ ನಮ್ಮ ಕಾಂಗ್ರೆಸ್ ನವರು ತುಂಬಾನೇ ಬ್ಯುಸಿ ಆಗಿದ್ದಾರೆ ಪ್ರತಿನಿಧಿಗಳು ಶಾಸಕರಿಗಿಂತ ಅನ್ನುವಂಥದ್ದು. ಹಾಗಾಗಿ ನಮ್ಮ ಟಿವಿ ಅಂತ ಹೇಳಿದ್ರೆ ಅತ್ಯಂತ ಫೇಮಸ್ ಟಿವಿ, ಎಲ್ಲ ಕಡೆಗೆ ಹೋಗ್ತದೆ,
ಅದನ್ನ ಚರ್ಚೆ ಆಗುವ ಪ್ರತಿಯೊಂದು ವಿಚಾರ ಕೂಡ ಸಮಾಜದ ಉತ್ತಮ ರೀತಿ ಬರಬೇಕು. ಮತ್ತೆ ಈ ಸಬ್ಜೆಕ್ಟ್ ಬೇರೆಯವರಿಗೆ ಅರ್ಧಂಬರ್ಧ ಗೊತ್ತಲ್ಲೇ ಡೀಟೇಲ್ ಆಗಿ ಚರ್ಚೆ ಗೊತ್ತಿಲ್ಲ. ಅವರಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಮತ್ತೆ ಇವರು ಇವರು ಚರ್ಚೆ ಮಾಡಿ ಮತ್ತೆ ನಿಮ್ಮ ಅಲ್ಲಿಯ ಬ್ಯಾನರ್ ಬಿಟ್ಟು ನಿಮ್ಮ ಚರ್ಚೆಯಲ್ಲಿ ಜೋರಾಗಬಹುದು. ಓಕೆ ಶಾಸಕರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇದು ಮಂಗಳೂರು ಶಾಸಕರು ಯು ಟಿ ಖಾದರ್ ಅವರ ಮಾತುಗಳು, ಅವರು ಹೇಳಿರುವಂತಹ ವಿಚಾರ, ಅವರು ಈ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತಿರುವಂಥದ್ದು. ಹಾಗಾಗಿ ನೇರವಾಗಿ ಅವ್ರ ಜೊತೆ ಮಾತನಾಡಿದಾಗ ಆಡಳಿತ ಕಮಿಟಿಯವರು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರೆ ಓಕೆ, ಅದೇ ಸಂಘಟನೆಗಳು ಇಂಥ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಇದರಲ್ಲಿ ಏನೋ ಒಂದು ಹುಣ್ಣಾರ. ಎಸ್ ಸರ್, ಕೊನೆಯದಾಗಿ ಎಂ ಕೆ ಅವರು ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಂ ಕೆ ಹಿದಾಯತ್ ಮಾರಿಪಳ್ಳ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನ ಬಯಸುವವರು, ಯಾವುದೇ ಜಾತ್ರೆ ಇರಲಿ, ಯಾವುದೇ ಉರುಸ್ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಸ್ವಾಗತ ಇದೆ. ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ ಸರ್. ಇಲ್ಲಿ ಸುಮನ ಅನ್ನುವಂಥದ್ದು ಕೇಳಿದ್ದಾರೆ, ಉರುಸ್ ನಲ್ಲಿ ಅವಕಾಶ ಇದೆಯಾ ವ್ಯಾಪಾರ ಮಾಡೋದಕ್ಕೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಅದನ್ನ ನಾವು ಇಲ್ಲಿ ಹೇಳುವಂತ ಪ್ರಶ್ನೆ ಅಲ್ಲ. ಖಾದರ್ ಸರ್ ಹೇಳಿದಾಗೆ ಆಡಳಿತ ಕಮಿಟಿ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ನಿಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ಮಾತಾಡುವಂತ ವಿಷಯ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯು ಕೂಡ ನಾನಲ್ಲ. ಇವತ್ತು ಸಮುದಾಯದ ಪರವಾಗಿ ಏನು ಬ್ಯಾನರ್ ವಿವಾದ ಬಂದಿದೆ ಅದನ್ನ ನಾವೆಲ್ಲರೂ ಸೌಹಾರ್ದತೆ ಬಗೆಹರಿಸಿಕೊಂಡು, ಜಾತ್ರೆ ಉರುಸು ಇಲ್ಲ ಚರ್ಚಿನ ಕಾರ್ಯಕ್ರಮ ಎಲ್ಲವೂ ಸೌಹಾರ್ದತೆಗೆ ನಡೆದು ನಾವೆಲ್ಲರೂ ಅಣ್ಣ ತಮ್ಮಂದಿರ್ತಾರ, ಸಹೋದರತನ ಉಳಿಸಿಕೊಂಡು ಈ ಉಲ್ಲಾಲ, ಈ ವೈದ್ಯನಾಥ ಇರ್ಬೋದು, ಉಲ್ಲಾಲ ದರ್ಗಾ ಇರ್ಬೋದು, ಇಲ್ಲ ಅಲ್ಲೇ ಪಕ್ಕದ ಇಗರ್ಜಿ ಇರ್ಬೋದು, ಎಲ್ಲಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಹೋದರತೆಯಿಂದ ಅದನ್ನ ಮುಂದುವರಿಸಿಕೊಂಡು, ಯಾವುದೇ ಗೊಂದಲ ಇದ್ದರೂ ಅದನ್ನು ನಮ್ಮ ನಮ್ಮೊಳಗೆ ನಾವು ಮುಗಿಸಿಕೊಂಡು, ಈಗ ಈ ನಮ್ಮ ಧರ್ಮದಲ್ಲಿರಲಿ ಇನ್ನೊಂದರ ಯಾವುದೇ ಧರ್ಮಕ್ಕೆ ಅಪವಿತ್ರತೆ ಮಾಡುವಂತ ವ್ಯಕ್ತಿಯನ್ನ ಯಾರು ಕೂಡ ಬೆಂಬಲಿಸದೆ ಕಾನೂನಿನ ಚೌಕಟ್ಟಿನೊಳಗೆ ಅವರನ್ನು ಬಂಧಿಸಿ ಅವರಿಗೆ ನಡೆಯುವಂತ ಶಿಕ್ಷೆಗೆ ನಾವು ಅವರನ್ನು ಒಪ್ಪಿಸಬೇಕು. ಮತ್ತು ಈಗ ಗೋವತ್ತೆ ವಿಷಯ ಬಂದಾಗಲೂ ನಾವು ಒಂದು ವರ್ಷ ಮುಂಚೆ ಇದೇ ತರ ಪತ್ರಿಕಾಗೋಷ್ಠಿ ನಡೆಸಿ ಅದನ್ನು ಕೂಡ ವಿರೋಧ ಮಾಡಿದಂತಹ ಯೂತ್ ನಾನೇ ಇಲ್ಲಿ ನಿಮ್ಮ ನೆನಪಿಸ್ತೇನೆ. ಒಂದು ವರ್ಷ ಮುಂಚೆ ಮುಂಡಾಜ್ ಎಂಬ ಒಂದು ಜಾಗದಲ್ಲಿ ಒಂದು ಅಕ್ರಮ ಆದಾಗ ಅದರ ವಿರುದ್ಧ ಕೂಡ ನಾವು ಧ್ವನಿ ಎತ್ತಿದ್ದೇವೆ, ಧ್ವನಿ ಎತ್ತಿ ಮಾತಾಡಿದ್ದೇವೆ. ಎಲ್ಲ ಯಾವುದೇ ಕಡೆಯಲ್ಲಿ ಕೂಡ ಈ ಉಲ್ಲಾಲ ಶಾಸಕರಿರ್ಬೋದು ಒಂದು ಧರ್ಮಕ್ಕೆ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾದವರಲ್ಲ. ಪ್ರಸಕ್ತವಾಗಿ ಈ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಿದ್ದು ಎಲ್ಲಾ ಜಾತಿ ಧರ್ಮ ಪಂಗಡದವ್ರನ್ನ ಒಗ್ಗೂಡಿಸಿಕೊಂಡು ಮುಂದೆ ಹೋಗತಕ್ಕಂಥ ಒಳ್ಳೆ ಗುಣ ಅವರ ಹತ್ರ ಇದೆ. ಅದೇ ರೀತಿ ನಾವೆಲ್ಲರೂ ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಂಡು ನಾವೆಲ್ಲರೂ ಸಹೋದರತೆಯನ್ನ ಮುಂದುವರಿಸಿಕೊಂಡು ಹೋಗೋದೇ ನನ್ನೊಂದು ಅನಿಸಿಕೆ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೊನೆಯದಾಗಿ ಗುರುಪ್ರಸಾದ್ ಅವರು ಉಳ್ಳಲ, ಕೊನೆಯದಾಗಿ ಸರ್. ನಿತಿನ್ ರೇ, ಆಗ ಮಾತಾಡಬೇಕಾದ್ರೆ ಧರ್ಮೇಂದ್ರ ಅವರು ಹೇಳಿದರು, ಸೌಹಾರ್ದಿತವಾಗಿ ನಡಿಬೇಕಾದ್ರೆ ಒಂದು ಕೈಯಿಂದ ಸಾಧ್ಯ ಇಲ್ಲ, ಎರಡು ಕೈ ಬೇಕು ಅಂತೇಳಿ. ನಾವು ಕೂಡ ಅದನ್ನೇ ಹೇಳುದು, ಸೌಹಾರ್ದಿತವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಇವತ್ತು ಎಲ್ಲ ಸಮುದಾಯದೊಂದಿಗೂ ಇವತ್ತು ಸಂಘಟನೆ ನಿಲ್ತದೆ. ಸೌಹಾರ್ದಿತವಾಗಿಯೇ ಈ ಜೀವನ ಸಾಗಬೇಕು. ಆದರೆ ಯಾರು ಹಿಂದೂ ವಿರೋಧಿ ಕೃತ್ಯವನ್ನು ಮಾಡ್ತಾರೋ, ಯಾರು ಹಿಂದೂ ಧರ್ಮಕ್ಕೆ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾರೋ, ಯಾರು ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರದಿಂದ ಅವರನ್ನು ಬೇರೆ ಬೇರೆ ವಿವಿಧ ದೇಶ ವಿರೋಧಿ ಕೃತ್ಯಗಳಿಗೆ ಬಳಸುವಂಥ ಕೃತ್ಯವನ್ನು ಮಾಡ್ತಾರೋ, ಈ ಎಲ್ಲ ಕೃತ್ಯ ಮಾಡುವವರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಏನಂತ ಹೇಳಿದರೆ, ನೀವು ಯಾವ ಕೃತ್ಯವನ್ನು ಮಾಡ್ತಾ ಇದ್ದೀರೋ ಆ ಕೃತ್ಯವನ್ನು ನೀವು ಈ ತಕ್ಷಣದಿಂದಲೇ ಅದನ್ನು ನಿಲ್ಲಿಸಿಬಿಡಿ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಜಾಗೃತವಾಗಿದೆ. ಮಾನ್ಯ ಶಾಸಕರು ಮಾತಾಡಬೇಕಾದ್ರೆ ಹೇಳಿದರು, ಜನರು ಅತ್ಯಂತ ಬುದ್ಧಿವಂತರಾಗಿದ್ದಾರೆ. ಹೌದು ಶಾಸಕರೇ, ಜನರು ಅತ್ಯಂತ ಬುದ್ಧಿವಂತರಾಗಿದ್ದಾರೆ, ಎಲ್ಲವನ್ನು ಗಮನಿಸ್ತಾ ಇದ್ದಾರೆ, ಎಲ್ಲ ಭಾಗದಲ್ಲಿಯೂ ಜನರು ಇವತ್ತು ಜಾಗೃತಿಯನ್ನು ಪಡೀತಾ ಇದ್ದಾರೆ. ಹಾಗಾಗಿ ಈ ಜಾಗೃತ ಸಮಾಜವನ್ನು ನಾವಿವತ್ತು ಎದುರುಗಂತ ಇದ್ದೇವೆ. ಹಾಗಾಗಿ ಜನರು ಬುದ್ಧಿವಂತರಾಗಿರೋದ್ರಿಂದ ನೀವು ಈ ಎಲ್ಲ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಹಿಂದೂ ವಿರೋಧಿ ಕೃತ್ಯವನ್ನು ನಿಲ್ಲಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಈ ಕೃತ್ಯವನ್ನು ಮಾಡ್ತಾರೋ, ನಿಮ್ಮಲ್ಲಿ ವ್ಯಾಪಾರ ಬಹಿಷ್ಕಾರವನ್ನು ಹಿಂದೂ ಸಮಾಜ ಹಾಕುವ ಮುಖಾಂತರ ನಿಮ್ಮನ್ನು ಆರ್ಥಿಕವಾಗಿ ದುರ್ಬಲ ಮಾಡುವುದಕ್ಕೋಸ್ಕರ ಇವತ್ತು ಹಿಂದೂ ಸಮಾಜ ಸಿದ್ಧವಾಗಿ ನಿಂತಿದೆ ಅಂತೇಳಿ ಎಚ್ಚರಿಕೆಯ ಮಾತನ್ನು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಓಕೆ, ಎಸ್ ಎಸ್, ಥ್ಯಾಂಕ್ ಯು. ಇದು ಬ್ಯಾನರ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಸೃಷ್ಟಿಸಿರುವಂತಹ ವಿವಾದ, ಆ ವಿವಾದದ ಬಗ್ಗೆ ನಾವುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ನೇರವಾಗಿ ಆ ಒಂದು ವಿವಾದ ಬಗ್ಗೆ ಧ್ವನಿ ಎತ್ತಿದಂತಹ ಶಾಸಕರು ಯು ಟಿ ಖಾದರ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿದ್ದಾರೆ. ಇದು ಇಂದು ನಿನ್ನೆಯದೆಲ್ಲ ಹಲವಾರು ಜಾತ್ರಾ ಮಹೋತ್ಸವದ ಸ್ಥಳಗಳಲ್ಲಿ ಇಂತಹ ಬ್ಯಾನರ್ಗಳು ಕಾಣಲಿಕ್ಕೆ ಸಿಗುತ್ತೆ. ಆದರೆ ಯಾರ ವಿರುದ್ಧವಾಗಿರುವಂತಹ ಬ್ಯಾನರ್ಗಳು ಅಥವಾ ಯಾತಕ್ಕೋಸ್ಕರ ಈ ಬ್ಯಾನರ್ಗಳು ಅಂತ ಬಂದಾಗ, ಇದು ಒಂದು ಧರ್ಮವನ್ನು ಯಾರು ಅವಹೇಳನ ಮಾಡ್ತಾರೆ ಅವರಿಗೋಸ್ಕರ ಅವರ ವಿರುದ್ಧವಾಗಿ ಹಾಕಿರುವಂತಹ ಬ್ಯಾನರ್ ಹೊರತು ಯಾವುದೇ ಒಂದು ಧರ್ಮವನ್ನು ಪರ್ಟಿಕ್ಯುಲರ್ ಆಗಿ ನಾವುಗಳು ಹೇಳ್ತಾ ಇಲ್ಲ, ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇಲ್ಲ ಅನ್ನೋಂಥದ್ದು ಬ್ಯಾನರ್ ಹಾಕಿದಂತಹ ಸಂಘಟನೆಯ ಮಾತುಗಳು.
ಆದರೆ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂಥದ್ದು ಅಥವಾ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಮಾತ್ರ ನಿಜವಾಗಿರುವಂಥ ಸತ್ಯದ ವಿಚಾರ. ಈ ಒಂದು ಬ್ಯಾನರ್ನಿಂದ ಗೊಂದಲ ಸೃಷ್ಟಿಯಾಗುತ್ತೆ. ಯಾರು ಏನು ಬೇಕಾದರೂ ಹೇಳ್ಬೋದು, ಆದರೆ ಈ ಒಂದು ಬ್ಯಾನರಿಂದ ಗೊಂದಲವನ್ನು ಸೃಷ್ಟಿಯಾಗುತ್ತೆ. ಯಾಕಂದರೆ ಏನು ಮಾಡಬೇಕು, ಏನು ಕತೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಬರುತ್ತೆ. ಆದರೆ ಈ ಹಿಂದೆ ಇಂತಹ ಬ್ಯಾನರ್ಗಳು ಇರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಮಾತ್ರ ಯಾಕೆ ಇಂತಹ ಬ್ಯಾನರ್ಗಳು ಇದೆ ಅನ್ನುವಂಥದ್ದು ಮತ್ತೊಂದು ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಪ್ರಶ್ನೆ. ಜೊತೆಗೆ ಈ ಹಿಂದೆ ನಾವುಗಳು ವ್ಯಾಪಾರ ವಹಿವಾಟು ಅಂತ ಬಂದಾಗ ಯಾರೂ ಕೂಡ ನಮ್ಗಳಿಗೆ ಕಂಡೀಷನ್ ಸಪ್ಲೈ ಕಂಡೀಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರಕ್ಕೆ ಹೋದರೆ ಜಾತ್ರೆಗಳಿಗೆ ಹೋದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಸಮಾಜಕ್ಕೆ. ಅಂದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಅಂತ ಬಂದಾಗ, ಈ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸಪ್ಲೈ ಅಂತದ್ದು ಬಂದಾಗ ಮತ್ತೊಂದು ಸಂದೇಶವನ್ನು ಕೊಡುತ್ತೆ ಸಮಾಜಕ್ಕೆ. ಅಂದರೆ ಒಟ್ಟಿನಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಯಾವುದೇ ರೀತಿಯ ಜಾತಿ ಧರ್ಮ ಮತ ಭೇದವಿಲ್ಲದೆ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬದುಕಬೇಕು, ಇದು ಸತ್ಯವಾಗಿರುವಂತಹ ವಿಚಾರ. ಆದರೆ ಇದು ಆಗಬೇಕು ಅನ್ನೋದು ನಮ್ಮ ಕಳಕಳಿ. ಆದರೆ ಕಾದರ ಸರ್ ಶಾಸಕರು ಹೇಳಿರುವಂತಹ ವಿಚಾರವು ಕೂಡ ತಾವು ಕೂಡ ಗಮನಿಸಿದ್ದೀರಾ, ಈ ಒಂದು ವಿಚಾರ ಅಂತ ಬಂದಾಗ ಇದು ಧರ್ಮ ಧರ್ಮಗಳ ನಡುವೆ ಒಂದು ವಿಷ ಬೀಜ ಬಿತ್ತುವಂಥ ಕೆಲಸ ಆಗುತ್ತೆ, ಇದು ಆಗಬಾರ್ದು, ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಇರಬೇಕು ಅನ್ನುವಂಥದ್ದು ಶಾಸಕರ ಮಾತುಗಳು. ಜೊತೆಗೆ ಇದು ಚರ್ಚೆ ಇಂದು ನಿನ್ನೆ ಹುಟ್ಟು ಹಾಕಿದ್ದಲ್ಲ, ಇನ್ನು ಮುಂದಕ್ಕೆ ಯಾವ ರೀತಿಯ ವಿಚಾರವನ್ನು ಪಡೆದುಕೊಳ್ಳುತ್ತೆ, ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಜೊತೆಗೆ ನೇರವಾಗಿ ಹೇಳಿದಾಗ ಉರುಸಿನ ವಿಚಾರವಾಗಿ, ಜಾತ್ರಾ ಮಹೋತ್ಸವದ ವಿಚಾರವಾಗಿ, ದೈವ ದೇವಸ್ಥಾನಗಳ ವಿಚಾರವಾಗಿ, ಇನ್ನಿತರ ಚರ್ಚ್ಗಳ ವಿಚಾರವಾಗಿ ನೋಡಿದಾಗ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಇನ್ನು ಮುಂದಕ್ಕೆ ಯಾವ ರೀತಿಯ ಘಟನೆಗಳು ಅಥವಾ ಯಾವ ರೀತಿಯ ವಿಚಾರವಾಗಿ ತೆರೆದುಕೊಳ್ಳುತ್ತೆ ಅನ್ನೋ ವಿಚಾರ ಬರುತ್ತೆ, ವಾದ ಬರುತ್ತೆ. ಯಾಕಂದರೆ ಉತ್ತರ ಭಾರತದಲ್ಲೂ ಕೂಡ ಇದೇ ರೀತಿಯ ವಿಚಾರಗಳು ಕೂಡ ನಡೆದಿರುವಂಥದ್ದು, ತದನಂತರ ಆಗಿರುವಂತಹ ಬೆಳವಣಿಗೆಗಳು ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಇದು ನಮ್ಮ ಕರಾವಳಿ ಭಾಗದಲ್ಲಿ ಆಗದೆ ಇರಲಿ ಅನ್ನೋದು ನಮ್ಮ ಆಶಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಿರುವಂತಹ ಗಣ್ಯ ವ್ಯಕ್ತಿಗಳು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಗುರುಪ್ರಸಾದ್ ಉಳ್ಳಾಲ್ ಅವರು, ಜಿಲ್ಲಾ ಸಹ ಸಂಚಾಲಕ ಬಜರಂಗ್ ದಳ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಎಂ ಕೆ ಹಿದಾಯತ್ ಮಾರಿಪಳ್ಳ ಅವರು, ಮುಸ್ಲಿಂ ಯೂತ್ ಲೀಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ನ್ಯೂಸ್ 24/7.